ಪ್ರಾಬ್ಲಮ್ ಬಂತು ಹಿಂದಗಡೆ ಇರೋರು ಕೇಳಿಸ್ತಾ ಇದೆಯಾ ಅಂದೆ ಇಲ್ಲ ಅಂದರು ಇಲ್ಲ ಅಂದ್ರೆ ಕೇಳಿಸ್ತಾ ಇದೆ ಅಂತ ತನಕ ಇಲ್ಲ ಅಂತೇಳ್ಬೇಕಾದ್ರೆ ಕೇಳಿಸಿದ್ರೇ ಇಲ್ಲ ಅಂತ ಹೇಳಬೇಕು ಸೊ ಆ ಥರ ಕೆಲಸದಲ್ಲಿ ಮೈಕು ಏನೇನೋ ತೊಂದರೆಗಳು ಕೊಡುತ್ತೆ ಅದಕ್ಕೆ ಕೈಲಾಸಂ ಇದಕ್ಕೆ ಮೈಕಾಸುರ ಅಂತಿದ್ರಂತೆ ಯಾವಾಗ ಏನಾಗುತ್ತೆ ಮೈಕಾಸುರ ಈಗ ಕಾಲೇಜ್ ಹುಡುಗರೆಲ್ಲ ಮೈಕಾಸುರ ಅಲ್ಲ ಈ ಬೈಕಾಸುರ ಬೈ ಬೈಕು ಸೊ ಯಾವಾಗ ಓ ತ್ಯಾಂಕ್ ಯು ಸರ್ ಲಾಸ್ಟ್ ಟೈಮು ಇದೇ ಥರ ಆಯಿತು ಅವನಿಗೆ ತಂದು ಇಟ್ಟರು ಕೈಲಾಸಮ್ ಅಂತ ಹೆಸ್ ಹೇಳಿದ ತಕ್ಷಣ ಒಂದು ಲೆವೆಲ್ ಮೇಲೆ ಹೋಗ್ಬಿಡ್ತೀವಿ ಆ ವ್ಯಕ್ತಿ ಅಟ್ರ್ಯಾಕ್ಷನ್ನೇ ಆ ಥರ ನಾನು ಯೋಚನೆ ಮಾಡಿದೆ ಅಲ್ಲಿ ಕೂತ್ಕೊಂಡು ಮಾತಾಡೋದ ನಿಂತ್ಕೊಂಡು ಮಾತಾಡೋದ ಅಂತ ಯೋಚನೆ ಮಾಡ್ತಾ ಇದ್ದೆ ಏಕೆಂದರೆ ಕೈಲಾಸಮ್ಮೆ ಅದಕ್ಕೆ ಒಂದು ದಾರಿ ಕೊಟ್ಟರು ಅವರೇ ಹೇಳ್ತಿದ್ರು ಕೂತಲ್ಲಿ ಕಂಪನಿ ನಿಂತಲ್ಲಿ ನಾಟಕ ಅಂತೆ ಅವ್ರದ್ದು ಕೂತಲ್ಲಿ ಕಂಪನಿ ನಿಂತಲ್ಲಿ ನಾಟಕ ಎಲ್ಲಿ ಕೂತ್ಕೊಂಡ್ರು ಅಲ್ಲೇ ಒಂದು ಚರ್ಚೆ ಮಾಡ್ತಾ ಹಾಗೆ ನಡೀತಾಯಿದ್ರು ಹಾಗಾಗಿ ಕೆಲವು ವಿಷಯ ನಿಮ್ಮ ಹತ್ರ ಪೂಜ್ಯರು ನೀವೆಲ್ಲ ಭಾಳ ತಿಳ್ಕೊಂಡಿರೋರು ನನಗೇನು ಗಾಬರಿ ಅಂದರೆ ಅಲ್ಲೆಲ್ಲ ಕೂತ್ಕೊಂಡು ನಾನು ಬರ್ತಾಯಿದ್ದೆ ಇಲ್ಲಿ ರೆಗ್ಯುಲರಾಗಿ ಅದನ್ನು ನೋಡಿದ್ರೆ ನಿಮಗೆ ಮಹಾಭಾರತದ್ದು ನೀವೆಲ್ಲ ಇಲ್ಲಿ ಎಷ್ಟೋ ಉಪನ್ಯಾಸಗಳು ಕೇಳ್ತಾ ಇರ್ತೀರಿ ಕೇಳ್ತಾ ಇದ್ದೀರಾ ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದ ಮೇಲೆ ಜನರಲಿ ಹದಿನೆಂಟು ದಿವಸಗಳು ಕುರುಕ್ಷೇತ್ರ ಯುದ್ಧ ಆದಾಗೆಲ್ಲ ಪ್ರೊಸೀಜರ್ ಏನಿತ್ತಪ್ಪ ಅಂದರೆ ಕೃಷ್ಣ ಸಾರಥಿ ಅರ್ಜುನ ರಥಿ ತಾನೆ ಅವ್ನು ಹೋಗ್ತಾ ಇದ್ದಾಗ ಮೊದಲು ಕೃಷ್ಣ ಹತ್ಬಿಡ್ತಿದ್ದಂತೆ ಆಮೇಲೆ ಅರ್ಜುನನ ಹತ್ತಿ ಕುಡಿಸ್ಕೊಳ್ತಾ ಇದ್ದ ಆಮೇಲೆ ಇಳಿಯುವಾಗ ಮೊದಲು ಕೃಷ್ಣ ಇಳಿದ್ಬಿಟ್ಟು ಆಮೇಲೆ ಅರ್ಜುನನ ಇಳಿಸ್ಕೊಳ್ತಾ ಇದ್ದ ಇದು ನಡೀತು ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದೋಗ್ಬಿಟ್ಟ ಮೇಲೆ ಕೂತ ಇದ್ದಾನೆ ಕೃಷ್ಣ ಅರ್ಜುನ ನೋಡ್ತಾ ಇದೇನು ಇಳಿತಾನೆ ಇಲ್ವಲ್ಲ ಸಾರಥಿ ಕೃಷ್ಣ ಇಳಿ ಅನ್ನಂತವನು ಇವತ್ತು ನೀನು ಫಸ್ಟ್ ಇಳಿಬೇಕು ಅಂತವನು ಯಾಕೆ ಅನ್ನಂತೆ ಯಾಕೆ ಇದು ಮರ್ತೋಯ್ತಾ ನಿಮಗೆ ಪ್ರಾಕ್ಟೀಸು ಇಲ್ಲ ಜ್ಞಾಪಕ ಇಟ್ಕೊಂಡು ಇಳಿತಾಯಿ ಫಸ್ಟ್ ಇಳಿ ಅಂತ ಅವನು ಇಳಿದ ಮೇಲೆ ಡಮಾರ್ ಅಂತ ಅವರು ಬ್ಲಾಸ್ಟ್ ಆಗೋಯ್ತು ಅಂತಲ್ಲ ಇದು ಯಾಕೆಂದರೆ ಇಲ್ಲಿ ಇದುವರೆಗೂ ಎಂಥೆಂಥ ಅಸ್ತ್ರಶಸ್ತ್ರಗಳೆಲ್ಲ ಅದರೊಳಗೆ ಕೂತಿತ್ತು ನಾನಲ್ಲಿ ಇದ್ದಿದ್ದರಿಂದ ಇಷ್ಟು ನಿಮ್ಮನ್ನೆಲ್ಲ ಕಾಪಾಡ್ತು ನಿನ್ನ ಗಾಂಡಿವಾ ನಿನ್ನನ್ನು ಜೊತೆಗೆ ಆ ಮೇಲ್ಗಡೆ ಹನುಮಂತ ಬೇರೆ ಕೂತಿದ್ದ ಹಾಗಾಗಿ ಅದಿತ್ತು ಅಗ್ನಿಯಿಂದ ಬಂದಿದ್ದು ಅಗ್ನಿಗೆ ವಾಪಸ್ ಹೋಗಲಿ ಅಂತ ನಾನು ತಡ್ಕೊಂಡಿದ್ದೆ ಅದರಿಂದ ರಕ್ಷಣೆ ಆಯಿತು ಇದೆಲ್ಲ ಆ ಅಗ್ನಿಯ ಕೃಪೆಯಿಂದ ಆಗಿದ್ದು ಅಂತ ಕೃಷ್ಣ ಹೇಳದ್ನಂತೆ ನಿನ್ನ ಕೃಪೆ ಅಲ್ವಾ ಕೃಷ್ಣ ಅಂತ ಕೇಳಿದೆ ಸರಿ ಹಾಗೆ ಅಂದ್ಕೋ ಒಟ್ಟಲ್ಲಿ ಹಿಂಗಿರಲಿ ಅಂತ ಹಾಗೆ ನನಗೆ ಅಲ್ಲಿ ಹೋದ ತಕ್ಷಣ ಏನೋ ಒಂದು ಸ್ವಲ್ಪ ಬೆಂಕಿ ಹಾಟ್ ಸೀಟ್ ಅಂತ ಹೇಳಿದಾಗ ನಿಜವಾಗ್ಲೂ ಹಾಟ್ ಸೀಟ್ ಅದು ಸೊ ಅಲ್ಲಿ ಎಂಥೆಂಥ ಘಟಾನುಘಟಿಗಳು ನಾನು ಅನೇಕ ಜನಗಳದ್ದು ಹುಡ್ಕೊಂಡು ಬರ್ತೀನಿ ಇಲ್ಲಿ ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯ ಶತಾವ್ದಾನಿ ಗಣೇಶು ಇ ಮಳಗಿಯವರು ಜಯತೀರ್ಥಾಚಾರ್ಯ ಮಳಿಗೆ ಇವು ಎಂತೆಂಥ ಅದ್ಭುತವಾದ ಇವ್ರನ್ನೆಲ್ಲ ಕೇಳ್ತಾ ಇದ್ದರೆ ರೋಮಾಂಚನ ಆಗುವಂಥ ಜಾಗ ಮೊನ್ನೆ ಮಲ್ಲೇಶ್ವರಂನಲ್ಲಿ ಒಂದು ಕಾರ್ಯಕ್ರಮ ಆದಾಗ ಇದೇ ಥರ ಚರ್ಚೆ ಆಯಿತು ಅಲ್ಲಿ ಇಡೀ ಬೆಂಗಳೂರಿನಲ್ಲಿ ಸುಶಿಕ್ಷಿತ ಸುಸಂಸ್ಕೃತ ಬುದ್ಧಿವಂತ ಹೃದಯವಂತ ಜನಗಳು ಜನಗಳಿರುವಂಥ ಜಾಗ ಇವತ್ತಿಗೂ ಕೂಡ ಎರಡು ಲೊಕ್ಯಾಲಿಟಿಗಳು ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಅದರ್ ಲೊಕ್ಯಾಲಿಟೀಸ್ ಇನ್ ದಿ ಎಂಟೈರ್ ಸಿಟಿ ಅದರೊಳಗೆ ಒಂದು ಮಲ್ಲೇಶ್ವರಂ ಇನ್ನೊಂದು ಬಸವನಗುಡಿ ಅಂತಂದೆ ನಾನು ಎಲ್ಲ ಹಂಗಂದ್ರೊಳಗೆ ಆದರೆ ಆವಾಗ ಈ ಎರಡರಲ್ಲಿ ಓಟ್ ಹಾಕಿದ್ರೆ ಯಾವ್ದು ನಂಬರ್ ಒನ್ ಬರ್ಬೋದು ನಿಮ್ಗೆ ಏನು ಅನ್ಸತ್ತೆ ಯಾಕೆಂದ್ರೆ ನಾವೆಲ್ಲ ಗಾಂಧಿ ಬಜಾರ್ಲ್ಲಿದ್ದೀವಿ ಏಕೆಂದರೆ ಯಾವ್ಯಾವ ಏರಿಯಾದಲ್ಲಿದೆಯೋ ಅದನ್ನು ಹೇಳ್ಬಿಡ್ತೀವಲ್ವ ಆದರೆ ಬ್ಯಾಲೆನ್ಸ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ ಯಾವ ಏರಿಯಾ ಅಲ್ಲ ಅದೇ ಥರ ಮಲ್ಲೇಶ್ವರಂ ಬಂದರು ಸೊ ಎಬ್ರಿಗೂ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂದಾಗ ನಾನು ಹೇಳಿದೆ ಇಲ್ಲ ಅದೆರಡಕ್ಕೂ ಓಟ್ ಹಾಕಿದ್ರೆ ಒಂದು ರೀತಿಯಲ್ಲಿ ನೋಡಿದ್ರೆ ಮಲ್ಲೇಶ್ವರಮೇ ನಂಬರ್ ಒನ್ ಬಸವನಗುಡಿ ಆಮೇಲೆ ಅಂದೆ ಯಾಕೆ ಹೇಗೆ ಅಂತ ಕೆಲವರು ಬ ಗಾಂಧಿ ಬಜಾರ್ನ ನಮ್ಮ ಸ್ನೇಹಿತರೆಲ್ಲ ಕೂತಿದ್ರು ಹೇಗೆ ಅಂದರು ಇಲ್ಲ ಪೋಸ್ಟಲ್ ಪಿನ್ ಕೋಡು ಮಲ್ಲೇಶ್ವರಂ ಬ್ಯಾಂಗ್ಳೂರು ತ್ರೀ ಬಸವನಗುಡಿ ಬ್ಯಾಂಗ್ಳೂರು ಫೋರು ಆದರೆ ಇಲ್ಲಿ ವಿಶೇಷ ನೀವಾಗಲೇ ಹೇಳ್ದಂಗೆ ವಿಶೇಷ ಏನಪ್ಪ ಇದೆ ಅಂತಂದರೆ ಮಲ್ಲೇಶ್ವರ ವಿ ಮಲ್ಲೇಶ್ವರದಲ್ಲಿ ಮೂರು ಎಮ್ ಎಲ್ ಎಗಳ ಮೂರು ಎಮ್ ಎಲ್ ಎಗಳ ಕಾನ್ಸ್ಟಿಟ್ಯೂಯನ್ಸಿ ಮಲ್ಲೇಶ್ವರಂ ಹೇಗೆ ಅಂದರೆ ಒಂದು ಎಮ್ ಎಲ್ ಎ ಅಂದರೆ ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಎರಡನೇ ಎ ಎಮ್ ಎಲ್ ಎ ಅಂತಂದರೆ ಮಹಾರಾಣಿ ಲಕ್ಷ್ಮಣ್ಣಿ ಕಾಲೇಜ್ ಮೂರನೇ ಎಮ್ ಎಲ್ ಎ ಡಾಕ್ಟರ್ ಅಶ್ವತ್ಥನಾರಾಯಣರಿ ರಿಯಲ್ ಸೊ ಈ ಥರ ಇದೆ ಆದರೆ ಇಲ್ಲಿ ಇನ್ನೂ ಒಂದು ಕೋಡು ಜಾಸ್ತಿ ಮನಸ್ಸೊಂದು ಗಾಂಧಿ ಬಜಾರ್ ಅಂತ ನಿಸಾರ್ ಅಹಮದ್ ಭಾಳ ಫಸ್ಟ್ ಕ್ಲಾಸ್ ಆಗಿ ಭಾಳ ಹಿಂದೆ ಬರ್ತಿದ್ದಾರೆ ಮನಸ್ಸೊಂದು ಗಾಂಧಿ ಬಜಾರಿಗೆ ಮನಸ್ಸನ್ನು ಹೋಲಿಸಿದ್ದಾರೆ ಇಲ್ಲಿ ಯಾವುದೇ ವ್ಯಕ್ತಿ ದೂರ ಟು ಅದರ್ ಕೆಲ ಯಾವುದೇ ಒಂದು ತೋಳೆ ನಾನು ಅನೇಕ ಬಾಂಬೆನಲ್ಲಿ ಸಾವಿರಾರು ವರ್ಷ ಇದೆ ಸಾರಿ ಸಾವಿರಾರು ವರ್ಷ ಅಲ್ಲ ಒಂದು ಏಳೆಂಟು ವರ್ಷ ಬೇರೆ ಬೇರೆ ನಾನು ಉದ್ಯೋಗ ನಿಮಿತ್ತ ಅನೇಕ ಕೆಲಸ ಕೆಲವು ಕಡೆ ಎಲ್ಲ ಕೆಲಸಗಳು ಬಂದಿದ್ದೀನಿ ಚೆನ್ನೈ ಗುಲ್ಬರ್ಗ ಬಾಂಬೆ ಈ ಥರ ಎಲ್ಲ ಬಂದಾಗ ಯಾವುದೇ ಒಂದು ಊರಲ್ಲಿ ವರ್ಷದ ಎಲ್ಲ ದಿವಸನೂ ಅನೇಕ ಪ್ರಯೋಜನ ಜನಗಳಿಗೆ ಪ್ರಯೋಜನ ಆಗುವಂಥ ಉಪನ್ಯಾಸಗಳ ಕಾರ್ಯಕ್ರಮ ನಡೆಯೋದು ಬೆಂಗಳೂರಲ್ಲಿ ಗಾಂಧಿ ಬಜಾರ್ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ನಲ್ಲಿ ಮಾತ್ರ ಇದನ್ನು ನಾನು ಎಲ್ಲ ಕಡೆನೂ ಹೇಳ್ತಾ ಇದ್ದಾಗ ಬೇರೆ ಏರಿಯಾದರೂ ಕೂಡ ಹೌದು ಅಂತ ಒಪ್ಕೊಳ್ತಾರೆ ಅದು ಸುಮ್ಮನೆ ಸಾಮಾನ್ಯವಾಗಿ ತಮಾಷೆ ಇನ್ಯಾವುದೋ ಸಂಗೀತ ಆ ಥರದ್ದು ಅಷ್ಟೇ ಅಲ್ಲ ಇವಾಗ ಸಂಗೀತ ಅಂದ್ರೂ ಎಂಥ ಕ್ವಾಲಿಟಿ ಸಂಗೀತ ಎಂಟರ್ಟೈನ್ಮೆಂಟ್ ಸಂಗೀತ ಅಲ್ಲ ಇಲ್ಲಿ ನಡೆಯೋದು ನಾಗವಲ್ಲಿ ನಾಗರಾಜ್ ಮತ್ತು ಶತಾಬ್ದಾನಿ ಗಣೇಶ್ ನಡ್ಕೊಳೋ ಇದಾಗಲಿ ಆಮೇಲೆ ಗುರುರಾಜ್ ಕರ್ಜಗಿ ಮತ್ತು ಸ್ಮಿತಾ ಬೆಳ್ಳೂರು ನಡೆಸುವಂಥ ಸಂಗೀತ ಆಗಲಿ ಅದು ಬರೀ ಮನೋರಂಜನೆಗೋಸ್ಕರ ಅಲ್ವಲ್ಲ ಸಂಗೀತ ಶಾಸ್ತ್ರದ್ದೇ ಜ್ಞಾನ ಅದ್ಭುತ ಮಾಡುವಂಥವ್ರು ಪ್ರೊಫೆಸರ್ ನಾರಾಯಣಾಚಾರ್ಯ ಅವ್ರದ್ದು ಆ ಹದಿನೆಂಟು ದಿನಗಳು ಪುಸ್ತಕ ಇವಾಗ ಇದ್ದೀನಿ ನಾನು ಅದಕ್ಕೆ ಅದು ಕೊನೆಯ ಜ್ಞಾಪಕ ಬಂತು ಮೈಯೆಲ್ಲ ಆಗೋದು ಇದೇ ಜಾಗದಲ್ಲಿ ಕೂತ್ಕೊಂಡು ಅವರು ಮಹಾಭಾರತದ್ದು ಹೇಳ್ತಾ ಇದ್ದಿದ್ದು ಸೊ ಅದಕ್ಕೆ ಯಾಕೆ ಹೇಳಿದೆ ಇಷ್ಟೆಲ್ಲ ಪೀಟಿಕೆ ಅಂತಂದರೆ ಅಲ್ಲಿ ಹೋಗೋದು ಬೇಡ ಇಲ್ಲೇ ಸೇಫಾಗಿ ನಿಂತ್ಕೊಂಬಡೋಣ ಅಂತ ಇದನ್ನು ಇಷ್ಟು ಹೇಳ್ಬಿಟ್ಟು ನಿಮಗೆ ಒಂದು ಸಸ್ಪೆನ್ಸ್ ಒಂದು ಒಂದು ಸಣ್ಣ ಪೇಪರ್ ಕಟ್ಟಿಂಗ್ದು ಒಂದು ಪ್ಯಾರಾಗ್ರಾಫ್ ಮಾತ್ರ ಓದ್ಬಿಡ್ತೀನಿ ಇದು ಕನ್ನಡಪ್ರಭದ್ದು ಎರಡೇ ಎರಡು ಲೈನು ಪ್ರಭ ಅದರಲ್ಲಿ ಏನು ಹೇಳ್ತಾರೆ ಜೂನ್ ಒಂಬತ್ತು ಇದೇ ತಿಂಗಳು ಜೂನ್ ಒಂಬತ್ತರ ಸಂಜೆ ಜುಲೈ ಈಗ ಹೊತ್ತು ತಿಂಗಳು ಜೂನ್ ಒಂಬತ್ತರ ಸಂಜೆ ಬೆಂಗಳೂರಿನ ಕೆ ಎಚ್ ಕಲಾಸೌಧ ಕೆಂಗಲ್ ಹನುಮಂತಯ ಕಲಾಸೌಧ ನಿಮಗೆಲ್ಲ ಗೊತ್ತು ಕೆ ಎಚ್ ಕಲಾಸೌಧದಲ್ಲಿ ನೂಕು ನುಗ್ಗಲು ಟಿಕೆಟ್ಗಾಗಿ ಪರದಾಟ ತಾ ಮುಂದು ನಾ ಮುಂದು ಎಂಬ ಅವಸರ ಅಲ್ಲೇನು ಸಿನಿಮಾ ಪ್ರದರ್ಶನ ಇರಲಿಲ್ಲ ಅದೇನು ಸೆಲೆಬ್ರಿಟಿಗಳ ಶೋನೂ ಆಗಿರಲಿಲ್ಲ ಅಂತರಂಗ ತಂಡ ಟಿ ಪಿ ಕೈಲಾಸಂ ಅವರ ಹುತ್ತದಲ್ಲಿ ಹುತ್ತ ನಾಟಕ ಏರ್ಪಡಿಸಿತ್ತು ಮಾಲ್ಗಳಲ್ಲಿ ತ್ರೀ ಡಿ ಸಿನಿಮಾಗಳು ಮೇಳೈಸುತ್ತಿರುವ ಈ ಯುಗದಲ್ಲೂ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡ ಈ ನಾಟಕಕ್ಕೆ ಅದ್ಭುತ ಪ್ರತಿಕ್ರಿಯೆ ದೊರೆತಿದ್ದು ಕೈಲಾಸಂ ಅವರ ಮೋಡಿಯ ಕಾರಣಕ್ಕಾಗಿ ಇದನ್ನು ಯೋಚನೆ ಮಾಡ್ತಾ ಇದ್ದೆ ನಾನು ಇಂಗ್ಲೀಷ್ ಮತ್ತು ಕನ್ನಡ ನಾಟಕಗಳ ಎರಡನ್ನೂ ನೋಡುವ ಈಗಿನ ಜನರೇಷನ್ಗೆ ಈಗಿನ ಜನ್ರೇಷನ್ಗೆ ಒಂದೇ ನಾಟಕದಲ್ಲಿ ಇವೆರಡೂ ಭಾಷೆ ಅಲ್ಲದೆ ಸಂಸ್ಕೃತ ಕೂಡ ಹೇಳಿಬಿಟ್ಟಿದ್ದಾರೆ ಕೈಲಾಸಮು ಸಂಸ್ಕೃತ ಕೂಡ ಎಷ್ಟೊಂದು ಅಥಾರಿಟಿ ಅಂದರೆ ಯಾವಾಗ ಯಾವಾಗ ಯಾವ ಭಾಷೆ ಅವ್ರು ಇದ್ದಾಗ ಯಾವ ಭಾಷೆ ಯಾವ ಭಾಷೆ ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ವಂತೆ ಸಂಸ್ಕೃತದ ಬಗ್ಗೆ ಮಾತಾಡ್ತಾ ಇದ್ದಾರೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂ ಚ ನಾನೃತಂ ಬ್ರೂಯಾತ್ ಆರ್ ಬಿವೇರ್ ಆಫ್ ದ ವರ್ಲ್ಡ್ಸ್ ಅಪ್ರೋಬ್ರಿಯಮ್ ಅಂದ್ಬಿಟ್ರಂತೆ ಹಾಂ ಸಡನಾಗಿ ಇಂಗ್ಲೀಷು ಅಬ್ರೂಯ ಅಥವಾ ಅಬ್ರೂಯಂ ಅನ್ನೋದ್ರೊಳಗೆ ಒಪ್ರ ಈ ಥರದ್ದೆಲ್ಲ ಸಣ್ಣಗೆ ತಿರುಗಿಸ್ತಾ ಇದ್ದಿದ್ದು ಆ ಕೈಲಾಸಂ ಮೋಡಿ ಇವತ್ತು ಅವರು ತೀರ್ಕೊಂಡು ನಲವತ್ತಾರನೇ ಇಸ್ವಿ ಅಂತ ಲೆಕ್ಕ ಹಾಕ್ತಾರೆ ಕೈಲಾಸಂ ಪ್ರಸ್ತುತಾನೋ ಅಲ್ವೋ ಅಂತ ಜನಗಳು ಚರ್ಚೆ ಮಾಡುವಾಗ ಅವರು ತೀರ್ಕೊಂಡಿದ್ದ ದಿನ ಇಪ್ಪತ್ತ್ಮೂರು ಅಥವಾ ಇಪ್ಪತ್ತ್ನಾಲ್ಕು ನವೆಂಬರು ನೈನ್ಟೀನ್ ಫಾರ್ಟಿ ಸಿಕ್ಸ್ ಅಂದ್ಕೊಂಡು ಈವಾಗ ಟೂ ತೌಸಂಡ್ ತರ್ಟೀನ್ಗೆ ಲೆಕ್ಕ ಹಾಕೋದೆಲ್ಲ ಮುಖ್ಯ ಅವರು ನಾಟಕಗಳು ಬರೆಯೋದು ನಿಲ್ಲಿಸಿ ಮೂವತ್ತೈದನೇ ಇಸ್ವಿನಲ್ಲೇ ನಾಟಕ ಬರೆದು ನಿಲ್ಲಿಸ್ಬಿಟ್ರು ಅಂದರೆ ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡಬೇಕು ನಾ ಸಾವಿರದ ಒಂಬೈನೂರ ಮೂವತ್ತೈದನೇ ಈ ಸ್ವೀಲ್ ಬರೆದಿದ್ದು ನಾಟಕ ಸಾವಿರದ ಒಂಬೈನೂರ ಹದಿನೇಳು ಹದಿನೆಂಟರಲ್ಲಿ ಮೊದಲನೇ ನಾಟಕ ಬರೆದಿದ್ದು ಈವತ್ತಿಗೂ ಜನ ಮುಗಿಬಿದ್ದು ಹಿಂಗೆ ಹೋಗ್ತಾರೆ ಅಂತಂದರೆ ಕೈಲಾಸಂ ನಾಟಕ ಪ್ರಸ್ತುತನ ಅಪ್ರಸ್ತುತನ ಅನ್ನೋ ಚರ್ಚೆ ಆಗಿಲ್ಲ ವಿಮರ್ಶೆ ಆಗಿಲ್ಲ ಅಂತ ಅಂತ ಹೇಳಿದಾರಲ್ಲ ಆಗೋದೇ ಇಲ್ಲ ಯಾರು ವಿಮರ್ಶೆ ಮಾಡಬೇಕಾದ್ರು ವಿಮರ್ಶಕರ ನಾಟ ಜನಗಳೇ ತೀರ್ಮಾನ ಮಾಡ್ತಾರಲ್ಲ ಕೈಲಾಸಂ ನಾಟಕಗಳು ನಾಡ್ತಾ ಇದ್ದಾಗ ನೀವು ಯಾವುದೇ ನಾಟಕಗಳು ಹೋಗಿ ತೊಗೊಂಡೋಗ್ಲಿ ಫುಲ್ ಶೋ ಹಿಂದೆ ಒಂದು ಎರಡು ಮೂರು ನಾಟಕಗಳಲ್ಲಿ ಮಾಡ್ತಾಯಿದಾಗ ಎರಡೆರಡು ಶೋಗಳಾಗ್ತಾಯಿದ್ರು ಮೂರುವರೆಗೆ ಒಂದು ಶೋ ಏಳೂವರೆಗೆ ಒಂದು ಶೋ ಎರಡರಲ್ಲೂ ಜನ ವಾಪಸ್ಸು ಹೆಂಗೆ ಹೋಗ್ತಾಯಿದ್ರು ಕೂತ್ಕೊಳ್ಳೋಕ್ಕೆ ಜಾಗ ಕೊಡಿ ಇಲ್ಲಿ ನಿಂತ್ಕೊಳ್ಳೋ ಜಾಗ ಕೊಡಿ ಆ ಕಡೆ ಸೈಡ್ ಹೇಗೆ ಕಿರ್ಚಿನಲ್ಲಿ ಹೇಳ್ಕೊಡ್ತೀವಿ ಈ ರೀತಿ ಆಗ್ತಾ ಇರುವಾಗ ಇನ್ನೊಂದು ಆಶ್ಚರ್ಯ ನನಗೆ ಕೈಲಾಸಂ ನಾಟಕಗಳು ಬರೋವಾಗೆಲ್ಲ ಅದರೊಳಗೆಲ್ಲ ಪಾತ್ರಗಳೆಲ್ಲ ನಿಮಗೆ ಗೊತ್ತು ಅದರೊಳಗೆಲ್ಲ ಹಳೆಯ ಬೊಡಮ್ಮ ಇನ್ಯಾವುದೋ ಬೊರ ಇನ್ಯಾವನ ಸಾಬಿ ಈ ಥರ ಪಾತ್ರಗಳನ್ನೆಲ್ಲ ನೋಡೋಕ್ಕೆ ಆಡಿಟೋರಿಯಂನಲ್ಲಿ ಬರೀ ಯಂಗ್ಸ್ಟರ್ಸ್ ಕೂತಿರ್ತಾರೆ ಎಲ್ಲ ಟ್ಯಾಬ್ಲೆಟ್ಗಳು ಇಟ್ಕೊಂಡು ಟ್ಯಾಬ್ಲೆಟ್ ಅಂದರೆ ಇದಲ್ಲ ಇದು ಸೊ ಟ್ಯಾಬ್ಲೆಟ್ಗಳು ಐ ಪ್ಯಾಡ್ಗಳು ಐ ಫ್ಯಾನ್ಗಳು ಐಫೋನ್ಗಳು ಲ್ಯಾಪ್ಟಾಪ್ಗಳೆಲ್ಲ ಇಟ್ಕೊಂಡಿರೋ ಎಕ್ಸಿಕ್ಯೂಟಿವ್ಸು ಸಾಫ್ಟ್ವೇರ್ ಇಂಜಿನಿಯರ್ಸು ಇವರೆಲ್ಲ ಬಂದು ಕೂತ್ಕೊಂಡಿದ್ರು ಒಂದುಸಲಿ ಇನ್ಫೋಸಿಸ್ನವರು ಒಂದು ಹದಿನೈದು ಜನ ಬಂದು ಸರ್ ಕ ನಾಟಕ ಭಾಳ ಚೆನ್ನಾಗಿತ್ತು ಅಂತ ಮಾತಾಡ್ಕೊಳ್ತಾಯಿದ್ರು ನಾನು ಕೇಳಿದೆ ಕೈಲಾಸಂ ನಾಟಕಗಳಲ್ಲಿ ನಿಮಗೇನು ಇಂಟ್ರೆಸ್ಟು ನಿಮಗೆ ಹೇಗೆ ರಿಲೇಟ್ ಮಾಡ್ಕೊಳ್ತೀರಾ ಕೈಲಾಸಂ ನಾಟಕಕ್ಕೆ ಹೇಗೆ ನಿಮ್ಗೆ ಇಂಟ್ರೆಸ್ಟು ಅಂತ ಕೇಳಿದೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹೇಳ್ದೆ ಏನಿಲ್ಲ ಈ ಕೈಲಾಸಂ ನಮ್ಮ ಭಾಷೆ ಮಾತಾಡ್ತಾರೆ ಅಂತ ಅಂದರೆ ಕೈಲಾಸಂ ಮಾತಾಡಿದ್ದು ಸಾವಿರದ ಒಂಬೈನೂರ ಹದಿನೆಂಟು ಇಪ್ಪತ್ತನೇ ಇಸುವಿನಲ್ಲಿ ಆವಾಗಿನ ಜನಗಳು ಮಾತಾಡ್ತಾ ಇದ್ದಿದ್ದು ಭಾಷೆ ಈಗಿನ ಕಾಲದ ಇಪ್ಪತ್ತೆಂಟು ವಯಸ್ಸಿನ ಹುಡುಗ ಹೇಳ್ತಾನೆ ನಮ್ಮ ಭಾಷೆ ಮಾತಾಡ್ತಾರೆ ಅಂತ ಅಂದರೆ ಯಾವ ಭಾಷೆ ಸರ್ವಕಾಲಿಕ ಆಗೋಯ್ತಲ್ಲ ಇದು ನನಗೆ ಆಶ್ಚರ್ಯ ಕೈಲಾಸಂ ನಾಟಕಗಳಿಗೆ ಆ ಯಾಕೆ ಎಷ್ಟೊಂದು ಜನ ಮಾಡ್ತಾರೆ ಅನೇಕ ಪುಸ್ತಕಗಳು ಪಬ್ಲಿಷ್ ಆಗಿರೋದು ಹಳೇ ಬಿ ಎಸ್ ರಾಮರಾಯರು ಕೈಲಾಸಂ ರೈಟ್ ಹ್ಯಾಂಡ್ ಆಗಿದ್ದವರು ಎಲ್ಲ ನಾಟಕಗಳನ್ನ ಪಬ್ಲಿಷ್ ಮಾಡಿದ್ರು ಒಂದು ಸಾರಿ ಅದಾದಮೇಲೆ ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆದಾಗ ಒಂದು ಕೈಲಾಸಂ ಸಮಗ್ರ ವಿಶ್ವ ಕನ್ನಡ ಸಮ್ಮೇಳನ ಆದಾಗ ಸಮಗ್ರ ಕೈಲಾಸಂ ಅಂತ ಬಂತು ಅದು ರಿಲೀಸ್ ಆಗಿದ್ದ ದಿವಸನೇ ಎಲ್ಲ ಖರ್ಚಾಗೋಗ್ಬಿಡ್ತು ಅಂಕಿತ ಪುಸ್ತಕದವರು ಎಂಟೈರ್ ತಿಂಗ್ ಒಂದು ಬಿ ಎಸ್ ಕೇಶವರಾವ್ ಕಂಪೈಲ್ ಮಾಡಿದ ಎಲ್ಲ ಕೈಲಾಸಂ ನಾಟಕಗಳನ್ನ ಪಬ್ಲಿಷ್ ಮಾಡಿದ್ರು ಅದು ಖರ್ಚಾಗೋಯ್ತು ಈಗ ಈಗ ಆಗಿ ಒಂದೊಂದೇ ನಾಟಕಗಳು ಪಬ್ಲಿಷ್ ಮಾಡಿದ್ದಾರೆ ಇವರು ಈ ಥರ ಕೈಲಾಸಂ ಎಲ್ಲ ನಾಟಕಗಳನ್ನೂ ಒಂದೊಂದು ಅಂಕಿತ ಅವರು ಇದು ಹೋಗಿ ಕೇಳಿದೆ ಒಂದು ಎರಡು ಮೂರು ಪುಸ್ತಕ ಬೇಕಾಗಿತ್ತು ಅಂತ ಸೋಲ್ಡ್ ಔಟ್ ಅಂದರು ಸೋಲ್ಡ್ ಈ ಥರ ಆಗೋಯ್ತಲ್ಲ ಏನು ಹಿಂಗಾಗಿದೆ ಯಾಕೆ ಹಿಂಗಾಗತ್ತೆ ಆದರೂ ಇಷ್ಟೆಲ್ಲ ಪಾಸಿಟಿವ್ ಫೀಚರ್ಸಿನ ನಡುವೆ ಒಂದು ಸಣ್ಣ ನೆಗೆಟಿವ್ ಫೀಚರ್ ಏನಪ್ಪ ಅಂದರೆ ಕೈಲಾಸಂ ನಾಟಕಗಳನ್ನು ರಂಗಶಂಕರ ತಂಡ ಬ್ಯಾನ್ ಮಾಡಿಬಿಟ್ಟಿದೆ ರಂಗಶಂಕರದಲ್ಲಿ ಕೈಲಾಸಂ ನಾಟಕ ನಾಟ್ ಅಲೌಡ್ ಅದೇ ಅವ್ರು ಹೇಳೋ ಕಾರಣ ಏನಪ್ಪ ಅಂದರೆ ಕೈಲಾಸಂ ನಾಟಕ ಹೇಗೆ ಬಂದರೂ ಚೆನ್ನಾಗಿ ಸ ಜನಗಳೆಲ್ಲ ಬಂದು ಮುಗಿಬೀಳ್ತಾರೆ ಯಾರ್ಯಾರೋ ಬಂದು ಹೇಗಾಗೋ ಮಾಡಿ ಕೈಲಾಸಂ ನಾಟಕ ಕೇಳಿಸ್ಬಿಡ್ತಾರೆ ಅಂತ ಒಂದು ಎರಡನೇದು ಅದು ಆಗಿನ ಕಾಲ ಆಗೋಯ್ತು ಅದೆಲ್ಲ ಬರೀ ಡ್ರಾಯಿಂಗ್ ರೂಮ್ ನಾಟಕ ಅದು ಯಾವುದೋ ಒಂದು ಜಾತಿ ಒಂದು ಪಂಗಡನ ಇಟ್ಕೊಂಡು ಬರೆಯೋವಂಥ ನಾಟಕ ಅದರಲ್ಲಿರೋ ಅಂಥ ವಸ್ತು ಈಗ ಅಪ್ರಸ್ತುತ ಆದ್ದರಿಂದ ಕೈಲಾಸಂ ನಾಟಕ ಅಲ್ಲ ಅದರೊಳಗೆ ಸಾಮಾಜಿಕ ಇಲ್ಲ ಈಗ ರಾಮವರು ಒಂದು ಮಾತು ಹೇಳೋದು ಎಷ್ಟು ಚೆನ್ನಾಗಿದೆ ಸಾಮಾಜಿಕ ಕಳಕಳಿ ಇಲ್ಲ ಅಂತ ಒಂದು ಚಾರ್ಜು ಹಾಗಿದ್ಮೇಲೆ ಜನ ಯಾಕೆ ಬರ್ತಾರೆ ಸುಮ್ಮನೆ ತಮಾಷೆ ನೋಡೋಕ್ಕೆ ಬರ್ತಾರೆ ಜನಗಳು ಅನ್ನೋದು ಆಶ್ಚರ್ಯ ಆಗೋದು ನನಗೆ ಸೊ ಇದನ್ನೆಲ್ಲ ಇಟ್ಕೊಂಡು ನಿಜವಾಗಲೂ ಕೈಲಾಸಂ ಮಾಟಗಳ ಬರೀ ತಮಾಷೆ ಇದೆಯಾ ಎನ್ನೋದನ್ನು ಸ್ವಲ್ಪ ವಿಚಾರ ಮಾಡೋಣ ಅಂತ ನಿಮಗೆ ಇಲ್ಲಿ ಡಿ ವಿ ಜಿ ಅವ್ರದೇ ಒಂದು ಕೊಟೇಶನ್ ನಾನು ಓದ್ಬಿಟ್ಟು ನಾನು ಪ್ರಾರಂಭ ಮಾಡ್ತೀನಿ ಡಿ ವಿ ಜಿ ಬರೀತಾರೆ ಭಾಳ ಹಿಂದೆ ಕೈಲಾಸಂ ಅವರು ಬರೆದ ಯಾವ ಗ್ರಂಥವನ್ನಾದರೂ ನಮ್ಮ ಜನ ಓದುತ್ತಿದ್ದಾರೆ ಎಂದರೆ ಜನರ ಮನಸ್ಸು ಆರೋಗ್ಯ ಸ್ಥಿತಿಯಲ್ಲಿದೆ ಅಂತ ನನಗೆ ದೃಢವಾಗುತ್ತೆ ಡಿ ವಿ ಜಿ ಕೊಟ್ಟಿರೋ ಸರ್ಟಿಫಿಕೇಟು ಸೊ ಅಂದರೆ ಮನಸ್ಸು ಆರೋಗ್ಯವಾಗಿ ಇರಬೇಕಾದ್ರೆ ಕೈಲಾಸ ನಟಗಳನ್ನೇ ಓದಬೇಕು ಅಂತಲ್ವ ಆಶ್ಚರ್ಯ ಸೊ ಇದಕ್ಕಿಂತ ಇನ್ನೇನು ವಿಮರ್ಶೆ ಬೇಕು ಕೈಲಾಸಮವರ ಮುಖ್ಯ ಗುಣಗಳು ಎರಡು ಒಂದು ಹಾಸ್ಯ ಇನ್ನೊಂದು ಗಂಭೀರ ಎರಡು ಮನಸ್ಸಿನ ಆರೋಗ್ಯದ ಲಕ್ಷಣಗಳು ಹೇಗೆ ಅಂತ ಹೇಳ್ಬೋದು ಆರೋಗ್ಯದ ಲಕ್ಷಣ ಅಂತಂದಾಗ ನಮ್ಮ ನಗುದು ಮಾತ್ರ ಹೇಳ್ತೀವಿ ದುಃಖ ಹೇಗೆ ಆರೋಗ್ಯದ ಲಕ್ಷಣ ಆಗುತ್ತೆ ಅಂತ ಅನ್ಬೋದು ನೀವು ಡಿ ವಿ ಜಿನೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂದ್ಬಿಡ್ಬೋದು ಬಟ್ ಹೌ ಟ್ರಾಜಿಡಿ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಹಿಂಗೆ ಕೇಳಿದಾಗ ಡಿ ವಿ ಜಿ ಅವರ ಪದ್ಯ ನಿಮಗೆಲ್ಲ ಗೊತ್ತು ನಗು ಒಂದು ರಸಪಾಕ ಅಳು ಒಂದು ರಸಪಾಕ ನಗು ಆತ್ಮ ಪರಿಮಳವ ಪಸರಿಸುವ ಕುಸುಮ ದುಗುಡ ಆತ್ಮವ ಕಡೆದು ಸತ್ಯವವೆತ್ತುವ ಮಂತು ಬಗೆದು ಎರಡನ್ನೂ ಭುಜಿಸು ಮಂಕುತಿಮ್ಮ ಸೊ ಇದು ಕೈಲಾಸ ನಾಟ್ಯಗಳಲ್ಲಿ ಎರಡರಲ್ಲೂ ಎರಡು ಗುಣಗಳು ಕೈಲಾಸಮ್ದು ಇದೆ ಅಂತ ಜಿ ಪಿ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ಇದು ಹೇಗೆ ಅಂದರೆ ನಮ್ಮನ್ನು ನಾವೇ ನೋಡಿಕೊಂಡು ನಮ್ಮ ಹುಚ್ಚಾಟಗಳಿಗೆ ನಾವೇ ನಗಬೇಕು ಡಿ ವಿ ಜಿ ಕೊಡುವಂಥ ಕೈಲಾಸಂ ನಾಟಕಗಳಲ್ಲಿ ಇರುವಂಥದ್ದು ಡಿ ವಿ ಜಿ ಗುರುತಿಸಿರುವಂಥದ್ದು ಇಂಗ್ಲೀಷ್ನಲ್ಲಿ ಒಂದು ಕೊಟೇಶನ್ ಓದ್ತಾ ಇದ್ದೆ ನಾನು ಇಟ್ ಈಸ್ ವೆರಿ ಈಸಿ

ಅದನ್ನು ಹುಡುಕಿದಾಗ ಮಾತ್ರ ಕೈಲಾಸಂ ನಮಗೆ ಪ್ರಸ್ತುತ ಆಗ್ತಾರೆ ಇಲ್ಲದ್ರೆ ಸುಮ್ಮನೆ ಬರೀ ಜೋಕುಗಳು ಕೈಲಾಸಂ ಜೋಕ್ಸು ಸಾಂಗ್ಸು ಅಂತ ಅಂದ್ಕೊಂಡು ನಾವು ಖುಷಿ ಪಟ್ಬಿಡ್ಬೋದು ಕಿರಿ ಆಳದ ನಗೆ ನೀರಿನ ಮೇಲೆ ತಿರುಗುತ್ತಾ ಬಹುವೇಳೆ ಕಣ್ಣೀರಿನ ಕಡಲಿನ ಪಾಲು ಹಾಸ್ಯದ ಹರಿಗೋಲು ಜಿ ಪಿ ರಾಜರತ್ನಂ ಕೈಲಾಸಂ ಒಂದು ಮೂರು ಮೂರು ನಾಲ್ಕು ನಾಲ್ಕು ಕೆಲವು ಪದ್ಯಗಳು ಬರೆದಿದ್ರು ಅದನ್ನು ಜಿ ಪಿ ರಾಜರತ್ನಂ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಈ ಕೈಲಾಸ್ದು ಒರಿಜಿನಲ್ ಗೊತ್ತಿಲ್ಲದೇ ಇದ್ರೆ ನಮಗೆ ಗೊತ್ತಿಲ್ಲದೇ ಇರೋರಿಗೆ ಇದೇ ಒರಿಜಿನಲ್ ಅನ್ನುವಂಥ ಅಷ್ಟು ಪವರ್ಫುಲ್ ಟ್ರಾನ್ಸ್ಲೇಷನ್ ಅಷ್ಟೊಂದು ಪವರ್ಫುಲ್ಲಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗತ್ತ ಎಷ್ಟು ಕೈಲಾಸಂ ಇಂಗ್ಲೀಷ್ ಅಂದರೆ ಮಹಾ ಸ್ಟ್ಯಾಂಡರ್ಡು ಏಳೆಂಟು ವರ್ಷ ಇಂಗ್ಲೆಂಡ್ನಲ್ಲಿ ಇದ್ ಬಂದವರು ದ ಆ್ಯಂಕರೈಟ್ ಕ್ರೈಸ್ ವಿತ್ ಕಾರ್ಡಿ ಆಕ್ ಸೈಸ್ ಕಂಪ್ಲೈನಿಂಗ್ ದ ವರ್ಲ್ಡ್ ಈಸ್ ಬಟ್ ಎ ಶೋ ದ ಪೊಯಟ್ ಡಿಕ್ರೈಸ್ ಸಚ್ ಡೋಲರಸ್ ಕ್ರೈಸ್ ಆ್ಯಂಡ್ ಗಿಫ್ಟ್ ಸಚ್ ಆಫ್ಟ್ ಗ್ಲೋ ಅಂದ್ಬಿಟ್ರು ಇದು ಶೇಕ್ಸ್ಪಿಯರಿಗೆ ತಾತ ಇಂಗ್ಲೀಷ್ ಇಂಗ್ಲೀಷು ದ ಆ್ಯಂಕರೈಟ್ ಕ್ರೈಸ್ ವಿತ್ ಕಾರ್ಡಿ ಆಕ್ಸ್ ಸೈಸ್ ಸೈಸ್ ಅಂದರೆ ಎಸ್ ಐ ಜಿ ಎಚ್ ನಿಟ್ಟು ನಿಟ್ಟುಸಿರು ನಿಟ್ಟುಸಿರು ಶ್ರೀನಿವಾಸರಾವ್ ಅಂತಲೇ ಬರ್ತದೆ ನನಗೆ ನಿಟ್ಟುಸಿರು ಇದನ್ನು ತಾಪಸಿಯು ನಿಟ್ಟುಸಿರನ ಎದೆಯಾರ ಬಿಟ್ಟು ಆಕ್ಷೇಪ ಗೈವನಿ ಜೀವನ ಬರೀ ನಟನೆ ಎಂದು ಕವಿಯೋ ತಾನೇ ತೆರೆದ ಗೋಳ ಬದಿಗಿಟ್ಟು ದಾನಗೈವನು ತನ್ನ ಬಳಿಕ ಬಂದ ಬೆಳಕ ತಂದು ಯಶ ಜಿ ಪಿ ರಾಜ ಟ್ರಾನ್ಸ್ಲೇಷನ್ ಹಿ ಅಸ್ ವಿತ್ ಆಫ್ಟರ್ ಗ್ಲೋ ಅವನ ಆದಮೇಲೆ ಬಳಿಕ ಬಂದ ಬೆಳಕ ಇದು ಜಿ ಪಿ ರಾಜ ಟ್ರಾನ್ಸ್ಲೇಷನ್ನು ಅಂಥ ಪವರ್ಫುಲ್ಲು ಇದು ಕೈಲಾಸಂ ಅನ್ನೋದು ಹೇಳಿ ಇವತ್ತಿನ ಸಬ್ಜೆಕ್ಟಿಗೆ ನಾನು ಬರ್ತೀನಿ ಸಾಹಿತ್ಯ ಯಾತಕ್ಕೆ ಸಾವಿರದ ಒಂಬೈನೂರ ಮೂವತ್ತೈದನೇ ಆದ್ರೂ ಎರಡು ಸಾವಿರದ ಹದಿಮೂರಕ್ಕೂ ಇಷ್ಟೊಂದು ಬಿದ್ದು ಜನಗಳು ಬೀಳ್ತಾರೆ ಈಗಲೂ ಕೈಲಾಸಂ ನಾಟಕ ಓದಬೇಕು ಅಂತ ಆಸೆ ಪಡ್ತಾರೆ ಅಂತ ಹಿಂಗೆ ಅಂದಾಗ ನನಗನ್ಸಿದ್ದು ಯಾವುದೇ ಸಾಹಿತ್ಯ ಪ್ರಕಾರ ತೊಗೊಳ್ಳಿ ಅದು ಭಾಳ ವರ್ಷಗಳು ಬೆಳಕಾದರೆ ಲಾಂಜಿವಿಟಿ ಇರಬೇಕಾದ್ರೆ ಅದಕ್ಕೆ ಮೂರು ಮುಖ್ಯವಾದ ಗುಣಗಳು ಇರಬೇಕು ಅಂತ ನಾನು ಕಂಡುಕೊಂಡಿದ್ದೀನಿ ಎಲ್ಲ ಒಂದು ಕಡೆ ಓದಿದ್ದು ಮೂರು ಮುಖ್ಯವಾದ ಗುಣಗಳು ಇದನ್ನು ಯಾವುದೇ ಫಾರ್ಮುಲಾ ಯಾವುದೇ ಸಾಹಿತ್ಯ ಕೃತಿಗೆ ಅಪ್ಲೈ ಮಾಡ್ಬೋದು ಆ ಮೂರು ಗುಣಗಳು ಯಾವುದಪ್ಪ ಅಂದರೆ ಒಂದು ಬುದ್ಧಿಗೆ ಪ್ರೇರಣೆ ಎರಡನೇದು ಮನಸ್ಸಿಗೆ ರಂಜನೆ ಮೂರನೇದು ಸಮಾಜ ಸುಧಾರಣೆ ಈ ಮೂರು ಗುಣಗಳು ಇರೋಂಥದೇ ಜಾಸ್ತಿ ದಿವಸ ಬದುಕತೆ ಇನ್ನು ಮಿಕ್ಕಿದ್ದೆಲ್ಲ ಇವತ್ತು ಸ್ವಲ್ಪ ಮನೋರಂಜನೆ ಯಾವುದೋ ಒಂದು ಸಣ್ಣ ಸಣ್ಣ ನನಗೆ ನಾಟಕ ನೋಟಕಗಳು ಜೋಕುಗಳು ಹಾಡುಗಳು ಇವು ಸ್ವಲ್ಪ ದಿವಸ ಇದ್ದರೆ ನಕ್ಬಿಟ್ಟು ಹೊಡಾಕ್ತಾ ಇರ್ತಾರೆ ಬುದ್ಧಿಗೆ ರಂಜನೆ ಬುದ್ಧಿಗೆ ಪ್ರೇರಣೆ ಅಂತ ಕೊಡ್ರೆ ಸ್ವಲ್ಪ ಬುದ್ಧಿಜೀವಿಗಳು ಅದೆಲ್ಲ ಸ್ವಲ್ಪ ದಿವಸ ತಲೆ ಕೆಡಿಸ್ಕೊಂಡು ಹೊಡಾಕ್ತಾ ಇರ್ತಾರೆ ಸಮಾಜ ಸುಧಾರಣೆ ಸಾಮಾಜಿಕ ಕಳಕಳಿ ಸಾಮಾಜಿಕ ನ್ಯಾಯ ಇವತ್ತೆಲ್ಲ ನಾವು ಮಾತಾಡ್ತಾರೆ ಎಲ್ಲ ಸಾಮಾಜಿಕ ನ್ಯಾಯ ಏನು ಸಾಮಾಜಿಕ ನ್ಯಾಯ ಅನ್ನೋದು ಇನ್ನೂ ಯಾವುದ್ರಿಗೂ ಯಾರಿಗೂ ಅರ್ಥ ಆಗಿಲ್ಲ ಈ ಜಾತಿ ಪದ್ಧತಿ ಅದು ಸಾಮಾಜಿಕ ನ್ಯಾಯ ಎಲ್ಲ ಜಾತಿಗೂ ಅವಕಾಶ ಕೊಡಬೇಕು ಅಂತಿದ್ದು ಆ ಥರ ಅನ್ನೋದಕ್ಕೆ ಹೆಂಗಿದೆ ಈ ಜಾತಿ ಪದ್ಧತಿ ಎಲ್ಲೋಗಿದೆ ಅಂತ ನಾನು ಸಾಮಾನ್ಯವಾಗಿ ಒಂದು ಕಡೆ ಇರ್ತೀನಿ ನಮ್ಮ ದೇಶದಲ್ಲಿ ಜಾತಿ ಎಷ್ಟೊಂದು ಇದಾಗಿದೆ ಅನ್ನೋದಕ್ಕೆ ಮೊನ್ನೆ ಬೆಂಗಳೂರಲ್ಲಿ ನಡೆದಿದ್ದ ಘಟನೆ ನಡೆದ ಘಟನೆ ಬೆಂಗಳೂರಲ್ಲಿ ಮೆಜೆಸ್ಟಿಕ್ನಲ್ಲಿ ಬಸ್ಸಿಗೆ ಇದ್ದೆ ನಾನು ಮುಸ್ಲಿಂ ಮುಸ್ಲಿಮ್ ಹೆಣ್ಮಗಳೊಬ್ಬಳು ಬಂದ್ಲು ಮುಸ್ಲಿಮ್ ಒಬ್ಬಳು ಬಂದು ಕಂಡಕ್ಟ್ರನ್ನ ಯಶವಂತಪುರ್ ಜಾತಿ ಅಂದ್ಲು ನಾನು ಇದೇನು ಯಶವಂತಪುರ ಜಾತಿ ರಾಜಾಜಿನಗರ ಜಾತಿ ಮಲ್ಲೇಶ್ವರ ಜಾತಿ ಮನುಷ್ಯರಿಗೆ ಜಾತಿ ಅಂದರೆ ಏರಿಯಾಗಳಿಗೆಲ್ಲ ಜಾತಿ ಇದೆಯಲ್ಲ ಏನು ಹೇಳ್ತಾನೆ ನೋಡೋಣ ಅಂತ ಗಮನಿಸ್ತಾ ಇದ್ದೆ ಏನು ಹೇಳ್ತಾನೋ ಇವಳು ಯಶವಂತಪುರ ಜಾತಿ ಅಂದ್ರೆ ಅವನು ನಾಯಿ ಜಾತಿ ಅಂದ್ಬಿಟ್ಟ ಅಂದರೆ ಹೋಗಲ್ಲ ಅಂತ ಇದನ್ನು ಈ ಥರ ಕೈಲಾಸಮ ಬೀಚಿ ಬೀಚಿ ಎಂತ ಸ್ಟ್ರಾಂಗಾಗಿ ಹೇಳಿದ್ದಾರೆ ಗೊತ್ತಾ ಬೀಚಿ ಎಷ್ಟು ಸ್ಟ್ರಾಂಗಾಗಿ ಹೇಳಿದ್ದಾರೆ ಅಂತಂದರೆ ಒಬ್ಬ ಎಮ್ ಎಲ್ ಎ ಹತ್ರ ಒಬ್ಬ ಕಾಂಗ್ರೆಸ್ ಪು ಒಬ್ಬ ಕಾಂಗ್ರೆಸ್ ಅಲ್ಲ ಒಬ್ಬ ಪುಡಾರಿ ಹತ್ರ ರಾಜಕಾರಣಿ ಹತ್ರ ತಿಮ್ಮ ಒಂದು ಅರ್ಜಿ ಹಿಡ್ಕೊಂಡು ಹೋದನಂತೆ ಅರ್ಜಿ ಹಿಡ್ಕೊಂಡು ತಿಮ್ಮ ಹೋದ ಗೊತ್ತಿರೋ ಅವನು ಅದೇ ಕಾನ್ಸ್ಟಿಟ್ಯೂಯನ್ಸಿ ಅವ್ನು ಓಟಿಗೆಲ್ಲ ಹೆಲ್ಪ್ ಮಾಡಿದ್ದಾನೆ ಅವನು ಪಾರ್ಟಿ ವರ್ಕರು ಹೋಗ್ಬಿಟ್ಟು ಎಮ್ ಎಲ್ ಎ ಆಗ್ಬಿಟ್ಟು ಕೂತ್ಕೊಂಡಿದ್ದಾನೆ ಭಾಳ ಅಧಿಕಾರದಲ್ಲಿ ಕೂತ್ಕೊಂಡು ನಮಸ್ಕಾರ ಸರ್ ಅನ್ನಂತೆ ಏನಯ್ಯ ತಿಮ್ಮ ಸರ್ ನಂದೊಂದು ಅರ್ಜಿ ನೋಡಪ್ಪ ನಮ್ಮ ದೇಶದಲ್ಲಿ ಈ ಜಾತಿ ಅನ್ನೋದೇ ಇವನೊಂದು ಎದ್ದು ನಿಂತ್ಕೊಂಡು ಭಾಷಣ ಹೊಡೆದ್ಬಿಟ್ಟ ಯಾರು ರಾಜಕಾರಣಿ ನಮ್ಮ ದೇಶದಲ್ಲಿ ಜಾತಿ ಅನ್ನೋದು ನಮಗೆ ಶಾಪ ಮನುಷ್ಯನಿಗೆ ಶಾಪ ಆ ಜಾತಿ ನಿವಾರಣೆ ಆಗೋವರೆಗೂ ನಮ್ಮ ಮನವ ಜನಾಂಗ ಉದ್ಧಾರ ಆಗೋದಿಲ್ಲ ನಾನು ರಾಜಕೀಯಕ್ಕೆ ಬಂದಿರೋದು ಈ ಜಾತಿ ನಿರ್ಮೂಲನೆ ಮಾಡೋಕ್ಕೋಸ್ಕರ ಆದರೂ ನೀನೇನೋ ನಮ್ಮ ಜಾತಿಯನ್ನು ಅಂತ ಈ ಕೆಲಸ ಮಾಡಿಕೊಡ್ತಾಯಿದ್ದೀನಿ ಇದು ಎಲ್ಲರಲ್ಲೂ ಬರ್ತಾಯಿರೋಂಥದ್ದು ಇದನ್ನು ಕೈಲಾಸಂ ಎಲ್ಲ ನಾಟಕಗಳಲ್ಲಿ ಒಬ್ಬ ಮಹಾ ಮಡಿವಂತ ಬ್ರಾಹ್ಮಣನ ಮನೆಯಲ್ಲಿ ಒಬ್ಬ ಗಡಫ್ ಖಾನ್ ಅಂತ ಒಬ್ಬ ಸಾಬೀನಾ ಇನ್ನೊಬ್ಬ ಬಡ ಬೋರೇಗೆ ಅವಳನ್ನು ತಂದು ನೀವೇನು ಮಾಡ್ತೀರಾ ಒಂದು ಮನೆಯಲ್ಲಿ ಹೇಳ್ಕೊಳ್ತಾಯಿ ನೋಡಿ ಕೈಲಾಸಂ ತಂದು ಇಟ್ಬಿಡ್ತಾರೆ ಹುತ್ತದಲ್ಲಿ ಹುತ್ತ ಅಂತ ಒಂದು ನಾಟಕದೊಳಗೆ ಮಹಾ ಮಡಿ ಹೆಂಗಸು ಸುಬ್ಬಮ್ಮ ಅಂತ ಅವಳಿಗೆ ಕನ್ಸಲ್ಟೆಂಟು ಅಡ್ವೈಸರು ಅವನು ಒಬ್ಬ ಬೋರ ಅಂತ ಏನೇ ಡಿಸಿಷನ್ ತೊಗೋಬೇಕಾದ್ರೆ ಮನೆಯಲ್ಲಿ ಅವಳು ಯಜಮಾನಿ ಏನಂತೀಯೋ ಬೋರಾ ಅಂತೀನಿ ಕೇಳ್ದಾಳೆ ಬೋರ ಸರಿ ಕಂಡ್ರವ ನೀವು ಹೇಳಿದ್ದು ಹಂಗೆ ಮಾಡೋಣ ಅಂತೇಳಿದ್ಮೇಲೆ ಸರಿ ಅಂತ ಕ್ಲಿಯರ್ ಮಾಡ್ತವೆ ಇದಕ್ಕಿಂತ ಪ್ರಾಕ್ಟಿಕಲ್ಲಾಗಿ ತೋರಿಸುವಂಥದ್ದು ಬೇಕಾ ನಮ್ಮ ದೇಶದಲ್ಲಿ ಇದ್ದಿದು ಇದನ್ನು ಕೈಲಾಸಮ್ದು ಓದಿದ್ರೆ ನಮ್ಗೆ ಎಲ್ಲ ರೀತಿ ಸಾಮಾಜಿಕ ಕಾಯಿಲೆಗಳಿಗೆಲ್ಲ ಓಟಾಗ್ತಾಯಿರ್ತದೆ ಮಕ್ ಮುಖ್ಯವಾಗಿ ಮನುಷ್ಯ ಮೂರು ಕ್ಷೇತ್ರಗಳಲ್ಲಿ ನಾವು ಬದುಕನ್ನು ನಾವು ಸಾಗಿಸ್ತಾ ಇರ್ತೀವಂತೆ ಪ್ರತಿಯೊಬ್ಬರೂ ನಾವು ಎಲ್ಲರೂ ಮೂರು ಕ್ಷೇತ್ರಗಳಲ್ಲಿ ನಮ್ಮ ಬದುಕು ನಡೀತಾ ಇರುತ್ತೆ ಯಾವುದು ಅಂದರೆ ಮೂರು ಸಕಾರಗಳು ಒಂದು ಸಂಸಾರ ಎರಡನೇದು ಸಂಸ್ಥೆ ಮೂರನೇದು ಸಮಾಜ ಸಂಸ್ಥೆ ಅಂದರೆ ಅದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆದರೆ ಆಗ್ಬೋದು ಅನ್ನ ಕೊಡೋಂಥ ಸಂಸ್ಥೆ ಕೂಡ ಆಗ್ಬೋದು ಈ ಮೂರರೊಳಗೆ ನಮ್ಮ ಜೀವನ ಸಾಕ್ತಾ ಇರುತ್ತೆ ಈ ಮೂರರಲ್ಲಿ ನಮ್ಮ ಆ್ಯಟಿಟ್ಯೂಡ್ ಹೆಂಗಿರಬೇಕು ನಮ್ಮ ರಿಲೇಷನ್ಶಿಪ್ ಹೆಂಗಿರಬೇಕು ಅನ್ನೋದೇ ಕೈಲಾಸಂ ಎಂಟೈರ್ ತಿಂಗ್ ಮೂರರಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ ಈ ಮೂರು ಗುಣಗಳು ಇಲ್ಲಿ ನಾನು ಕೈಲಾಸಂ ಬಗ್ಗೆ ಜಾಸ್ತಿ ಅವ್ರು ಹುಟ್ಟಿದ್ದು ಬೆಳೆದಿದ್ದು ಹೇಳೋಕ್ಕೆ ಹೋಗೋಲ್ಲ ಯಾಕೆ ಹೇಳೋಕ್ಕೆ ಹೋಗಲ್ಲ ಅಂತಂದರೆ ಇವಾಗ ಎರಡು ಕಾರಣಕ್ಕೆ ಒಂದು ಕಾರಣ ಇವತ್ತಿನ ಸಬ್ಜೆಕ್ಟ್ ಇರೋದು ಕೈಲಾಸಂ ನಾಟಕಗಳಲ್ಲಿ ಸ್ತ್ರೀ ಪಾತ್ರಗಳು ಅಂತ ಕೈಲಾಸಂ ಮುಟ್ಟಿದ್ದೋ ಅವ್ರು ಬಳ್ದಿದ್ದೋ ಯಾವುದು ಅಂತ ಅನ್ನೋದು ಮುಖ್ಯ ಆಗೋಲ್ಲ ಎರಡನೇ ಕಾರಣ ಕೈಲಾಸಂಗೆ ಅರವತ್ತು ವರ್ಷ ಆಯ್ತಂತೆ ಅರವತ್ತು ವರ್ಷ ಆದಾಗ ಕೈಲಾಸಂ ಬೆಂಗಳೂರಲ್ಲಿರಲಿಲ್ಲ ಬೇರೆ ಯಾವುದೋ ಊರಲ್ಲಿದ್ದರು ಜಿ ಪಿ ರಾಜರತ್ನಂ ಮತ್ತು ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು ಕೈಲಾಸಂಗೆ ಅರವತ್ತು ವರ್ಷ ಆಗಿದೆ ಒಂದು ಒಳ್ಳೆ ಗಿಫ್ಟ್ ಕೊಡಬೇಕು ನಾವು ಏನು ಗಿಫ್ಟ್ ಕೊಡೋಳು ಸಮಾಜಕ್ಕೆ ಕೈಲಾಸಂ ಕಾವ್ಯೋತ್ಸವ ಅಂತ ಏಳು ದಿನಗಳದ್ದು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅದಕ್ಕಿಂತ ಇನ್ನೇನು ಬೇಕು ಏಳು ದಿನದ್ದು ಕೈಲಾಸಂ ಕಾವ್ಯೋತ್ಸವ ಅಂತ ವೆರಿ ಗುಡ್ ಒಳ್ಳೆ ಐಡಿಯಾ ಏನೇನು ಮಾಡೋಣ ಅಂದರು ಅದರೊಳಗೆ ನಾಲ್ಕು ದಿವಸ ಕೈಲಾಸಂ ಬಗ್ಗೆ ಬೇರೆ ಬೇರೆಯವರಿಂದ ಬೇರೆ ಬೇರೆ ವಿಷಯಗಳ ಬಗ್ಗೆ ಉಪನ್ಯಾಸ ಮೂರು ದಿವಸ ಕೈಲಾಸಮ್ದು ಆಯ್ದ ಮೂರು ನಾಟಕಗಳ ಪ್ರದರ್ಶನ ವೆರಿ ಗುಡ್ ಚೆನ್ನಾಗಿದೆ ಐಡಿಯಾ ಅಂತ ಕಮಿಟಿ ರಿಸಾಲ್ವ್ ಮಾಡಿ ಕೈಲಾಸಂ ಬೇರೆ ಯಾವುದೋ ಊರಲ್ಲಿದ್ದರು ಜಿ ಪಿ ರಾಜರತ್ನಂ ಲೆಟ್ರ್ ಬರುತ್ತದಂತೆ ಸರ್ ಈ ಥರ ಕೈಲಾಸಂ ಕಾವ್ಯೋತ್ಸವ ಅಂತ ಮಾಡ್ತಾ ಇದ್ದೀವಿ ನಾಲ್ಕು ದಿವಸ ನಿಮ್ಮ ಬಗ್ಗೆ ಭಾಷಣ ಮೂರು ದಿವಸ ನಿಮ್ಮ ನಾಟಕ ಪ್ರದರ್ಶನ ಕೈಲಾಸಂ ರಿಪ್ಲೈ ಬರುತ್ತರಂತೆ ಮೈ ಡಿಯರ್ ಜಿ ಪಿ ಲೆಟ್ ದೇರ್ ಬಿ ಮೋರ್ ಪಿಕ್ಚರಿಂಗ್ ಆಫ್ ಮೈ ಪ್ಲೇಸ್ ದ್ಯಾನ್ ಲೆಕ್ಚರಿಂಗ್ ಆಫ್ ಮೈ ಪರ್ಸನ್ ಅಂತ ನನ್ನ ಬಗ್ಗೆ ಮಾತಾಡೋದಕ್ಕಿಂತ ನಾನು ನಾಟಕ ಪ್ರದರ್ಶನ ಮಾಡಿ ಅಂತ ಹಿಂಗೆ ಹೇಳಿದ್ರಂತೆ ಸೊ ಅದು ಸಮ ಕೈಲಾಸ ಇಷ್ಟ ಆಗ್ತಾ ಇರಲಿಲ್ಲ ಎಷ್ಟೋ ಜನಕ್ಕೂ ಅದೇ ಥರ ರಾಜರತ್ನಂಗೆ ಒಬ್ಬ ಇಂಟ್ರ್ಯೂ ಮಾಡೋಕೆ ಒಬ್ಬ ಹೋದಂತೆ ಒಂದು ಸಂಪಾದಕ ಯಾವುದೋ ಪತ್ರಿಕೆ ಸಂಪಾದಕ ದೀಪಾವಳಿ ಸಂಚಿಕೆಯಲ್ಲಿ ರಾಜರತ್ನಂ ಅವರೇ ಒಂದು ನಮ್ಮ ದೀಪಾವಳಿ ವಿಶೇಷ ಅಂಕಕ್ಕೆ ನಿಮ್ಮದೊಂದು ಸಂದರ್ಶನ ಮಾಡಬೇಕು ಅಂತ ಕೆಲವು ಪ್ರಶ್ನೆಗಳು ಹಾಕ್ಕೊಂಡಿದೀನಿ ಆಯಿತು ಕೇಳಿ ಆದರೆ ಮೂರು ಕಂಡೀಷನ್ಸು ಅಂದ್ರೆ ಜಿ ಪಿ ರಾಜ ಏನೇನೋ ಕಂಡೀಷನ್ನು ನಂಬರ್ ಒನ್ ಮೊದಲನೇದು ಬೇ ಇವ್ರ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರಿಗೆಲ್ಲ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕೇಳಿಕೊಡ್ದು ಓಕೆ ಎರಡನೇ ಪ್ರಶ್ನೆ ಏನು ಎರಡನೇದೇನು ಆಮೇಲೆ ಸುಮ್ಮನೆ ಲೇ ಸುಮ್ಮನೆ ಜ ಹರಟೆ ಹೊಡಿತಾ ಇರ್ತಾರಲ್ಲ ಆ ಥರ ಕೆಲಸಕ್ಕೆ ಬಾರದೆ ಇರೋವಂಥ ಲೋಕಾಭಿರಾಮದ ಪ್ರಶ್ನೆಗಳನ್ನು ಕೇಳಿ ಕಾಲಹರಣ ಮಾಡಬಾರ್ದು ಎರಡನೇದು ಓಕೆ ಮೂರನೇದು ಯಾವುದು ಆದಷ್ಟು ಪರ್ಸನಲ್ ಪ್ರಶ್ನೆಗಳು ಕೇಳಬಾರ್ದು ಅಂದ ತಕ್ಷಣ ಆಯಿತು ಸರ್ ಇಂಟ್ರವ್ಯೂ ತೊಡೋದು ಇರೋದೇ ಮೂರು ಪ್ರಶ್ನೆಗಳು ಇಂಟ್ರವ್ಯೂನಲ್ಲಿರೋದೇ ಮೂರು ಪ್ರಶ್ನೆಗಳು ಸೊ ಹೀಗಿರುವಾಗ ಇದು ಕೈಲಾಸಂ ಕೂಡ ಇಷ್ಟಪಡ್ತಾಯಿದ್ರು ಜಿ ಪಿ ರಾಜರತ್ನಂ ಕೂಡ ಇದನ್ನು ಯಾಕೆ ಇಷ್ಟಪಡ್ತಾಯಿದ್ರು ಅಂದರೆ ಕೈಲಾ ಜಿ ಪಿ ರಾಜರತ್ನಮ್ಯ ಹೇಳಿದರೆ ನಾನು ಈ ಥರ ಹಾಸ್ಯದ ಪಟ್ಟುಗಳನ್ನು ಹಾಸ್ಯದ ಪಟ್ಟುಗಳನ್ನು ನಾನು ಕಲ್ತಿದ್ದು ಕೈಲಾಸಂ ಗರಡಿಲಿ ಅಂತ ಜಿ ಪಿ ರಾಜರತ್ನಂ ಎಂಥ ಗ್ರೇಟ್ ಹಾಸ್ಯದ ಪಟ್ಟುಗಳು ಸೊ ಇದು ಮೂರು ಕ್ಷೇತ್ರಗಳಲ್ಲಿ ನಾವು ಬದುಕ್ತಾ ಇದ್ದೀವಿ ಇದನ್ನು ಯಾಕೆ ಜಿ ಪಿ ಜಿ ಪಿ ಅಂತ ಯಾವಾಗ ಜ್ಞಾಪಿಸ್ಕೊಳ್ತಾ ಇದ್ದೀನಿ ಅಂದರೆ ನನ್ನ ಕೈಲಾಸಂ ನಾಟಕದ ಇಂಟ್ರೆಸ್ಟು ರುಚಿ ಹತ್ತಿಸಿದ್ದು ಚಟ ಹತ್ತಿಸಿದ್ದು ಹುಚ್ಚು ಹತ್ತಿಸಿದ್ದು ಜಿ ಪಿ ರಾಜರತ್ನಂ ಅವರು ಗಾಂಧಿ ಸಾಹಿತ್ಯ ಸಂಘ ಮಲ್ಲೇಶ್ವರಂ ಅಲ್ಲಿ ಕೈಲಾಸಂ ನಾಟಕಗಳನ್ನ ಹೇಗೆ ಓದಬೇಕು ಅಂತ ಕ್ಲಾಸ್ ಮಾಡ್ತಾಯಿದ್ರು ಕೆಲವು ಯಾವ ಆಸಕ್ತಿ ಇರೋರಿಗೆ ಒಂದು ಇಪ್ಪತ್ತೈದು ಒಂದು ನಾಟಕ ತೊಗೊಳೋದು ಅದ್ರೊಳಗೆಲ್ಲ ಹೇಗೆ ಓದಬೇಕು ಉಚ್ಚಾರಣೆ ಹೇಗಿರಬೇಕು ಅದಕ್ಕೆ ನಾನು ನಾನೊಂದು ಮನ ಆ್ಯಕ್ಟಿಂಗ್ ಮಾಡಿದೆ ಇಲ್ಲದ ಬಡಾಯಿ ಅಂತ ರಾಜರತ್ನ ಮೆದುರಿಗೆ ಯಾವಾಗ ರಾಜರತ್ನ ಮೆದುರಿಗೆ ನೀನು ಪಂದಾಕಿನಿಂದ ಮನೆಯಲ್ಲಿ ಅರಸಿ ಪರ್ಪು ನೆಯಿ ಪಾಲು ಲೆಕ್ಕಂ ಹಾಕಿ ಹೋಯ್ತು ಹೊರಟು ಹೋಗು ಅಂತ ಹೇಳಿದೆ ಅಂತ ಹಿಂಗೆ ಹೇಳಿದೆ ರಾಜರತ್ನ ಪರ ಇಲ್ಲ ಆ್ಯಕ್ಸೆಂಟ್ ಎಲ್ಲ ಚೆನ್ನಾಗಿದೆ ನಿಮ್ಗೆ ತಮಿಳು ಬರತ್ತಾ ಬರುತ್ತೆ ಸರ್ ಅಂತಿಂಗೆಲ್ಲ ಅಂದೆ ಓಕೆ ಬರೋಲ್ಲ ನೋಡಿ ಇನ್ನೊಂದು ಸೇರಿಸ್ಕೋಬೇಕು ನೀವು ಅಯ್ಯರುಗಳಿಗೆ ಹಪ್ಪಳ ಅಂದರೆ ಭಾಳ ಇಷ್ಟ ನೀನು ಪಂದಾಕಿನಿಂದ ಮನೆಯಲ್ಲಿ ಅರಸಿ ಪರಪು ನೆಯಿ ಪಾಲು ಅಪ್ಪಳಂ ಲೆಕ್ಕಂ ಟಪ್ಪಲ್ಲಾಕಿ ಹೋಯ್ತು ಅನ್ನ ಇ ರಾಜರತ್ನಂ ಹೀಗೆ ಸಣ್ಣ ಸಣ್ಣದನ್ನೆಲ್ಲ ಜ್ಞಾಪಿಸ್ತಾ ಇದ್ದರು ಯಾಕೆ ಅಂದರೆ ಕೈಲಾಸಂ ಜೊತೆಯಲ್ಲಿ ನಾಟಕಗಳೆಲ್ಲ ಮಾಡಿ ಅವ್ರ ಜೊತೆಯಲ್ಲಿ ಕೂತ್ಕೊಂಡಿದ್ದರು ಕೆಲವು ಪದಗಳನ್ನ ಬೇಕಂತ ಇಂಗ್ಲೀಷ್ನಲ್ಲಿ ಗ್ರಾಮರ್ ಮಿಸ್ಟೇಕ್ ಮಾಡ್ತಾ ಅಂತ ಕೈಲಾಸಂ ಶೇಕ್ಸ್ಪಿಯರು ಆ ಥರ ಮೋಸ್ಟ್ ಅನ್ಕೈಂಡೆಸ್ಟ್ ಫೆಲೋ ಅಂದರೆ ಮೋಸ್ಟ್ ಅನ್ನೋದೇ ಸೂಪರ್ಲೆಟೆಡ್ ಡಿಗ್ರಿ ಕೈಂಡೆಸ್ಟ್ ಅನ್ನೋದು ಸೂಪರ್ಲೆಟೆಡ್ ಡಿಗ್ರಿ ಯಾತಕ್ಕೆ ಡಬಲ್ ಸೂಪರ್ ಸೂಪರ್ಲೆಟೆಡ್ ಡಿಗ್ರಿ ಅದನ್ನು ಸ್ಪೆಸ್ ಮಾಡಕ್ಕೆ ಕೈಲಾಸಂ ಅದೇ ಥರ ನನ್ನ ಹೆಂಡ್ತಿಗೆ ಒಂದಲ್ಲ ಒಂದು ದಿವಸ ನಾನು ವಿಡೋ ಶಿಪ್ನಲ್ಲಿ ವಾಯೇಜ್ ಮಾಡಿಸ್ಬೇಕು ಅಂತಿದ್ದೀನಿ ಅಂತ ಇದು ರಾಜರತ್ನಂ ನಮ್ಗೆ ಹೇಳ್ಬಿಟ್ಟು ಆ್ಯಕ್ಚುಲಿ ಇಂಗ್ಲೀಷ್ ಗ್ರಾಮರ್ ಪ್ರಕಾರ ವಿಡೋ ಶಿಪ್ ಅನ್ನೋದು ಈಸ್ ನಾಟ್ ಗ್ರಾಮ್ಯಾಟಿಕಲಿ ಇಟ್ ಈಸ್ ರಾಂಗ್ ವಿಡೋ ಹುಡ್ ಅನ್ಬೇಕು ಬೈ ಹುಡ್ ಅಂತ ಅಂದಂಗೆ ವಿಡೋ ಹುಡ್ ಅನ್ನಬೇಕು ಕೈಲಾಸಂ ಬೇಕಂತ ವಿಡೋ ಶಿಪ್ ಅಂತ ಯಾಕೆ ಬರ್ತಿದ್ದಾರೆ ಅಂದರೆ ಆ ವಾಯೇಜ್ ಅಂತಿರೋದ್ರಿಂದ ಅದು ಇದು ರಾಜರತ್ನಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಶೈಲಿ ಈ ಥರ ಅನೇಕ ಉದಾಹರಣೆಗಳನ್ನ ಅವರು ಕೊಡ್ತಾಯಿದ್ರು ಈಚ್ ಕ್ಯಾಂಡಿಡೇಟ್ ಕಂಟೆಸ್ಟಿಂಗ್ ಫಾರ್ ಕೌನ್ಸಿಲರ್ಶಿಪ್ ಮಸ್ಟ್ ಆಲ್ರೆಡಿ ಪ್ರೊಸೆಸ್ ಎ ಸ್ಟ್ರೀಟ್ ಲ್ಯಾಂಪ್ ಬಿಫೋರ್ ಹಿಸ್ ಹೌಸ್ ಆ್ಯಂಡ್ ಕಂಡೀಷನ್ ದಿಸ್ ಈಸ್ ಟು ಎನ್ಶ್ಯೂರ್ ದಿ ಟ್ಯಾಕ್ಸ್ ಪೇಯರ್ ಫ್ರಮ್ ಫ್ಯೂಚರ್ ಸರ್ಟನ್ ಎಕ್ಸ್ಪೆನ್ಸಸ್ ಅನ್ಬಾರು ಈ ಸರ್ಟನ್ ಅನ್ನೋಕ್ಕೆ ಎರಡು ಅರ್ಥ ಇದೆ ಜಿ ಪಿ ರಾಜರತ್ನಂ ಕನ್ನಡ ಮೆಸ್ಟ್ ಆಗಿ ಇಂಗ್ಲೀಷ್ನಲ್ಲಿ ಪಠ ಸರ್ಟನ್ ಅನ್ನೋದಕ್ಕೆ ಎರಡು ಅರ್ಥ ಒಂದು ಸರ್ಟನ್ ಅಂದರೆ ಒಂದು ಕೆಲವು ಒಂದು 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 ಸರ್ಟನ್ ಆಮೇಲೆ ಸರ್ಟನ್ ಅಂದರೆ ಡೆಫಿನೆಟ್ ಅಂತ ದಿಸ್ ಈಸ್ ಟು ಸೇವ್ ದಿ ಟ್ಯಾಕ್ಸ್ ಪೇಯರ್ ಫ್ರಮ್ ಫ್ಯೂಚರ್ ಸರ್ಟನ್ ಎಕ್ಸ್ಪೆನ್ಸಸ್ ಅವನ ಮನೆ ಮುಂದೆ ದೀಪ ಇಲ್ಲದೇ ಆದರೆ ಅವನು ಮೊದಲನೇ ಮಾಡೋ ಕೆಲಸ ಅಂದರೆ ದೀಪ ಹಾಕಿಸ್ಕೊಳ್ಳೋದು ಸೋಡಿಯಮ್ಮು ಸೊ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಕೈಲಾಸ ನಾಟಕಗಳನ್ನ ಹೇಗೆ ಅಂತ ಅವರೇ ಕೈಲಾ ನಾಟಕ ಆಡ್ತಾ ಇದ್ದಿದ್ದು ಇವತ್ತಿನ ಸಬ್ಜೆಕ್ಟಿಗೆ ನನಗೆ ಸ್ಫೂರ್ತಿ ಹೆಂಗೆ ಬಂತು ಅಂದರೆ ಜನವರಿ ತಿಂಗಳು ಜನವರಿ ಇದೆ ಜನವರಿ ಈಗ ಜುಲೈ ಜನವರಿನಲ್ಲಿ ನಮ್ಮ ಬಿ ಎಚ್ ಎಸ್ ಕಾಲೇಜ್ ಇದೆಯಲ್ಲ ಜಯನಗರದಲ್ಲಿ ಫೋರ್ತ್ ಬ್ಲಾಕಲ್ಲಿ ವಿಜಯ ಕಾಲೇಜ್ ಅವರು ಎರಡು ದಿನದ ಒಂದು ಕೈಲಾಸ್ದು ಬಗ್ಗೆ ವಿಚಾರ ಸಂಕಿರಣ ಮಾಡಿದ್ರು ಜನ್ವರಿನಲ್ಲಿ ಅದಕ್ಕೆ ಹೆಸರು ಚೆನ್ನಾಗಿ ಕೊಟ್ಟಿದ್ರು ಅವರು ಏನು ಅಂದರೆ ಕೈಲಾಸಂ ಸೀಕರಣೆ ಅಂತ ಸೀಕರಣೆ ಅನ್ನೋದೊಂದು ಸ್ವೀಟು ನಿಮಗೆಲ್ಲ ಗೊತ್ತಿದೆ ಅದಕ್ಕೆ ಸ್ಪೆಲ್ಲಿಂಗ್ ಏನು ಬರ್ತಿದ್ರು ಕೈಲಾಸಂ ಕೈಲಾಸಂ ಕರಣೆ ಅನ್ನೋದು ಕನ್ನಡದಲ್ಲಿ ಕ ನೆ ಸಿ ಅನ್ನೋದು ಇಂಗ್ಲೀಷ್ನಲ್ಲಿ ಹಿಂಗೆ ಬೇಕಾದ್ರು ಯಾಕೆಂದರೆ ಅರ್ಧ ಕೈ ಕನ್ನಡ ಅರ್ಧ ಇಂಗ್ಲೀಷ್ ತಾನೆ ಕೈಲಾಸ್ದು ಸೊ ಕೈಲಾಸಂ ಸೀಕರಣೆ ಅಲ್ಲಿ ಕೈಲಾಸಂ ನಾಟಕ ಓದಿ ಆಡಿ ಕೇಳಿ ಇರುವಂಥ ಅನೇಕ ವಿಷಯ ತಜ್ಞರ ಬಗ್ಗೆ ಕೈಲಾಸಮ್ಮರ ವಿವಿಧ ಆಸ್ಪೆಕ್ಟ್ಗಳ ಬಗ್ಗೆ ಉಪನ್ಯಾಸಗಳು ವಿಚಾರ ಸಂಕಿರಣ ಇಟ್ಟಿದ್ದರು ಬೇರೆ ಬೇರೆ ವಿಷಯ ಕೈಲಾಸಂ ಸಂಗೀತಗಾರರಾಗಿ ಕೈಲಾಸಂ ಸ ಕೈಲಾಸಂ ನಾಟಕಗಳಲ್ಲಿ ವಿದ್ಯಾರ್ಹತೆ ಕೈಲಾಸಂ ನಾಟಕಗಳಲ್ಲಿ ಇದು ಆ ಥರ ಎಲ್ಲ ಬಂದಿದ್ರು ಅಲ್ಲಿ ಆಡಿಯನ್ಸಲ್ಲಿ ಒಬ್ಬರು ಕೂತಿದ್ದವರು ಲೆಕ್ಚರರ್ ಎದ್ದು ನಿಂತ್ಕೊಂಡು ಒಬ್ಬರು ಸ್ಪೀಕರ್ಗೆ ಸಾರಿ ಕೈಲಾಸಂ ನಾಟಕಗಳಲ್ಲಿ ಕೈಲಾಸಂ ಸಾಮಾನ್ಯವಾಗಿ ಸ್ತ್ರೀಯರನ್ನ ಸ್ವಲ್ಪ ಅವಹೇಳನ ಮಾಡಿರೋ ಹಾಗೆ ಬರ್ದಿದ್ದಾರೆ ಅಂತ ನನಗನ್ಸುತ್ತೆ ನಿಮಗೇನು ಅನ್ಸುತ್ತೆ ಅನ್ಬಿಟ್ರು ಆವಾಗ ಅದು ಟೈಮ್ ಇರಲಿಲ್ಲ ಅವರು ನಾಲ್ಕು ಗಂಟೆಗೆ ವಾಪಸ್ ಹೋಗ್ಬೇಕಾಯಿತು ಇಲ್ಲ ಇಲ್ಲ ಹಾಗೇ ನಿಲ್ಲವಲ್ಲ ಹಾಗೇ ನಿಲ್ಲವಲ್ಲ ಅಂತ ಇಲ್ಲ ನಾನು ಅಬ್ಸರ್ವ್ ಮಾಡಿರೋಂಗೆ ಕೈಲಾಸಂ ಬೇಕಂತ ಹೆಣ್ಪೆಕ್ಡ್ ಹಸ್ಬೆಂಡ್ಗಳನ್ನ ಕ್ರಿಯೇಟ್ ಮಾಡೋದು ಬಜಾರಿ ಅಂತ ಹಿಂಗೆ ತೋರಿಸೋದು ಗಂಡುಸರು ಗ್ರೇಟ್ ಅನ್ನೋದು ಈ ಥರ ಎಲ್ಲ ಮಾಡಿದ್ದಾರೆ ಆದ್ದರಿಂದ ಅದೊಂದು ನನಗೆ ಅನ್ಸೋದು ಅದೊಂದು ಕೈಲಾಸಂ ವೀಕ್ನೆ ಮಿಕ್ಕಿದ್ದೆಲ್ಲ ಒಳ್ಳೆ ಕ್ವಾಲಿಟೀಸ್ ಇರ್ಬೋದು ಸ್ತ್ರೀಯರ ಬಗ್ಗೆ ಕೈಲಾಸಂಗೆ ಅಷ್ಟೊಂದು ಗೌರವ ಇರಲಿಲ್ಲ ಅಂದ್ಬಿಟ್ಟು ಗೊಣ್ಕೊಂಡು ಹೊಟ್ಟೋದ್ರು ಇವರು ಸ್ಪೀಕರ್ ಹೊಟ್ಟದ್ರು ಮಧ್ಯದಲ್ಲಿ ಅವರು ಇಲ್ಲ ಕ್ವಶನ್ ಕೇಳಿದವರು ಇಲ್ಲ ಆನ್ಸರ್ ಹೇಳಬೇಕಾದ್ರೂ ಇಲ್ಲ ಮಧ್ಯದಲ್ಲಿ ನಾನು ಸಿಕ್ಕಾಕೊಂಬಿಟ್ಟೆ ಆವತ್ತಿ ಯೋಚನೆ ಮಾಡಿ ಹೌದಾ ಕೈಲಾಸಂ ನಿಜವಾಗ್ಲೂ ಕೈ ಸ್ತ್ರೀಯನ್ನು ಯಾವ ರೀತಿ ತೋರಿಸ್ಕೊಂಡು ಪಾತ್ರಗಳಲ್ಲಿ ಪ್ರೊಜೆಕ್ಟ್ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದಾಗ ನಾನು ಗಮನಿಸಿದ್ದನ್ನು ಒಂದು ಕೈಲಾಸಂ ನಾಟಕಗಳಲ್ಲಿ ಕೆಲವು ವಿಷಯಗಳಲ್ಲಿ ಮಾತ್ರ ನಾನು ನಿಮ್ಮ ಪಾತ್ರ ಹಂಚ್ಕೊಂಬಿಡ್ತೀನಿ ಇವತ್ತು ಆ್ಯಕ್ಚುಲಿ ಎಲ್ಲ ನಾಟಕಗಳನ್ನು ಪ್ರಸ್ತಾಪ ಮಾಡೋಕ್ಕೆ ಸಮಯ ಆಗ್ಬೋದು ಆಗದೇ ಇರ್ಬೋದು ಇವತ್ತು ನಮಗೆ ಕೈಲಾಸಂ ಡಿ ವಿ ಜಿ ಮತ್ತು ಕೈಲಾಸಂ ಒಂದ್ಸಲಿ ಮಾತಾಡ್ತಾ ಇದ್ದಾಗ ಯಾವತ್ತೂ ಕೈಲಾಸಂ ಪೆನ್ ಹಿಡ್ಕೊಂಡು ಒಂದು ಅಕ್ಷರನೂ ಬರೆದಿಲ್ಲ ಎಕ್ಸೆಪ್ಟ್ ಸಿಗ್ನೇಚರ್ ಅದು ಇದು ಮಾಡ್ಕೊಂಡಿರ್ಬೋದು ನಾಟಕ ಅಂತೂ ಯಾವತ್ತೂ ಬರೆದಿಲ್ಲ ಅವರು ಬರೀ ಐಡಿಯಾಗಳಲ್ಲಿ ಹೇಳ್ತಾ ಇದ್ರಂತೆ ಉಳಿದು ಇನ್ನು ಮೆಗ್ದವರೆಲ್ಲ ಬರ್ಕೊಳ್ತಾಯ್ರು ಕೆಲವು ಸರಿ ಅವರೇ ಕೂತ್ಕೊಂಡು ಡಿಕ್ಟೇಟ್ ಮಾಡಿ ಬರೆಸ್ತಾಯಿದ್ರು ಒಂದು ಸಲ ಇ ಆರ್ ಸೇತುರಾಮ್ ಅಂತ ಹೋಮ್ ರೂಲ್ ನಾಟಕ ಬರ್ಕೊಂಡ್ಬಿಟ್ಟಿದ್ದಾರೆ ಬರ್ಕೊಂಡು ಪಬ್ಲಿಷ್ ಮಾಡೋಕ್ಕೆ ಕಳಿಸ್ದಾಗ ಪಾತ್ರವರ್ಗ ರಾಮಣ್ಣ ಸೀತಮ್ಮ ಸುಬ್ಬಮ್ಮ ಅಂತ ಹಿಂಗೆಲ್ಲ ಬರೆದು ಪ್ರಿಂಟಿಂಗ್ ಕೊಟ್ಬಿಡು ಮಗು ಅನ್ನಂತೆ ಸರ್ ಮೇಲ್ಗಡೆ ಹೆಡ್ಡಿಂಗ್ ಏನು ಬರಲಿ ಅದೇ ಹೋಮ್ ರೂಲ್ ಅಂತ ಬರೀ ಹೋಮ್ ರೂಲು ಬರೆದವರು ಇ ಆರ್ ಸೇತುರಾಮ್ ಸರ್ ನಾನೆಲ್ಲಿ ಬರೆದೆ ನೀನೇ ತಾನೇ ಬರ್ಕೊಂಡಿದ್ದೆ ನಾನೆಲ್ಲಿ ಬರೆದೆ ಅಂತ ಸೊ ಕೈಲಾಸಂ ಈ ರೀತಿ ಸೊ ಅವ್ರು ಯಾವತ್ತೂ ಬರೀತಾನೆ ಇರಲಿಲ್ಲ ಆದರೂ ಎಷ್ಟೋ ಮೂವತ್ತು ಮೂವತ್ತು ನೂರಾರು ನಾಟಕಗಳು ಐಡಿಯಾಗಳೆಲ್ಲ ಹೊಳ್ದಲ್ಲೇ ಸ್ನೇಹಿತರ ಹತ್ರ ವೇಸ್ಟ್ ಆಗಿಬಿಡ್ತಾಯಿತ್ತು ಇನ್ನು ಕೆಲವು ಮೂವತ್ತು ಮೂವತ್ತೈದು ನಾಟಕ ಬರೀಬೇಕು ಯಾರು ಸಿಗ್ತಾಯಿಲ್ಲ ಅಂತ ಅಂದ್ಕೊಳ್ತಾಯಿದ್ರು ಈ ಸಮಯದಲ್ಲಿ ಸಲ ಡಿ ವಿ ಜಿ ಅವರು ಹೇಳಿದ್ರಂತೆ ಮಿಸ್ಟರ್ ಕೈಲಾಸಂ ಯಾತಕ್ಕೆ ನೀ ಇದನ್ನೆಲ್ಲ ಬರೆದಿಡಬಾರ್ದು ಡೂ ಯು ಬಿಲೀವ್ ದಟ್ ಯು ಆರ್ ಇಮ್ಮಾರ್ಟಲ್ ಡೂ ಯು ಬಿಲೀವ್ ಇನ್ ಇಮ್ಮಾರ್ಟ್ಯಾಲಿಟಿ ಅಂತ ಡಿ ವಿ ಜಿ ಕೇಳಿದ್ರಂತೆ ಕೈಲಾಸ ಅದಕ್ಕೆ ಐ ಡೋಂಟ್ ಬಿಲೀವ್ ಇನ್ ಇಮ್ಮಾರ್ಟ್ಯಾಲಿಟಿ ಬಟ್ ಐ ಬಿಲೀವ್ ಇನ್ ದ ಲಕ್ ಆಫ್ ಪಾಸಿಟಲಿಟಿ ಅಂತ ಅಂದರೆ ಮುಂದಿನ ಪೀಳಿಗೆಯ ಅದೃಷ್ಟದ ಬಗ್ಗೆ ನನಗೆ ನಂಬಿಕೆ ಇದೆ ಆದರೆ ನಮಗೆ ಅದೃಷ್ಟ ಇದೆಯೋ ಇಲ್ವೋ ಆದ್ರೂ ಅವ್ರ ನಾಟಕಗಳ ನೂರಾರು ನಾಟಕಗಳದ್ದ ಕಲ್ಪನೆ ಮೂವತ್ತೈದು ನಾಟಕಗಳದ್ದು ಒಂದು ಕಂಕ್ರೀಟಾಗಿ ಬರೆದಿದ್ರೊಳಗೆ ಹದಿನೇಳು ನಾಟಕಗಳು ನಮ್ಗೆ ಸಿಕ್ಕಿದೆ ಹದಿನೇಳು ಕನ್ನಡ ನಾಟಕಗಳು ಸಿಕ್ಕಿದೆ ಒಂದು ನಾಲ್ಕು ಇಂಗ್ಲೀಷ್ ನಾಟಕಗಳು ಒಂದು ಪರ್ಪಸ್ ಅಂತ ಒಂದು ಏಕಲವ್ಯನ ಬಗ್ಗೆ ಕರ್ಸ್ ಅಂತ ಇವನ ಬಗ್ಗೆ ಕರ್ಣನ ಬಗ್ಗೆ ಬರ್ಡನ್ ಭರತಾಸ್ ಬರ್ಡನ್ ಅಂತ ಭರತನ ಭಾರ ಅಂತ ಆಮೇಲೆ ಫುಲ್ಫಿಲ್ಮೆಂಟ್ ಅಂತ ಏಕಲವ್ಯನ ಬಗ್ಗೆ ಈ ಥರದ್ದು ಏಕಲವ್ಯಂದು ಇಂದು ಈ ಥರದ್ದು ಒಂದು ಕೆಲವು ಪದ್ಯಗಳು ಇದೆಲ್ಲ ಸಿಕ್ಕಿರೋದು ಮಾತ್ರ ತಾವರೆ ಕೆರೆ ಅಂತ ಇದಿಷ್ಟು ಮಾತ್ರ ನಮಗೆ ಸಿಕ್ಕಿದೆ ಇದಿಷ್ಟರೊಳಗೆ ಕೆಲವು ಪಾತ್ರಗಳನ್ನು ಕೈಲಾಸಂ ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ ಯಾವ ರೀತಿ ಹಿಂಗಾಗಿದ್ದಾರೆ ನಿಜವಾಗಲೂ ಹಂಗಿದೆಯಾ ಅನ್ನೋದು ಇಲ್ಲಿ ಪರ್ಸನಲ್ ವಿಷಯ ನಾನು ಮಾತಾಡಬಾರ್ದು ಅಂತ ಹೇಳಿದ್ರು ಒಂದು ಆಶ್ಚರ್ಯದ ಸಂಗತಿ ಅಥವಾ ಕೋಇನ್ಸಿಡೆನ್ಸ್ ಅನ್ಬೋದೇನೋ ಕೈಲಾಸಂ ತಾಯಿ ಹೆಸರು ಕಮಲಮ್ಮ ಕೈಲಾಸಂ ಪತ್ನಿ ಹೆಸರು ಕಮಲಮ್ಮ ಕೈಲಾಸಂ ಮಗಳ ಹೆಸರು ಕಮಲಮ್ಮ ಈ ಇರೋಕ್ಕೆ ಸಾಧ್ಯ ಆಯಿತು ಇದು ಆಶ್ಚರ್ಯನ ಇದರಲ್ಲಿ ಯಾವ್ದು ಆಶ್ಚರ್ಯ ಯಾವುದು ಕೋ ಇನ್ಸಿಡೆನ್ಸು ಅಂತ ಯೋಚನೆ ಮಾಡ್ತಾಯಿದ್ದೆ ತಾಯಿ ಹೆಸರು ಹೆಂಡ್ತಿ ಹೆಸರು ಅದು ಕೋ ಇನ್ಸಿಡೆನ್ಸ್ ಇರ್ಬೋದು ಅಲ್ವಾ ಯಾಕೆಂದ್ರೆ ಅವ್ರು ಏನು ಮಾಡೋಕ್ಕಲ್ಲ ಯಾಕಂದರೆ ಅವ್ರು ತಾಯಿ ಮೊದಲೇ ಇವ್ರು ಊಟಕ್ಕೆ ಮುಂಚೆ ಇಟ್ಬಿಟ್ಟಿದ್ರು ಇವ್ರ ಹೆಂಡ್ತಿ ಹೆಸರು ಕೂಡ ಅವರ ಅಪ್ಪ ಅಮ್ಮ ಇಟ್ಬಿಟ್ಟಿದ್ರು ಮಗಳ ಹೆಸರು ಯಾತಕ್ಕೆ ಬೇಕಂತ ಇವರೇ ಇಟ್ಟಿದ್ದಾರೆ ಬೇರೆ ಹೆಸರು ಸಜೆಸ್ಟ್ ಮಾಡ್ಬೋದಾಗಿತ್ತು ಯಾಕೋ ಗೊತ್ತಿಲ್ಲ ಯಾಕೆ ಯಾಕೋ ಗೊತ್ತಿಲ್ಲ ಅನ್ನೋದಕ್ಕಿಂತ ಆ ಮಗಳು ಕೂಡ ಯಾವುದೇ ಒಂದು ಹೆಣ್ಮಗಳು ತಾಯಿ ಪತ್ನಿ ಮತ್ತು ಮಗಳಾಗಿ ಹುಡ್ತಾಯಿರ್ತು ಇವತ್ತು ನಮ್ಮ ಹೆಣ್ಮಗಳು ಭ್ರೂಣ ಅತಿಯಾದಿ ಕೆಲ ಅಡ್ವಟೈಸ್ಮೆಂಟ್ಗಳು ಕೊಡೋದೇನು ತಾಯಿಯಾಗಿ ಬೇಕು ಹೆಣ್ಣು ಹೆಂಡತಿಯಾಗಿ ಬೇಕು ಮಗಳಾಗಿ ಏಕೆ ಬೇಡ ಅಂತ ತಾನೇ ನಾವು ಅಡ್ವರ್ಟೈಸ್ಮೆಂಟು ಈ ಮೂರು ಒಂದೇ ಹೆಸರು ಇರೋದು ಆ ವಿಧಿ ಕಳಿಸಿದ್ದೋ ಅಥವಾ ಹೇಗೋ ನೋಡೋದಿಲ್ಲ ಈ ಮೂರು ಪಾತ್ರಗಳನ್ನ ಕೈಲಾಸಂ ಬಿಡ್ತಾರೆ ನಾವು ನಾಟಕ ಮುಖಾಂತರ ತಾಯಿಯಾಗಿ ಪತ್ನಿಯಾಗಿ ಮತ್ತು ಹೆಂಡತಿಯಾಗಿ ಸ್ತ್ರೀ ಪಾತ್ರಗಳು ಸ್ತ್ರೀ ಅಂದರೆ ಏನು ಗೊತ್ತಾ ನಿಮಗೆ ಸ್ತ್ರೀ ಅಂದರೆ ನಾವೆಲ್ಲ ಸುಮ್ಮನೆ ಚರ್ಚೆ ಮಾಡೋಣ ಅಂತಂದರೆ ನೀವೇನು ಹೇಳ್ಬೋದು ಸ್ತ್ರೀ ಅಂದರೆ ಹೆಣ್ಣು ಅನ್ಬೋದು ಮಹಿಳೆ ಅನ್ಬೋದು ಅಥವಾ ಇಂಗ್ಲೀಷ್ನಲ್ಲಿ ಓಮನ್ ಅನ್ಬೋದು ಲೇಡಿ ಅನ್ಬೋದು ಇಷ್ಟೇ ಆದರೆ ಜಿ ಪಿ ರಾಜರತ್ನಂ ಒಂದು ಕೊಟ್ಟಿದ್ದಾರೆ ಭಾಗವತದಲ್ಲಿ ಬರುತ್ತಂತಿದ್ದು ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ ವಸುದೇವ ಪುಮಾನ್ ಏಕಃ ಸ್ತ್ರೀಮಯಂ ಇತರ ಜಗತ್ ವಸುದೇವ ಅಂದರೆ ಕೃಷ್ಣ ವಾಸುದೇವ ಕೃಷ್ಣ ವಸುದೇವ ಪುಮಾನ್ ಏಕಃ ವಸುದೇವ ನಾರಾಯಣ ಲಕ್ಷ್ಮೀ ವಿಷ್ಣು ಇದನ್ನಲ್ಲ ಅವನು ಒಬ್ಬನೇ ಗಂಡಸು ಪ್ರಪಂಚದೊಳಗೆ ಸ್ತ್ರೀ ಮಯಂ ಜಗತ್ ಇನ್ನು ಮೆಗ್ದವರು ಎಲ್ಲರೂ ಗಂಡು ಹೆಂಗ್ ಹೆಂಗಸ್ರೆ ಸೀ ಚೂಡಿದಾರ್ ಹಾಕ್ಕೊಂಡಿರ್ಬೋದು ಪ್ಯಾಂಟ್ ಹಾಕ್ಕೊಂಡಿರ್ಬೋದು ಕಂಟೋನ್ಮೆಂಟಲ್ಲಿ ಪ್ಯಾಂಟು ಹಾಕ್ಕೊಂಡಿರ್ತಾರೆ ಮತ್ತು ಬೇರೆ ಸೊ ಹೀಗಿರುವಾಗ ಇನ್ನು ಮೆಗ್ದವ್ರೆಲ್ಲ ಹಾಗಾದರೆ ಸ್ತ್ರೀ ಅಂದರೆ ಏನು ಜಿ ಪಿ ರಾಜ ಅನಲೈ ಅನಲೈಸ್ ಮಾಡ್ತಾರೆ ನಾನು ಸ್ವಲ್ಪ ಡೀಪಾಗಿ ಹೋಗಿ ಬೇರೆ ಬೇರೆ ಸೋರ್ಸಲ್ಲಿ ಕಂಡು ಸ್ತ್ರೀ ಅನ್ನೋ ತಗೊಳ್ಳಿ ಅದರೊಳಗೆ ಮೂರು ಅಕ್ಷರಗಳಿದೆ ಸ ತ ರ ಅಲ್ವಾ ಸಕಾರ ತಕಾರ ಮತ್ತು ರಕಾರ ಸಕಾರ ತಕಾರ ಮತ್ತು ರಕಾರ ಅಂದರೆ ಇದು ಮನುಷ್ಯನ ಮೂರು ಗುಣಗಳು ಸತ್ವಗುಣ ತಮೋಗುಣ ರಜೋಗುಣ ಈ ಮೂರು ಗುಣಗಳು ಯಾರಲ್ಲಿರುತ್ತೆ ಗಂಡಸರಲ್ಲಿರುತ್ತೆ ಹೆಂಗಸರಲ್ಲಿ ಇರುತ್ತೆ ಈ ಮೂರು ಗುಣಗಳು ಇಲ್ಲದೇ ಇರೋನು ಮೂರು ಗುಣಗಳನ್ನ ಮೀರಿರೋನು ಯಾರೋ ವಿಷ್ಣು ಅದಕ್ಕೆ ತ್ರಿಗುಣಾತೀತ ತ್ರಿಗುಣಾತೀತ ಅವನು ಮಾತ್ರ ಪುರುಷ ಈ ಮೂರು ಗುಣಗಳನ್ನು ವೀಕ್ನೆಸ್ಸು ಸ್ಟ್ರೆಂಗ್ತು ಆಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್ ಅಂತ ಏನೋ ಸ್ವಾಟ್ ಅನಾಲಿಸಿಸ್ ಅಂತಾರಲ್ಲ ಈ ಮೂರು ಗುಣಗಳಲ್ಲಿ ಪ್ರತಿಯೊಬ್ಬರು ಬಂಧಿತ ಆಗಿರೋದ್ರಿಂದ ನಾವೆಲ್ಲರೂ ಸ್ತ್ರೀಯರೇ ಅದನ್ನು ಕೈಲಾಸಂ ಇಂಡೈರೆಕ್ಟಾಗಿ ಅದನ್ನು ಹೇಳಿದ್ದಾರೆ ಹೆಂಗರಳು ಅಂತ ಗಂಡಸ್ರಿಗೆ ಅಂತಾರಲ್ಲ ಹೆಂಗರುಳು ಅಂದರೆ ಅದೇ ಅರ್ಥ ಗಂಡು ಬೀರಿ ಅಂದರೆ ಅದೇ ಅರ್ಥ ಎರಡು ಸೊ ಹೀಗೆ ಕೈಲಾಸಂ ನಾಟಕಗಳಲ್ಲಿ ತಾಯಿ ತಂಗಿ ತಾಯಿ ಮಗಳು ಇದನ್ನ ಮೂರನ್ನು ತೊಗೊಂಡ್ಬರ್ತಾರೆ ಅದರೊಳಗೂ ಕೈಲಾಸಂಗೆ ತಾಯಿ ಮೇಲೆ ಮಹಾ ಪ್ರೀತಿ ಈ ತಾಯಿ ವಿಷಯ ಎಷ್ಟು ಹೇಳಿದ್ರೂ ಭಾಳ ಕಡಿಮೆ ಅನ್ನೋದಕ್ಕೆ ನಿಮಗೆಲ್ಲ ಪ್ರಶ್ನೆ ಕೇಳಿದ್ರೆ ನೀವೇನು ಹೇಳ್ಬೋದು ಅಂದರೆ ನಮ್ಮೆಲ್ಲರಿಗೂ ಮನಸ್ಸಿನಲ್ಲಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೀವೆಲ್ಲ ಪೂಜಿರಿ ನನಗೆ ಆದರೂ ಒಂದು ಮಾತು ಹೇಳ್ತೀನಿ ನಮಗೆಲ್ಲ ಕೇಳಿದ್ರೆ ಒಂದು ಪ್ರಶ್ನೆ ನಾನು ಕೇಳಿದೆ ಅಂತ ಇಟ್ಕೊಳ್ಳಿ ತಾಯಿ ಹೆಚ್ಚೋ ದೇವ್ರು ಹೆಚ್ಚೋ ಅಂತ ನಾನು ಕೇಳಿದ್ರೆ ನೀವೆಲ್ಲರೂ ಉತ್ತರ ಹೇಳೋದು ಏನು ಅಂದರೆ ತಾಯಿನೇ ಹೆಚ್ಚು ಅಂತ ಉತ್ತರ ಹೇಳ್ತೀರಾ ಆದರೆ ನಮ್ಮ ಮನಸ್ಸಿನಲ್ಲಿ ದೇವರೇ ಹೆಚ್ಚು ಅಂತ ಇರುತ್ತೆ ಬೇಕಾದರೆ ನಾನು ಪ್ರೂವ್ ಮಾಡ್ಬೋದು ಟ್ರೈನಿಂಗ್ನಲ್ಲಿ ಕೆಲವು ಸಲ ಮಾಡ್ತಾಯಿರ್ತೀನಿ ಇರ್ತೀನಿ ಒಂದು ಟ್ರೈನಿಂಗಲ್ಲಿ ಇದೇ ಥರ ಆಯಿತು ಒಬ್ಬರು ನೆನೆ ತಾಯಿ ಹೆಚ್ಚೋ ದೇವ್ರ ಹೆಚ್ಚೋ ತಾಯಿನೇ ಹೆಚ್ಚು ಅಂದರು ಹೇಗೆ ಹೇಳ್ತೀರಾ ಅಂದೆ ತಾಯಿನೇ ದೇವರು ಅಂದರೆ ಆಯ್ತಲ್ಲ ದೇವ್ರ ಮುಖ್ಯ ಅಂದಂಗೆ ಆಗಲಿಲ್ವಾ ಅಲ್ವಾ ತಾಯಿನೇ ಹೆಚ್ಚು ಇನ್ನೊಬ್ಬರು ಯಾಕೆ ಅಂದರೆ ಕಣ್ಣಿಗೆ ಕಾಣೋ ದೇವರು ಅಂದರೆ ದೇವರೇ ಮುಖ್ಯ ಅಂತಾಯಿತು ಅಂದರೆ ನಮ್ಮ ಮನಸ್ಸಿನಲ್ಲಿ ತಾಯಿನ ದೇ ಕಣ್ಣಿಗೆ ಕಾಣೋ ದೇವರು ಅಂತೀವಿ ದೇವ್ರನ್ಗೆ ದೇವ್ರನ್ನ ಕಣ್ಣಿಗೆ ಕಾಣದೇ ಇರೋ ತಾಯಿ ಅಂತ ಯಾಕನಲ್ಲ ಅಲ್ವಾ ಸೊ ಆ ಥರ ನಮ್ಮಲ್ಲಿ ಸ್ವಲ್ಪ ಡೈಲಮ್ಮ ಇರುತ್ತಂತೆ ಸ್ತ್ರೀಯರ ಬಗ್ಗೆ ನಮ್ಮ ಫುಲ್ಲು ಒಪ್ಕೊಳ್ಳೋಕ್ಕಾಗಲ್ವ ಏನೋ ಒಂದು ಸ್ವಲ್ಪ ಡೈಲಮ ಇರುತ್ತೆ ಅದಕ್ಕೆ ಯಾರೋ ಒಬ್ಬ ಇಂಗ್ಲೀಷ್ ರೈಟರು ಇದನ್ನು ಮಾಡಿದ್ದಾನೆ ಇಂಗ್ಲೀಷಲ್ಲ ಕನ್ನಡದಲ್ಲಿ ಒಬ್ಬ ಮಾಡಿದ್ದಾನೆ ದೇವರಿಗಿಂತ ತಾಯಿ ಹೆಚ್ಚು ಹೇಗೆ ಅಂದರೆ ದೇವರು ಸ್ವಲ್ಪ ಸ್ವಾರ್ಥಿ ಅಂತೆ ಗರ್ಭಗುಡಿನಲ್ಲಿ ಅವನೇ ಹೋಗಿ ನಿಂತ್ಕೊಂಡ್ಬಿಡ್ತಾನೆ ಆದರೆ ತಾಯಿ ಗರ್ಭದಲ್ಲಿ ಮಗು ನಿಟ್ಕೊಂಡು ಸಾಕ್ತಾಳೆ ಇದಕ್ಕೆ ಈ ಕಾರಣಕ್ಕೋಸ್ಕರ ತಾಯಿನೂ ಹೆಚ್ಚು ಇದು ಕೈಲಾಸಂ ಕಂಡುಕೊಂಡ ಸತ್ಯ ಕೈಲಾಸಂಗೆ ತಾಯಿ ಮೇಲೆ ಸಿಕ್ಕಾಪಟ್ಟೆ ಗೌರವ ಭಕ್ತಿ ಅವ್ರ ತಾಯಿ ಮೇಲೆ ಅಂತಲ್ಲ ಎಲ್ಲ ತಾಯಿ ಮೇಲೂ ಎಲ್ಲರ ತಾಯಿ ಮೇಲೂ ಅದೇ ಥರ ಗೌರವ ಸ್ನೇಹಿತರು ಒಬ್ಬರು ಮನೆಗೆ ಹೋಗ್ತಾರೆ ಕೈಲಾಸ ರಂಗನಾಥ್ ರಂಗನಾಥಿದಾನೆ ನಮ್ಮ ಅಂತ ಕೇಳ್ತಾರೆ ಯಾರೋ ಒಬ್ರು ಆಂಟಿ ಬಂದು ಬಾಪಾ ಕೂತ್ಕೊಳ್ಳಿ ಬರ್ತಾನೆ ಅಂತಿಂಗ್ ತಕ್ಷಣ ಓ ಕೈಲಾಸಂ ಬನ್ನಿ ಒಳಗಡೆ ಅಂದಾಗ ಕೈಲಾಸಂಗೆ ಕೇಳ್ತಾರೆ ಯಾರೋ ಅವರು ಆಂಟಿ ಒಬ್ಬರೂ ಹೋರಾ ಅಂದಾಗ ನಮ್ಮ ತಾಯಿ ಕಣೋ ಅಂತಾರವ್ರು ನಿಮ್ಮ ತಾಯಿನ ಯು ಆರ್ ವೆರಿ ಲಕ್ಕಿ ಎಲ್ಸೆ ಐ ಹ್ಯಾವ್ ಲಾಸ್ಟ್ ಮೈನ್ ಅಂತಾರೆ ಆ ದುಃಖ ಯಾವುದೇ ತಾಯಿ ನೋಡಿದ್ರೂ ಕೈಲಾಸಂಗೆ ಆ ಥರ ಆಗ್ತದೆ ರಾಶಿ ಡಾಕ್ಟರ್ ಎಮ್ ಶಿವರಾಮ್ ಸೈಕಾಲಜಿಸ್ಟು ಅವ್ರ ಮನೆಯಲ್ಲಿ ಕೊನೆ ಕೊನೆ ಒಳಗೆ ಭಾಳ ವರ್ಷಗಳು ಐವತ್ತೆಂಟು ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ಅವ್ರ ಮಲ್ಲೇಶ್ವರದ ಮನೆಯಲ್ಲಿ ಭಾಳ ದಿವಸ ಇದ್ದರಂತೆ ಕೈಲಾಸಂ ಅವ್ರ ಮನೇಲೆ ಅವ್ರದ್ದು ಏನಪ್ಪಾ ಅಂದರೆ ರಾಶಿ ಎಂಥ ಬಿಜಿ ಡಾಕ್ಟ್ರು ಒಂದು ನಿಮ್ಗೆ ಗೊತ್ತು ಕೊರವಂಜಿ ಮ್ಯಾಗ್ಝಿನ್ ಆಗಿದ್ದರು ಬೇ ಡಾಕ್ಟ್ರು ಫಸ್ಟ್ ಕ್ಲಾಸ್ ಡಾಕ್ಟ್ರು ಬೆಳಗ್ಗೆ ಸಾಯಂಕಾಲ ಹೋಗಿಬಿಡೋದು ಕೈಲಾಸಂ ಯಾವಾಗಲ ಓದೋದು ಬರೆಯೋದು ಹಿಂಗೆಲ್ಲ ಏನೋ ಮಾಡ್ಕೊಳ್ತಾಯಿದ್ರು ಇವರೆಲ್ಲ ಬಂದು ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ರಾತ್ರಿ ಸಾಯಂಕಾಲ ಏಳುವರೆ ಏಳುವರೆ ಅಷ್ಟೊತ್ತಿಗೆ ಊಟ ಮಾಡಿಬಿಟ್ಟು ಕೈಲಾಸ ಮಲ್ಕೊಂಬಿಡ್ತಾಯಿದ್ರು ಮಲ್ಕೊಂಡಿರ್ತಾಯಿದ್ರು ಇವರು ರಾಶಿ ಅವ್ರ ಕ್ಲಿನಿಕ್ಕೆಲ್ಲ ಮುಗಿಸ್ಕೊಂಡು ಒಂಬತ್ತು ಗಂಟೆ ಒಂಬತ್ತುವರೆಗೆ ಬಂದು ಅವ್ರು ಊಟ ಮಾಡಿ ಆಮೇಲೆ ಕೈಲಾಸಂ ರೂಮ್ಗೆ ಹೋಗಿ ಅವ್ರ ಎಬ್ಪ್ ಸಿ ನಾಟಕ ಬರ್ಕೊಡ್ತಾಯಿದ್ದೆ ಇದು ದಿನಚರಿ ಇದು ದಿನಚರಿ ಏನು ರಾತ್ರಿ ಚರಿ ರಾತ್ರಿ ನಾಡ್ತಾ ಇದ್ದ ರಾತ್ರಿ ಚರಿ ನಡೀತಾ ಇತ್ತು ಒಂದು ದಿವಸ ಕೈಲಾಸಂ ರಾತ್ರಿ ಒಂಬತ್ತು ಒಂಬತ್ತುವರೆ ಆದರೆ ಊಟ ಮಾಡಿದೆ ಏಕಾಯ್ತಾ ಆಯ್ದಾರಂತೆ ಸರ್ ಊಟ ಆಯ್ತಾ ಇಲ್ಲ ಆಗಲಿಲ್ಲಪ್ಪ ಶಿವರಾಮ್ ಇವತ್ತು ನೀನು ನಿಮ್ಮ ಹೆಂಡ್ತಿ ಊಟ ಮಾಡಿಬಿಡಿ ಓಕೆ ಮಾಡಬೇಡಿ ನೋಡಿಬಿಡಿ ಇಲ್ಲ ನೀವು ಊಟ ಮಾಡಿ ಏನು ಸರ್ ಒಂಬತ್ತು ಮುಖಾಲ ಆಯಿತು ಇನ್ನೂ ಊಟ ಮಾಡಿಲ್ಲ ಇಲ್ಲ ನೀವು ಮಾಡಿಬಿಡಪ್ಪ ಬನ್ನಿ ಊಟ ಮಾಡೋಣ ಇಲ್ಲ ಇಲ್ಲ ನಾನು ಜೊತೆಲಿ ಊಟ ಮಾಡೋಲ್ಲ ಇವತ್ತು ನೀನು ನಿನ್ನ ಹೆಂಡ್ತಿ ಫಸ್ಟ್ ಊಟ ಮಾಡಬೇಕು ಆಮೇಲೆ ನಾನು ಮಾಡೋದು ಯಾಕೆ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ ಫಸ್ಟ್ ಮಾಡು ಇನ್ನೇನು ಮಾಡೋದು ಹಿಂಗೆ ಮಾಡ್ತಾರೆ ಅಂತ ಸರಿ ಬಲ್ವನ್ ಆಕೆ ಇನ್ನು ಸ್ವಲ್ಪ ಹಾಕು ಅಂತ ಗಂಡ ಹೆಂಡ್ತಿ ಇಬ್ರು ಊಟ ಮಾಡಿಬಿಟ್ಟು ಆಮೇಲೆ ನೀವು ಹಾಕಿ ಅಂದ್ರೆ ಥ್ಯಾಂಕ್ ಯು ಯಾಕೆ ಸರ್ ಹಿಂಗೆ ಮಾಡಿದ್ರಿ ಏನಿಲ್ಲ ಇವತ್ತು ನಮ್ಮ ತಾಯಿ ತಿಥಿ ಬ್ರಾಹ್ಮಣ ಮುತ್ತೈದಾಗೆ ಊಟ ಹಾಕ್ಬಿಟ್ಟು ಆಮೇಲೆ ಮಾಡೋಣ ಅಂತ ಸೊ ಇದು ಅವ್ರ ಮನೆಯಲ್ಲೇ ಊಟ ಆಗ್ಬಿಟ್ಟು ಸೊ ಹಾಗೂ ಆ ತಾಯಿ ಭಕ್ತಿನ ತಾಯಿ ಪ್ರೀತಿನ ಯಾವುದೋ ಒಂದು ರೀತಿಲಿ ತೋರಿಸ್ತಾ ಇದ್ದಾರೆ ಕೈಲಾಸ ಇದು ಒಂಥರ ಹೃದಯ ತುಂಬಿ ಇದು ನೋಡೋಕ್ಕೆ ನಗು ಬರುತ್ತೆ ನನಗೆ ಆದರೆ ಅದು ಒಳಗಡೆ ಇರೋ ಭಾವನೆ ನೋಡಿ ಇದೆ ಅವ್ರು ಹೆಂಡ್ತಿನ ತಾಯಿ ಅಂತ ನೋಡ್ಕೊಳ್ತಾ ಇದ್ದಿದ್ದು ಆ ತಾಯಿ ತಿಥಿ ಇನ್ನೇನು ಮಾಡೋಕ್ಕಾಗಲ್ಲ ಇವರು ಎಲ್ಲೋ ಇದ್ದಾರೆ ಹೆಂಗೋ ಇದ್ದಾರೆ ತಿಥಿಗೂ ಮಾಡೋಕ್ಕಾಗಲ್ಲ ಈ ರೀತಿ ಆದರೂ ಮಾಡಿ ಅದನ್ನು ನಮಸ್ಕಾರ ಮಾಡ್ಬಿಟ್ಟು ಆ ಥರ ಮಾಡ್ತಾಯಿದ್ರಂಥ ಕೈಲಾಸ ನಾನೊಂದು ಅಬ್ಸರ್ವ್ ಮಾಡಿದ್ದೀನಿ ನೀವು ಮಾಡಿರ್ಬೋದು ಅಥವಾ ಮಾಡಿದರೆ ಒಂದು ಸ್ವಲ್ಪ ದಯವಿಟ್ಟು ನನ್ನ ಕರೆಕ್ಷನ್ಗೆ ನೀವು ಇನ್ಫಾರ್ಮೇಷನ್ ಬೇಕು ಒಂದು ಸೈಕಾಲಜಿ ಪ್ರಕಾರ ತಾಯಿ ಮತ್ತು ತಂದೆ ಮಕ್ಕಳನ್ನು ಹ್ಯಾಕ್ ಸಾಕ್ತಾರೆ ಅನ್ನೋದಕ್ಕೆ ತಾಯಿ ಮಗನ ಮಗನ ಥರ ಸಾಕ್ತಾಳೆ ಮಗಳನ್ನು ಮಗಳ ಥರ ಸಾಕ್ತಾಳೆ ಆದರೆ ತಂದೆ ಮಗನ್ನು ಮಗನ ಥರ ಸಾಕ್ತಾನೆ ಮಗಳನ್ನು ಮಗನ ಥರ ಮಗನ ಥರ ಸಾಕ್ತಾನೆ ಅಂತ ಒಂದು ಅಬ್ಸರ್ವೇಷನ್ ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ನನ್ನ ಹತ್ರ ಅನೇಕ ಉದಾಹರಣೆಗಳಿದೆ ಇದೆ ಅದು ಟೈಮ್ ಇಲ್ಲ ಈಗ ಈ ಸಬ್ಜೆಕ್ಟ್ ಇದಾದ್ರಿಂದ ಅದರಿಂದ ತಂದೆ ತಂದೆ ಸಾಕಿದ ಮಗಳು ನೀವು ಯಾರನ್ನು ಬೇಕಾದ್ರೆ ನೋಡಿ ಅವಳು ಸ್ವಲ್ಪ ಧೈರ್ಯ ಧೀರ್ಯ ಇರುವಂಥದ್ದು ಎಕ್ಸಾಂಪಲ್ ಬೇಕಾ ನೆಹರು ಸಾಕಿದ ಮಗಳು ಇಂದಿರಾ ಗಾಂಧಿ ಧೈರ್ಯ ಏಕೆಂದರೆ ನೆಹರು ಸಾಕಿದ ಮಗ ಇಂದಿರಾ ಗಾಂಧಿ ದ ಎಂಟೈರ್ ಹೋಲ್ ಆಫ್ ಕ್ಯಾಬಿನೆಟ್ ದೇರ್ ಈಸ್ ಓನ್ಲಿ ಒನ್ ಮ್ಯಾನ್ ಆ್ಯಂಡ್ ದಟ್ ಈಸ್ ದ ವುಮನ್ ಅಂತ ಹಿಂದೆ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆದಾಗ ಹೇಳ್ತೀರಲ್ಲ ತಂದೆ ಸಾಕಿದ ಮಗಳು ಅದೇ ಮ ತಾಯಿ ಮಗಳನ್ನು ಸಾಕುವಾಗ ಏನು ಮಾಡ್ತಾಳೆ ಮಗಳು ವಯಸ್ಸಿಗೆ ಬಂದಮೇಲೆ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆದಾಗ ಅವಳಿಗೆ ಮನೆ ಕ್ಲೀನ್ ಮಾಡೋದು ಅಡುಗೆ ಮಾಡೋದು ಸಂಗೀತ ಹೊಲಿಗೆ ಈ ಥರ ತಗ್ಗಿ ಬಗ್ಗೆ ನಡೆಯೋದು ಹೊಂದ್ಕೊಂಡೋಗೋದು ನಾಯಾ ನಾಜೂಕು ಇದನ್ನೆಲ್ಲ ಕಲಿಸ್ತಾಳೆ ತಾಯಿಗೆ ಮಗನಿಗೆ ಅದನ್ನು ಕಲಿಸೋಲ್ಲ ಮಗನಿಗೆ ಹೋಗೋ ಕಂಪ್ಯೂಟರ್ ಕಲಿ ಸಂಗೀತ ಕಲಿ ಹೋಗಿ ಮಾತಾಡೋ ನಾಲ್ಕು ಜನದತ್ರ ಹತ್ರ ಹೋಗಿ ಅಟೆಂಡ್ ಮಾಡೋ ಈ ಥರ ಮಗನ ಹೊರಗೆ ಕಳಿಸ್ತಾ ಇರ್ತಾಳೆ ಇಲ್ಲಿ ಕಳಿಸ್ತಾ ಇರ್ತಾಳೆ ತಾಯಿ ಕೈಲಾಸಂ ಕೆಲವರೆಲ್ಲ ತಾಯಿ ಸಾಕಿದ ಮಕ್ಕಳು ತಾಯಿ ಸಾಕಿದ ಗಂಡು ಮಕ್ಕಳು ಎರಡು ಮೂರು ಉದಾಹರಣೆ ಹೇಳಬೇಕು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ತಾಯಿ ಸಾಕಿದ ಮಗು ಹೆಂಗಾದ್ರು ಇನ್ನೊಬ್ಬ ಶಿವಾಜಿ ಶಿವಾಜಿ ಮಹಾರಾಜ್ ಕೈಲಾಸ ಬಂದಾಗ ಜ್ಞಾಪಕ ಬರ್ತೆ ಲಾಸ್ಟ್ ಟೈಮು ಇಲ್ಲೇ ಒಂದು ಉಪನ್ಯಾಸ ಆಯಿತು ನಿಮಗೆಲ್ಲ ಕೆಲವರೆಲ್ಲ ಬಂದಿದ್ದೀರಾ ಅದನ್ನ ಸುಮ್ಮನೆ ನೆನಪು ಮಾಡ್ತೀನಿ ಅಲ್ಲಿ ಬಂದಿರೋರಿಗೆ ಅಥವಾ ಬಂದಿಲ್ಲದೆ ಇರೋರಿಗೆ ಹೇಗೆ ಅಂದರೆ ರಾಮಸ್ವಾಮಿಗಳು ನಮ್ಮ ರಾಮಸ್ವಾಮಿಗಳು ಕೊನೆಯಲ್ಲಿ ಒಂದನಾರು ಪಡೆ ಟೈಮ್ನಲ್ಲಿ ಒಂದು ಎರಡು ಮೂರು ಅಬ್ಸರ್ವೇಷನ್ ಮಾಡಿದ್ರು ಭಾಳ ಚೆನ್ನಾಗಿತ್ತು ನನಗೆ ಗೊತ್ತಿರಲಿಲ್ಲ ಅದು ಕೈಲಾಸ ಎಲ್ಲಿ ಪ್ರಿಂಟ್ ಆಗಿದೆ ಗೊತ್ತಿಲ್ಲ ಕೈಲಾ ಶಿವಾಜಿ ಮಹಾರಾಜ್ ಬಗ್ಗೆ ಮಾತಾಡ್ದು ಬಾಂಬೆನಲ್ಲೂ ಭಾಳ ವರ್ಷ ಆಯ್ದರು ಮಹಾರಾಷ್ಟ್ರದ ಹಿಸ್ಟ್ರಿ ಗೊತ್ತಾ ನಿಮಗೆ ಅಂತ ಕೈಲಾಸಮ್ ಯಾರನ್ನೋ ಕೇಳಿದ್ರಂತೆ ಮಹಾರಾಷ್ಟ್ರದ ಚರಿತ್ರೆ ಗೊತ್ತಾ ಇಲ್ಲ ಗೊತ್ತಿಲ್ಲ ಸರ್ ಅಂದ್ರಂತೆ ಏನು ಅಷ್ಟೊಂದು ಬೇಜಾರು ಮಾಡ್ಕೋಬೇಡ ಭಾಳ ಸಿಂಪಲ್ ಮಹಾರಾಷ್ಟ್ರ ಹಿಸ್ಟ್ರಿ ಏನು ಅಂದ್ರಂತೆ ಮೊದಲು ಶಿವಾಜಿ ಆಮೇಲೆ ಸಂಭಾಜಿ ಆಮೇಲೆ ಪೂರಿ ಬಾಜಿ ಆಮೇಲೆ ಪಾವ್ ಬಾಜಿ ಇಷ್ಟೇ ಮಹಾರಾಷ್ಟ್ರ ಮಹಾರಾಷ್ಟ್ರ ಚರಿತ್ರೆ ಮುಗಿದಾಯ್ತು ಜೈ ಮಹಾರಾಷ್ಟ್ರ ಸೊ ಇದನ್ನು ಕೈಲಾಸಂ ಹೇಳ್ತಾ ಇದ್ರು ಅಂದರೆ ಕೈಲಾಸಂ ಅಂತ ರಾಮಸ್ವಾಮಿಗಳು ಕೋಟ್ ಮಾಡಿದ್ರು ಸೊ ಇದು ತಾಯಿ ಆ ರೀತಿ ತಾಯಿ ಮಗನ ಸಾಕಿದ್ದು ಇದು ಹೇಗೆ ತಾಯಿ ಮೇಲಿರೋ ಭಕ್ತಿ ಯಾವುದ್ರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ ಪ್ರೂವ್ ಆಗುತ್ತೆ ಪ್ರೊಜೆಕ್ಟ್ ಆಗುತ್ತೆ ಅಂದರೆ ಅವರ ಮೊದಲನೇ ನಾಟಕ ಟೊಳ್ಳು ಗಟ್ಟಿನಲ್ಲೇ ಇದನ್ನೆಲ್ಲ ಸೇರಿಸ್ಬಿಟ್ಟಿದ್ದಾರೆ ಟೊಳ್ಳು ಗಟ್ಟಿ ಆ ನಾಟಕದ ಹೆಸರೇ ಒಬ್ಬ ಟೊಳ್ಳು ಒಬ್ಬ ಗಟ್ಟಿ ತಾಯಿ ಸಾಕಿದ ಮಗ ತಂದೆ ಸಾಕಿದ ಮಗ ಇದನ್ನೇ ಸಮಾಜಕ್ಕೆ ಮುಂದೆ ಇಡ್ತಾರೆ ಕೈಲಾಸಂ ಮೊದಲನೇ ನಾಟಕದೊಳಗೆ ಪುಟ್ಟು ಮತ್ತು ಮಾಧು ಅಂತ ಪುಟ್ಟು ಅನ್ನೋನು ಬುಕ್ ವರ್ಮ್ ಇವಾಗೆಲ್ಲ ಇವತ್ತಿಗೂ ಎಷ್ಟು ಅಪ್ಲೈ ಆಗುತ್ತೆ ಮಾರ್ಕ್ಸು ಇವಾಗೆಲ್ಲ ಕಾರ್ ಮಾರ್ಕ್ಸ್ ತಾನೆ ನಮ್ಮ ಹುಡುಗರು ಏಯ್ಟಿ ನೈಂಟಿ ಹಂಡ್ರೆಡ್ ಈ ಥರ ಎಲ್ಲ ಬರಬೇಕು ಅಂತಾರು ಅದರೊಳಗೆ ತೊಳ್ಳು ಮತ್ತು ಗಟ್ಟಿ ಇನ್ನೊಂದು ಕೈಲಾಸಮಿ ನಾಟಕಕ್ಕೆ ಹೆಸರು ಮಕ್ಕಳಿ ಸ್ಕೂಲ್ ಮನೇಲಲ್ವೇ ಅಂತ ಹಿಂಗೆ ಕೇಳ್ತಾರೆ ಮಕ್ಕಳಿ ಸ್ಕೂಲ್ ಮನೇಲಲ್ವೇ ಅಂದರೆ ಅದರೊಳಗೆ ಎರಡು ಮೂರು ರಥ ಇದೆ ನಮಗೊಂದು ಮನೆಯ ಮೊದಲ ಪಾಠಶಾಲೆ ಜನನಿತಾನೆ ಮೊದಲ ಗುರುವು ಅಂತ ಒಂದು ಸಮಾನ ಅಂದ್ಕೊಂಬಿಟ್ಟಿದ್ದೀವಿ ಅದು ಆದರೆ ಅದ್ರ ಹಿಂದೆ ಇನ್ನೊಂದು ಕಂಟಿನ್ಯೂಷನ್ ಇದೆ ಜನನಿತಾನೆ ಮೊದಲ ಗುರು ಅಂದರೆ ಎರಡನೇ ಗುರು ಯಾರು ತಂದೆ ಅಂತ ಬರತ್ತಲ್ವ ನ್ಯಾಚುರಲಿ ಅದು ಸಮುದ್ರ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಅದು ಮರ್ತಾಯಿತ್ತು ಸಹಸ್ರಂತು ಪಿತೃನ್ ಮಾತಾ ಅತಿರಿಚ್ಯತೆ ಅದೇ ಸರಿ ಗೊತ್ತಿಲ್ಲ ನನಗೆ ಹುಟ್ಟು ಮಾಡಿ ಸಾವಿರ ತಂದೆಗಳು ಹಾಕಿದ್ರೆ ಒಬ್ಬ ತಾಯಿ ಅಂತ ಸಂಸ್ಕೃತದ್ದು ಶ್ಲೋಕ ಸಾವಿರ ತಂದೆಗಳು ಹಾಕಿದ್ರೆ ಒಬ್ಬ ತಾಯಿ ಅಂದರೆ ಅರ್ಥ ಏನು ಜನನಿ ತಾನೇ ಮೊದಲ ಗುರುವು ನಂಬರ್ ಒನ್ ಭಾವ ನಂಬರ್ ಟೂ ಭಾವ ನಂಬರ್ ತ್ರೀ ಭಾವ ನಂಬರ್ ನೈನ್ ನೈಂಟಿ ನೈನ್ ಮಾತೃದೇವ ಭವ ತೌಸಂಡ್ ಪಿತೃದೇವೋಭವ ಸೊ ಇದು ಸಾವಿರ ತಾಯಿಗಳು ಹಾಕಿದ್ರೆ ಒಬ್ಬ ತಂದೆ ಆಗ್ತಾನೆ ಅಂತ ಅದನ್ನು ಕೈಲಾಸ ಅವ್ರಿಗೆ ಗೊತ್ತಿಲ್ಲದೇ ಅಥವಾ ಈ ಶ್ಲೋಕ ಗೊತ್ತೋ ಏನೋ ಬೇಕಂತ ಮಾಡಿದಾರೋ ಏನೋ ಗೊತ್ತಿಲ್ಲ ಇದು ಟೊಳ್ಳುಗಟ್ಟಿ ನಾಟಕದಲ್ಲಿ ಈ ಒಂದು ಮೂರು ನಾಲ್ಕು ನಾಟಕದ ಕೆಲವು ನಾನು ಮಾತ್ರ ನಾನು ನಿಮ್ಮ ಮುಂದೆ ಓದ್ಬಿಡ್ತೀನಿ ಇಲ್ಲಿ ಹಿಂದಿನ ಕಾಲದಲ್ಲಿ ಈ ಇವರು ಮಡಿ ಹೆಂಗಸರು ಅಂತಿದ್ರಲ್ಲ ಪಾಪ ಗಂಡ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡು ತಲೆ ಮಾಡಿ ಕೆಂಪು ಸೀರೆ ಉಡಿಸ್ಕೊಂಡಿರೋರು ಅವ್ರನ್ನ ಸ್ಟೇಜ್ ಮೇಲೆ ಬರೋದಿರಲಿ ಸ್ಟೇಜ್ ಮೇಲೆ ಬರೋದಿರಲಿ ಸಮಾಜದಲ್ಲಿ ಯಾರೂ ಸೇರಿಸ್ತಾ ಇರಲಿಲ್ಲ ಮನೆಗೆ ಅವರು ಬರ್ತಾಯಿರಲ್ಲ ಯಾರೂ ಗೆಸ್ಟ್ಗಳು ಬಂದಿದ್ದಾರೆ ಅಂದರೆ ಸೇರಿಸ್ತಾ ಇರಲಿಲ್ಲ ಆ ರೀತಿ ಸಮಾಜದಲ್ಲಿ ದೂರ ಇಟ್ಟಿರೋರನ್ನ ಸ್ಟೇಜ್ ಮೇಲೆ ಕೈಲಾಸಂ ತೊಗೊಂಬಂದು ಅವ್ರನ್ನ ನೋಡ್ಕೊಳ್ಳೋಕ್ಕೆ ಆಡ್ಕೊಳ್ಳೋ ಥರ ಇದ್ರೂ ಅವ್ರ ಹಿಂದೆ ಏನು ನೋವಿದೆ ಅನ್ನೋದನ್ನು ಕೈಲಾಸಂ ತೋರಿಸ್ತಾರೆ ಮೊದಲನೇ ನಾಟಕದೊಳಗೆ ಸಾತು ಮತ್ತು ಪಾತು ಅಂತ ಇಬ್ಬರು ಸೊಸೆಯರು ಈ ಇಬ್ಬರು ಸೊಸೆಯರು ಕೂಡ ಅವರು ತಾಯಿ ಯಾವ ರೀತಿ ಬಳಸಿದ್ರು ತಾಯಿ ಯಾವ ರೀತಿ ಬಳಸಿದ್ರು ಅಂತ ಹಿಂಗೆ ಪಾತು ಅನ್ನೋಳು ಈ ಮನೆಯ ಸೊಸೆ ಅವ್ನು ಬುಕ್ ವರ್ಮ್ ಇರ್ತಾನಲ್ಲ ಪುಟ್ಟು ಅಂತ ಅವನು ಹೆಣ್ತಿ ಅವನು ಹೇಗೆ ಎಕ್ಸ್ಟರ್ನಲ್ ಇದ್ರೊಳಗೇನೆ ಆಸೆ ಆಸೆ ಇರುತ್ತೆ ಮಾರ್ಕ್ಸ್ ಮಾರ್ಕ್ಸ್ ತೊಗೋಬೇಕು ಒಳ್ಳೆ ಜಾಬ್ ತೊಗೋಬೇಕು ಇವಳು ಅದೇ ಥರ ಫ್ಯಾಷನ್ ಇವಳು ಸಾಧು ಅನ್ನೋಳು ಮಾಧು ಅನ್ನೋನು ಬರೀ ಮನೆ ಕೆಲಸಗಳು ತೊಗೊಂಡು ಫೇಲು ಎಲ್ಲ ಎಕ್ಸಾಮಿನೇಷನ್ಲ್ಲೂ ಫೇಲು ಮನೆಗೆ ಸಾಮಾನು ತಂದುಕೊಡೋದು ಅಡುಗೆಗೆ ತರಕಾರಿ ತಂದುಕೊಡೋದು ಈ ಥರ ಎಲ್ಲ ಮಾಡೋವಂಥದ್ದು ಅವನು ಹೆಣ್ತಿ ಮಹಾ ಸಾಧು ಇವರಿಬ್ಬರು ಇದ್ದಾಗ ಈ ನಾಗತ್ತೆ ಅನ್ನೋಳು ತಂದೆಯ ತಂಗಿ ಅಥವಾ ತಂಗಿ ಅವಳು ವಿಧವೆ ಸತ್ತೋಗಿರ್ತಾಳೆ ಒಂದು ಹಳೆಯ ಕಾಲದ ಒಂದು ಸೌದೆ ಈ ಪೀಸ್ನಲ್ಲಿ ಒಂದು ಸಾಬೂನ ಲಕ್ಸ್ ಟಾಯ್ಲೆಟ್ ಸೊಪ್ಪನ್ನ ಇಟ್ಕೊಂಡು ಹಿಂಗೆ ಬಂದು ಬಂದ್ಬಿಡ್ತಾಳೆ ಕೈಲೂ ಮುಟ್ಟಂಗಿಲ್ಲವಲ್ಲ ಅವಳು ಮಡಿತಾನೆ ಸೊ ಹಿಂಗೆ ಇಟ್ಕೊಂಬಿಟ್ಟು ಅಲ್ಲೊಂದು ಡೈಲಾಗ್ ಬರ್ತಾರೆ ಇಬ್ಬರು ಸೊಸೆಯರಿದ್ದಾಗ ಇಬ್ಬರು ಸೊಸೆಯರಿದ್ದಾಗ ಯಾರದ್ರೆ ಈ ಸಾಬೂನು ಯಾರದ್ರೆ ಈ ಸಾಬೂನು ಇದೇನು ರೀ ಅನ್ಯಾಯ ಸಾಬೂನಾಗಿ ತಿಕ್ಕೊಂಡ್ರೇನು ಸುಣ್ಣ ಬಳ್ದಾಗ ಬೆಳ್ಳಗಾಗತ್ತೆ ಅಂತ ತಿಳ್ಕೊಂಡಿದ್ರೆ ಆ ಮೈಯೇ ಮುತ್ತೈದೆಯರಿಗೆ ದೇವರು ಕೊಟ್ಟು ಅರಿಶಿನ ಇಲ್ವೇ ಅರ್ಶನ ಅರಿಶಿನ ಇಲ್ವೇ ಅಯ್ಯೋ ಏನು ಹೊಲಸೋ ಈಗಿನ ಕಾಲದ ಹುಡುಗಿಯರು ಕಣ್ಣಿಗೆ ಕಾಡಿಗೆ ಇಲ್ಲ ಹಣೆಗೆ ಕುಂಕುಮ ಇಲ್ಲ ಕೆನ್ನೆಗೆ ಅರಿಶಿನ ಇಲ್ಲ ಇಂಗ್ಲೀಷು ಸಾಬೂನು ಸುಡುಗಾಡು ವಿಲಾಯಿತಿ ಬೂದಿ ಮುಖ ಹಚ್ಕೊಳ್ಳೋದು ಸೊಟ್ಟು ಬೈತಲೆ ತೆಕ್ಕೊಳ್ಳೋದು ಸೊಟ್ಟ ಚೂ ಸೂಜಿ ಚುಚ್ಕೊಳ್ಳೋದು ಈ ದುರ್ವಿದ್ಯೆಗಳು ಕಲ್ತ್ಕೊಳ್ತಾರೆ ಹೊರತು ಮುತ್ತೈದೆಯರ ಲಕ್ಷಣಗಳು ಎಷ್ಟೋ ಅಷ್ಟಕ್ಕೂ ಎಳ್ಳು ಇಲ್ಲಿ ಆಶ್ಚರ್ಯ ಇವಳಿಗೆ ಆ ಭಾಗ್ಯ ಇಲ್ಲ ಅಂದರೆ ಈ ರೀತಿ ನಾನು ನನ್ನ ಗಂಡ ಇದ್ದಿದ್ದರೆ ಮುತ್ತೈದಾಗಿದ್ದರೆ ಇದಕ್ಕೆ ಆಪೋಸಿಟ್ ಆಗಿ ಬರೋದು ನೆಚ್ಚವಾಗಿ ನಡ್ಕೊಳ್ತಾ ಇದ್ದೆ ನನಗೆ ಭಾಗ್ಯ ಇಲ್ಲ ಅನ್ನೋದನ್ನ ಇಂಡೈರೆಕ್ಟಾಗಿ ಕೈಲ ಸಂತೋರಿಸ್ತಾರೆ ಯಾರಾದರೆ ಈ ಸಾಬೂನು ತಿರ್ಗಾ ಕೂಗ್ತಾಳೆ ತಕ್ಷಣ ಈ ಪಾತು ಅನ್ನೋಳು ಹುಡುಗಿ ಇರ್ತಾಳಲ್ಲ ಅವಳು ನಂದು ಅಂತ ಕಾಣತ್ತೆ ಅವಳು ತಕ್ಷಣ ಅವಳು ಅಣಗೆ ಅಣಗ್ಸ್ ನಂದು ಅಂತ ಕಾಣತ್ತೆ ಅರಿಶಿನ ಹಚ್ಕೊಳ್ಳೋಕೆ ಏನೇ ಕೇಳು ನಿನಗೆ ತ ಪಾತು ಹೇಳ್ತಾಳೆ ಅವತ್ತೇನೋ ದಿನಸುಗಳೆಲ್ಲ ಧಾರಣೆ ಹೆಚ್ಚಾಗಿ ಬರ್ತಾಯಿದೆ ಅಂದ್ರಲ್ಲ ಅದಕ್ಕೆ ಮನೆಗೆ ಸ್ವಲ್ಪ ಅರಿಶಿನ ಮಿಗಿಲಿ ಅಂತ ನಮ್ಮನೆಯಿಂದ ತಂದೆ ಸಾಬೂನು ಉಪಯೋಗಿಸಿದೆ ಅಂತ ಹೇಳೋರು ಮನೆಗೆ ಅರ್ಶನ ಮಿಗಿಲಿ ಅಂತ ನಮ್ಮನೆಯಿಂದ ತಂದೆ ಸಾಬೂನು ಉಪಯೋಗಿಸಿದೆ ನೆಕ್ಸ್ಟ್ ಕೈಲಾಸಮ್ಮ ಅಲ್ಲಿಗೆ ಇಷ್ಟು ತಮಾಷೆಗೆ ಬಜಾರಿ ಅಂತ ಅದನ್ನು ಹೆಂಗೆ ಟರ್ನ್ ಮಾಡಿಬಿಡ್ತಾರೆ ಅಂದರೆ ಬಾಲು ಸ್ಪಿನ್ ಬೌಲಿಂಗು ಅರ್ಶಿನ ಮಿಗಿಲಿ ಅಂತಲೇ ಯಾರಿಗೆ ಮಿಗ್ಲಿ ಅಂತ ನನಗೆ ಮಿಗ್ಲಿ ಅಂತಲೇ ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಪಾಯಿಂಟು ಅದರಿಂದ ತೊಗೊಂಡು ನಾನೇನು ಮಾಡಲಿ ಅವಳು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ನೀವು ಅರ್ಶನ ಹಚ್ಕೊಳ್ಳಿ ಅಂತ ನಿಮ್ಮ ಒಳ್ಳೇದಕ್ಕೆ ಹೊರತು ಮನೆಗೆ ಅರ್ಶನ ಮಿಗಿಲಿ ನನಗೂ ನಾನು ಬಳ್ಕೊಳ್ಳೋಕಲ್ಲ ಅನ್ನೋದನ್ನು ಒಂದೇ ಡೈಲಾಗ್ನಲ್ಲಿ ಕೈಲಾಸನ ತಿರ್ಸ್ಬಿಡ್ತಾರೆ ಇದು ಕೈಲಾಸ ತಾಯಿ ಹೆಂಡತಿ ಇದ್ರಲ್ಲಿ ಮೂರು ಪಾತ್ರಗಳು ಬಂದ್ಬಿಡ್ತಾರೆ ಯಾಕೆ ಬಂತು ಸತ್ವಗುಣ ತಮೋಗುಣ ರಜೋಗುಣ ಮೂರು ಕಾಮಯೇಶ ಕ್ರೋಧಯೇಶ ರಜೋಗುಣ ಸಮುದ್ಭವ ಆಸೆ ಆಕಾಂಕ್ಷೆಗಳು ಇದು ತಮ ತಟಸ್ಥವಾಗಿರೋದು ತಮೋಗುಣ ಸತ್ವಗುಣ ಇದನ್ನೆಲ್ಲ ತೊಗೊಂಡ್ಬರ್ತಾರೆ ಇಲ್ಲಿ ಎಜುಕೇಷನ್ ಬಗ್ಗೆ ಈ ನಾಟಕ ಮಕ್ಕಳ ಸ್ಕೂಲ್ ಮನೇಲಲ್ವೇ ಅನ್ನೋದು ತಾಯಿ ಕೊಡೋ ಎಜುಕೇಷನ್ನು ಅನ್ನೋದ್ರ ಬಗ್ಗೆ ಕೈಲಾಸಂ ಬರೀತಾರೆ ಏಳು ವರ್ಷ ಲಂಡನ್ನಲ್ಲಿ ಓದಿತು ಎ ಆರ್ ಸಿ ಎಸ್ ಸಿ ಎಮ್ ಆರ್ ಸಿ ಎಫ್ ಆರ್ ಜಿ ಎಸ್ ಲಂಡನ್ ಕೈಲಾಸಂ ಕ್ವಾಲಿಫಿಕೇಷನ್ ಎಮ್ ಎ ಮಾಸ್ಟರ್ ಆಫ್ ಆರ್ಟ್ಸ್ ಎ ಆರ್ ಸಿ ಎಸ್ ಸಿ ಅಸೋಸಿಯೇಟ್ ಆಫ್ ರಾಯಲ್ ಕಾಲೇಜ್ ಆಫ್ ಸೈನ್ಸ್ ಫೆಲೋ ಆಫ್ ರಾಯಲ್ ಜಿಯೋಲಾಜಿಕಲ್ ಸೊಸೈಟಿ ಇಷ್ಟು ಕೆಪಾಸಿಟಿ ಇರೋರು ಎಜುಕೇಷನ್ ಬಗ್ಗೆ ಮಾತಾಡಿದ್ರೆ ಅಧಿಕಾರ ಅದು ಅಥಾರಿಟೇಟಿವ್ ಆಗಿರುತ್ತೆ ಅನ್ನೋದಕ್ಕೆ ಕೈಲಾಸಂ ಈ ನಾಟಕದ ಕೊನೆಯಲ್ಲಿ ಮಾತು ಹೇಳ್ತಾರೆ ಈ ವಿದ್ಯಾಭ್ಯಾಸಗಳು ಅವುಗಳ ಪ್ರಯೋಜನಗಳು ಮಹಿಮೆಗಳು ಇವುಗಳನ್ನೆಲ್ಲ ನನಗೆ ಪರಿಶ್ರಮ ಉಂಟು ಇವುಗಳ ಬಗ್ಗೆ ಎಲ್ಲ ಅದರಲ್ಲೂ ಈಗ ನಮ್ಮ ದೇಶದಲ್ಲಿ ಈ ಇಂಗ್ಲೀಷ್ ವಿದ್ಯಾಭ್ಯಾಸ ಕ್ರಮ ಅಂತ ಹೆಸರಿಟ್ಕೊಂಡು ಜರುಗಿಸ್ತಾ ಇದ್ದೀವಲ್ಲ ಈ ಕ್ರಮನ ನಾನು ಹೋಳು ಹೋಳಾಗಿ ಹೆಚ್ಚಿ ಉಪ್ಪಿನಕಾಯಿ ಹಾಕಿ ಇಟ್ಕೊಂಡಿದ್ದೇನೆ ಜಾಡಿ ಪಕ್ಕದಲ್ಲಿಟ್ಕೊಂಡೆ ಮಾತಾಡ್ತಾ ಇದ್ದೀನಿ ಕೈಲಾಸಂಗೆ ಹೇಳ್ತೆ ಇಟ್ಕೊಂಡು ಈಗಿನ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ಗಂಡು ಮಕ್ಕಳು ಹುಟ್ಟತ್ಲೂವೇ ಪಂಚಾಕ್ಷರಿ ಜಪ ಪ್ರಾರಂಭಿಸ್ಬಿಡ್ತೀವಿ ಆ ಪಂಚಾಕ್ಷರಿ ಜಪ ಯಾವುದು ಅಂದರೆ ಮುಂದಕ್ಕೆ ಬರಬೇಕು ಅಂತ ಕೈಲಾಸಂ ಮುಂದಕ್ಕೆ ಬರಬೇಕು ಮುಂದಕ್ಕೆ ಬರಬೇಕು ಮುಂದಕ್ಕೆ ಬರಬೇಕು ಅಂತ ಮುಂದಕ್ಕೆ ಬರಬೇಕು ಅಂದರೆ ಅದೇನೋ ದೇವರಿಗೆ ಬೆಳ್ಳ ಬೆಳಕು ಆ ಮಗನೂ ಎಂಟು ವಯಸ್ಸಾಗೋವರೆಗೂ ಈ ಜಪದಲ್ಲಿ ಆ ಮಗನ ಅದ್ದಿ 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 ನೆನೆಸಿ ಓದಿ ಪ್ಯಾಸ್ ಮಾಡೋಕ್ಕೆ ಸ್ಕೂಲಿಗೆ ಸಾಗಿಸ್ಬಿಡ್ತೀವಿ ಸ್ಕೂಲ್ನಲ್ಲಿ ನಮ್ಮ ಹುಡುಗರು ಓದೋದೇನೋ ಪ್ಯಾಸ್ ಮಾಡೋದೇನೋ ತಪ್ಸೀಲಾಗಿ ವಿವರಿಸ್ತೇನೋ ಲಾಲಿಸ್ಬೇಕು ಸ್ಕೂಲ್ನಲ್ಲಿ ಮೇಸ್ಟ್ರುಗಳು ಸರ್ವಜ್ಞರು ಲೇವಡಿಗೆ ಲಾಯಕು ಈಗಿನ ಕಾಲದಲ್ಲಿರೋರು ಇದು ನಮ್ಮ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಚೀನಾ ದೇಶದ ಚರಿತ್ರೆ ಜಾರ್ಜಿಯಾದ ಜನಸಂಖ್ಯೆ ಸೈಬೀರಿಯಾದ ಸಸ್ಯಾದಿಗಳು ಅಭಿಸೀನಿಯಾದ ಆಭರಣಗಳು ಇವೇ ಮುಂತಾದ ನಮ್ಮ ಜನಗಳಿಗೆ ಖುದ್ದು ಉಪಯೋಗ ಆಗದ ವಿಷಯಗಳನ್ನು ವರ್ಷದ ಹನ್ನೆರಡು ತಿಂಗಳಲ್ಲಿ ಹನ್ನೊಂದು ತಿಂಗಳು ಜಜ್ಜಿ ಜಜ್ಜಿ ತುರ್ಕಿ ಈ ಅಮೋಘವಾದ ವಿಚಾರಗಳು ಮಕ್ಕಳ ಮನಸ್ಸಿಗೆ ನಾಟಿದೆಯೋ ಇಲ್ಲವೋ ಅಂತ ಶಂಕೆ ಹುಟ್ಟಿ ಅವರಿಗೆ ಟೀಚರ್ಸ್ಗೆ ಶಂಕೆ ಹುಟ್ಟಿ ಅದು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಪರೀಕ್ಷೆ ಅಂತ ಇಡ್ತಾರೆ ಹನ್ನೆರಡನೇ ತಿಂಗಳಿ ಸಿಸ್ಟಮ್ ಎಷ್ಟು ಚೆನ್ನಾಗಿ ಬರ್ತಾರೆ ನೋಡಿ ಪರೀಕ್ಷೆ ದಿನ ಮನೆಯಲ್ಲಿ ಗಲಭೆಯೋ ಗಲಭೆ ಗಲಭೆಯೋ ನೆರೆ ಹೊರೆಯೋಲ್ಲ ನೆರೆ ಹೊರೆಯೋರೆಲ್ಲ ಮನೆಯಲ್ಲಿ ಇವತ್ತು ಉದ್ಯಾಪನೆ ಅಂತ ಅನ್ಕೋಬೇಕು ಅವ್ರ ಹುಡುಗನ ಎಕ್ಸಾಮಿನೇಷನು ಆವತ್ತು ಪಾರಣೆ ಇರಲಿ ಇಲ್ಲದೆ ಇರಲಿ ಎಂಟೂವರೆ ಗಂಟೆಗಾಗಲೇ ಊಟ ಹುಡುಗನಿಗೆ ಪುಷ್ಕಳವಾಗಿ ತಿನ್ಬಿಟ್ಟು ನಮ್ಮ ಹುಡುಗ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಅಮ್ಮನ ಬಾಯಿಂದ ಹರಸಿಸ್ಕೊಂಡು ಅಜ್ಜಿ ಕೈಯಿಂದ ಹಣೆಗೆ ವಿಭೂತಿ ಇಡಿಸ್ಕೊಂಡು ಹೊರಡ್ತಾನೆ ನೋಡಿ ಹುಡುಗ ದಿಗ್ವಿಜಯಕ್ಕೆ ದಿಗ್ವಿಜಯಕ್ಕೆ ಹೊರಡ್ತಾನೆ ಅಲ್ಲಿ ಅವನಿಗೆ ಎಕ್ಸಾಮಿನೇಷನ್ ಹಾಲ್ನಲ್ಲಿ ಸ್ವಾಗತ ಕೊಟ್ಟು ಬಾಪಾ ಅಂತೇಳಿ ಕೈದಿಗಳ ಕೊಡೋ ಹಾಗೆ ಒಂದು ನಂಬರ್ ಕೊಟ್ಟು ರಿಜಿಸ್ಟರ್ ನಂಬರು ಕೈದಿಗಳ ಕೊಡೋ ಹಾಗೆ ನಾವು ನಂಬರ್ ಕೊಟ್ಟು ಮೇಜಿನ ಮುಂದೆ ಸೇರಿಸಿ ಅರ್ಕನ್ ಚಟ್ಟಿ ತಾಂಬಾಳ ಇವುಗಳಿಗೆ ಬದಲಾಗಿ ಅವಾಗ ಹಿಂದಿನ ಕಾಲ ಅದು ಬರೆಯೋದಿತ್ತಲ್ಲ ಬರೀ ಕಾಗದಗಳನ್ನ ಮೇಜಿನ ಮೇಲೆ ಹರಿದುಬಿಟ್ಟು ಆನ್ಸರ್ ಶೀಟ್ಸು ಹರಿದ್ಬಿಟ್ಟು ಪ್ರಶ್ನೆ ಕಾಗದ ಅಂತ ಕೊಡ್ತಾರೆ ಇರೋ ಇವನ್ ಕೈನಲ್ಲಿ ಪ್ರಶ್ನೆ ಕಾಗದ ಅಂತ ಕೊಡ್ತಾರೆ ಇವ್ನ ಕೈಯ್ಯಲ್ಲಿ ಅದನ್ನು ನಮ್ಮ ಹುಡುಗ ಭಕ್ತ ಶಿರೋಮಣಿ ಎದ್ದು ನಿಂತ್ಕೊಂಡು ಕಣ್ಣಿಗೆ ಹೊತ್ಕೊಂಡು ನಾರಾಯಣನ ಮೇಲೆ ಭಾರ ಹಾಕ್ಬಿಟ್ಟು ಸೂಜಿ ಚುಚ್ಚೋ ಜಾಗದಲ್ಲಿ ಶ್ರೀ ಅಂತ ಬರೀತಾನಂತೆ ಶ್ರೀ ಅಂತ ಬರೆದ್ಬಿಟ್ಟು ಪ್ರಾರಂಭಿಸ್ತಾನೆ ನೋಡಿ ಆ ಕಾಗದಗಳ ಮೇಲೆ ವಾಂತಿ ಮಾಡೋದಕ್ಕೆ ಆ ಹಿಂದಿನ ಹನ್ನೊಂದು ತಿಂಗಳು ಜಜ್ಜಿ ಜಜ್ಜಿ ಕುತ್ತಿಗೆವರೆಗೂ ತುರುಕೊಂಡ ಸಮಾಚಾರಗಳನ್ನೆಲ್ಲ ಆ ಮೂರು ಗಂಟೆ ಒಳಗೆ ಬಿಳಿ ಕಾಗದದ ಮೇಲೆ ಬಕ 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 ಅಂತ ಬಕಾಸುರನಾಗ ವಾಂತಿ ಮಾಡಿಬಿಡ್ತಾನೆ ಎಷ್ಟಕ್ಕಷ್ಟು ವಾಂತಿ ಮಾಡ್ತಾನೋ ಅಷ್ಟಕ್ಕಷ್ಟು ಗಟ್ಟಿಗ ಅಂತ ಹೆಸರು ಇದನ್ನೇ ಡಿಸ್ಟಿಂಕ್ಷನ್ ಅನ್ನೋದು ಇದನ್ನ ಡಿಸ್ಟಿಂಕ್ಷನ್ ಅನ್ನೋದು ಈ ಬಕಾಸುರ ಈ ಬಕಾಸುರ ಒಂದು ವೇಳೆ ಪಾಸ್ಗೀಸ ಏನಾದ್ರು ಮಾಡಿಬಿಟ್ನೋ ಇವನ ತಲೆ ತಿರುಗಿ ಇವನ ತಲೆ ತಿರುಗಿ ಬ್ರಹ್ಮನಿಗೆ ಅಪ್ಪ ನಾನೇ ಸರಸ್ವತಿ ನನ್ನ ಸೊಸೆ ಬ್ರಹ್ಮನಿಗೆ ಸರಸ್ವತಿ ನನ್ನ ಸೊಸೆ ಅಂತ ಇಳ್ಕೊಂಬಿಡ್ತಾನೆ ಈ ತಗಲ್ತಿರೋ ಈ ತಲೆ ತಿರುಗೋ ರೋಗ ಈ ತಲೆ ತಿರುಗೋ ರೋಗ ಈ ಪ್ಲೇಗು ಇನ್ಫ್ಲೂಯೆನ್ಸಾ ಅಂತಾರಲ್ಲ ಅದು ಹಾಗೆ ಅಂಟು ರೋಗ ಇವನು ಮನೆಗೆ ಬರುತ್ತ್ಲು ನಾವೇ ಇವರ ಅಪ್ಪನಿಗೂ ಅಮ್ಮನಿಗೂ ಅಂಟಿಕೊಂಡು ನಮ್ಮ ಹುಡುಗ ಫಸ್ಟ್ ಕ್ಲಾಸ್ ನಮ್ಮ ಹುಡ್ಗ ಫಸ್ಟ್ ಕ್ಲಾಸ್ ನಮ್ಮ ಹುಡುಗ ಅಂತ ಹಿಂಗೆ ಅಂತ ಹೇಳ್ತಾರಲ್ಲ ಅವ್ರ ತಲೆನೂ ತಿರುಗಿಸ್ಬಿಡುತ್ತೆ ಇದೇ ಈ ಕಾಲದಲ್ಲಿ ಇದೇ ನೀವು ಕಾಲದಲ್ಲಿ ನಾವು ಅನಿಸ್ತಾ ಇರೋ ವಿದ್ಯಾಭ್ಯಾಸದ ಗುಟ್ಟು ಎಷ್ಟು ಚೆನ್ನಾಗಿದೆ ಇವತ್ತು ಇವತ್ತು ಅಪ್ಲೈ ಆಗ್ತಾಯಿಲ್ಲ ನಮ್ಮ ಹುಡುಗ ಮಾರ್ಕ್ಸ್ ತೊಗೋಬೇಕು ಅಂತ ಪರ್ಸೆಂಟೇಜ್ 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 ಎಲ್ಲ ಹೇಳಿ ಪರ್ಸೆಂಟೇಜ್ ಬಗ್ಗೆ ಒಂದು ಇಂಗ್ಲೀಷ್ನಲ್ಲಿ ಕೊಟೇಷನ್ ಇದೆ ಸಾಮಾನ್ಯವಾಗಿ ನಾವು ಹೇಳೋದೇನು ಹೆಂಗಸ್ರದ್ದು ವಯಸ್ಸು ಕೇಳಬಾರ್ದು ಅಂತ ಒಂದಿದೆಯಲ್ಲ ಅದಕ್ಕೆ ಮೂರು ಇದೆಯಂತೆ ಯು ಶುಡ್ ನಾಟ್ ಆಸ್ಕ್ ದ ಏಜ್ ಆಫ್ ಎ ವುಮನ್ ವೇಜ್ ಆಫ್ ಎ ಮ್ಯಾನ್ ಆ್ಯಂಡ್ ಪರ್ಸೆಂಟೇಜ್ ಆಫ್ ಎ ಸ್ಟೂಡೆಂಟ್ ಸೊ ಈ ಮೂರನ್ನ ಕೈಲಾಸಂ ಹಾಗೆ ಹೇಳ್ಬಿಟ್ಟಿದ್ದಾರೆ ಗುಟ್ಟು ಹೇಳ್ತೇನೆ ನಮ್ಮ ಹುಡುಗರ ಸ್ವಭಾವ ಸ್ವಭಾವ ಎಂಬ ಬಾವಿನಲ್ಲಿ ಹುಡುಗರ ಸ್ವಭಾವ ಅನ್ನೋದು ಒಂದು ಬಾವಿಯಂತೆ ಅಂದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಕಂಪೇರ್ ಮಾಡ್ತಾ ಇದ್ದಾರೆ ಒರಿಜಿನಲ್ ಬಾವಿನಲ್ಲಿ ಮನೆಯಲ್ಲಿ ಜನ್ಮಾರಭ್ಯ ಜಪಿಸಿದ ಪಂಚಾಕ್ಷರಿ ಫಲದಿಂದ ಮುಂದಕ್ಕೆ ಬರಬೇಕು ಅನ್ನೋ ಫಲದಿಂದ ಗುಣಗಳು ಅಂಬೋ ಬಿಂದಿಗೆ ಗುಣಗಳು ಅಂಬೋ ಬಿಂದಿಗೆ ತಂಬಿಗೆಗಳಿದ್ದದ್ದಲ್ಲದೆ ಇಲ್ಲದಿದ್ದಲ್ಲದೆ ಇವರು ಅನುಸರಿಸಿರೋ ಇಂಗ್ಲೀಷ್ ವಿದ್ಯಾಭ್ಯಾಸ ಕ್ರಮ ಎಂಬ ಪಾತಾಳ ಗರಡಿಗೆ ಕೊಂಡಿಗಳೇ ಇರಲ್ಲ ಅದೇ ವಿಷಯ ತೆಗಿಬೇಕು ಅನ್ನೋದಕ್ಕೆ ಹುಡುಗರಿಗೆ ಥಿಂಕಿಂಗ್ ಕೆಪಾಸಿಟಿ ಎಜುಕೇಷನ್ ಅನ್ನೋದಕ್ಕೆ ಡೆಫಿನೇಷನ್ನು ನಮ್ಮ ಸ್ವಾಮಿ ವಿವೇಕಾನಂದರದ್ದು ಫೇಮಸ್ ಡೆಫಿನೇಷನ್ ಇದೆ ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ದಟ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ಅವರು ಹೇಳ್ತಾರೆ ಇನ್ನೊಂದು ಕಡೆ ಭಾಳ ಚೆನ್ನಾಗಿದೆ ಇಂಗ್ಲೀಷ್ನ ದ ಪರ್ಪಸ್ ಆಫ್ ಎಜುಕೇಷನ್ ಈಸ್ ಟು ರೀಪ್ಲೇಸ್ ದ ಎಮ್ ಟಿ ಮೈಂಡ್ ವಿತ್ ಎನ್ ಓಪನ್ ಮೈಂಡ್ ಅಂತೆ ಎಷ್ಟು ಚೆನ್ನಾಗಿ ನೋಡಿ ದ ಪರ್ಪಸ್ ಆಫ್ ಎಜುಕೇಷನ್ ಇಸ್ ಟು ರೀಪ್ಲೇಸ್ ದ ಎಮ್ ಟಿ ಮೈಂಡ್ ವಿತ್ ಎನ್ ಓಪನ್ ಮೈಂಡ್ ಅಂತ ಒಂದು ಕ್ಲಾಸ್ನಲ್ಲಿ ಹೇಳಿದೆ ಇದನ್ನು ಕನ್ನಡದಲ್ಲಿ ಹೇಳೋಕೆ ಟ್ರೈ ಮಾಡ್ತೀರಾ ಅಂದರು ಕನ್ನಡದಲ್ಲಿ ಹೆಂಗೆ ಹೇಳೋದು ಎಮ್ ಟಿ ಮೈಂಡ್ ಓಪನ್ ಮೈಂಡ್ ಸೆ ಹೊಳಿತು ನನಗೆ ಶಿಕ್ಷಣದ ವಿದ್ಯಾಭ್ಯಾಸದ ಉದ್ದೇಶ ಏನಪ್ಪ ಅಂದರೆ ಖಾಲಿ ಬುರುಡೆನ ತೆರೆದ ಬುರುಡೆ ಮಾಡೋದು ಅದೇ ಎಮ್ ಟಿ ಮೈಂಡ್ ವಿತ್ ಅನ್ ಓಪನ್ ಮೈಂಡು ಆದರೆ ಇಲ್ಲಿ ಪಾತಾಳ ಪಾತ್ರಾಳಗೇರಡಿ ಇರುವಂಥದಕ್ಕೆ ಕೊಂಡಿಗಳೇ ಇಲ್ಲ ಇಂಥ ವಿದ್ಯಾಭ್ಯಾಸದ ಕ್ರಮದ ಅನುಸರಣೆಯಿಂದ ನಮ್ಮ ದೇಶಕ್ಕಾಗೋ ಫಲ ಏನು ಅಂತ ಕೇಳಿದ್ರೆ ನಮ್ಮ ಪಾಠಶಾಲೆಗಳೆಲ್ಲ ಪುಟ್ಟುಗಳನ್ನು ತಯಾರು ಮಾಡೋ ಕಾರ್ಖಾನೆಗಳಾಗಿದೆ ಪುಟ್ಟು ಅಂದರೆ ಮಾರ್ಕ್ಸ್ ತೊಗೊಳ್ಳೋವಂಥವು ನಾವು ಹುಡುಗ ಪುಟ್ಟುಗಳನ್ನು ತಯಾರು ಮಾಡೋ ಕಾರ್ಖಾನೆಗಳಾಗಿದೆ ಈ ನಾಟಕದಲ್ಲಿ ಹಿರಿಯಣ್ಣಯ್ಯನಿಂದ ಬೋಧಿಸಿದ ಬೋ ಹಿರಣ್ಣಯ್ಯ ಅಂದರೆ ಅವರಪ್ಪ ಹಿರಣ್ಣಯ್ಯನಿಂದ ಬೋಧಿಸಲ್ಪಟ್ಟ ಪುಟ್ಟುಗೂ ಭಾಗಿರ್ತಮ್ಮನಿಂದ ಸಾಕಲ್ಪಟ್ಟ ಮಾ ಮಾಧುವಿಗೂ ಅಂದರೆ ತಾಯಿ ಸಾಕಿದ ಮಗ ಆ ಕಾರಣಕ್ಕೋಸ್ಕರ ಹೇಳಿದ್ದು ಸ್ವಭಾವದಲ್ಲಿರೋ ವ್ಯತ್ಯಾಸಗಳನ್ನು ತಾವು ಗಮನಿಸಿರ್ಬೋದು ಈಗ ನಾನು ತಮ್ಮಗಳಿಗೆಲ್ಲ ವಿನಯವಾಗಿ ಕೇಳ್ಕೊಳ್ಳೋದೇನು ಅಂದರೆ ಕೈಲಾಸಂ ನಾಟಕದಲ್ಲಿ ಹೇಳ್ತಾರೆ ನಮ್ಮ ಮನೆಗಳಲ್ಲಿ ಭಾಗಿರ್ತಮ್ಮ ಹೇಳಿದಾಗೆ ಭಾಗಿರ್ತಮ್ಮನ್ನು ಎಂಟೈರ್ ಸೊಸೈಟಿ ಸಂಸ್ಕಾರ ಸಂಸಾರ ಸಂಸ್ಥೆ ಸಮಾಜ ಅಂತ ಹೇಳಿದೆ ಸಮಾಜದ್ದು ಏನಿದೆ ಸಾಮಾಜಿಕ ಕಳಕಳಿ ಅಂತ ರಾಮು ಹೇಳಿದ್ರು ನನಗೆ ಆಶ್ಚರ್ಯ ಏನಪ್ಪ ಅಂದರೆ ಸಾಮಾಜಿಕ ಕಳಕಳಿ ಅಂದರೆ ಏನು ಸಾಮಾಜಿಕ ಸೇವೆ ಸಾಮಾಜಿಕ ಕಳಕಳಿ ಸಾಮಾಜಿಕ ನ್ಯಾಯ ಏನೇನೋ ಇದ್ರ ಬಗ್ಗೆ ಎಲ್ಲ ಡೈಲಾಗ್ ಹೊಡಿತಾ ಇರ್ತೀವಿ ಹಂಗಂದ್ರೆ ಏನು ಅಂತ ನಾನು ವಿಚಾರ ಮಾಡಿದೆ ನಾನು ಮೊನ್ನೆ ಹನುಮಂತ ನಗರದಲ್ಲಿ ಹೋಗ್ತಾ ಇದ್ದೆ ಅದರೊಳಗೆ ಇಂಟಿಗ್ರೇಷನ್ ಅಂದರೆ ಏನು ಅಂತ ಒಂದು ಹೊಳೆದು ಹೊಳೆದ್ಬಿಡ್ತು ನನಗೆ ಸಾಮಾಜಿಕ ಏನಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮ ನಾರ್ತ್ ಇಂಡಿಯನ್ ಅಲ್ವಾ ಅಯೋಧ್ಯೆಯಲ್ಲಿ ಹುಟ್ಟಿದನು ರಾಮ ನಾರ್ತ್ ಇಂಡಿಯನ್ ಆಂಜನೇಯ ಸೌತ್ ಇಂಡಿಯನ್ ಕರ್ನಾಟಕದವನು ನಮ್ಮ ನಗರದವನು ಆಂಜನೇಯ ಸೌತ್ ಇಂಡಿಯನ್ನು ರಾಮ ನಾರ್ತ್ ಇಂಡಿಯನ್ನು ಆದರೆ ನೀವು ಇಡೀ ಇಂಡಿಯಾ ಅಬ್ಸರ್ವ್ ಮಾಡಿ ಸೌತ್ ಇಂಡಿಯಾದಲ್ಲಿ ರಾಮ್ ಮಂದಿರಗಳು ಜಾಸ್ತಿ ನಾರ್ತ್ ಇಂಡಿಯಾದಲ್ಲಿ ಹನುಮಾನ್ ಮಂದಿರಗಳು ಜಾಸ್ತಿ ಅಲ್ವಾ ಅಂದರೆ ಆಶ್ಚರ್ಯ ನಾನು ನಾರ್ತು ನೀವು ಸೌತು ನಮ್ಮಿಬ್ಬರಲ್ಲಿ ನಾರ್ತು ಸೌತ್ ಅನ್ನೋ ಭೇದ ಇಲ್ಲ ನಾವಿಬ್ಬರು ಎಂಟೈರ್ ಭಾರತ ನಾವು ಒಂದೇ ಬಾ ಅಂತ ತಬ್ಗೊಂಡು ಅಲ್ಲಿದ್ದೆ ರಾಮಾಂಜನೇಯ ಗುಡ್ಡ ಅದು ಸಾಮಾಜಿಕ ನ್ಯಾಯ ಸೊ ಅದರೊಳಗೆ ಸಾಮಾಜಿಕ ನ್ಯಾಯ ಇದನ್ನು ಕೈಲಾಸಮು ನ್ಯಾಷನಲ್ ಇಂಟಿಗ್ರೇಷನ್ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಈ ಭೂಮಿ ಅದಕ್ಕೆ ಅವಳೇನೇ ಹೇಳ್ತಾ ಗೊತ್ತಾ ಈ ತಾಯಿ ಈ ತಂದೆ ಮಗುಗೆ ಏನು ಹೇಳ್ಕೊಡ್ತಾನೆ ಫಸ್ಟ್ ಕ್ಲಾಸ್ ಬರಬೇಕು ರ್ಯಾಂಕ್ ಬರಬೇಕು ಮಾರ್ಕ್ಸ್ ತೊಗೋಬೇಕು ಹಂಡ್ರೆಡ್ಗೆ ಹಂಡ್ರೆಡ್ ಎತ್ತೋಗಬೇಕು ಹಿಂಗೆಲ್ಲ ಹೇಳ್ಕೊಡ್ತಾಯಿರ್ತಾನೆ ಫಾರಿನ್ಗೆ ಹೋಗೋ ಅಂತ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳ ಥರ ಓಟಾಕ್ತಾನೆ ಇವನು ಫೇಲ್ ಆಗಿದ್ದರು ಹುಡುಗ ಮನೆಯಲ್ಲಿ ಮನೆಗೆ ಬೆಂಕಿ ಎತ್ಕೊಂಡಿರುತ್ತೆ ಇವನು ಪುಸ್ತಕ ಹಿಡ್ಕೊಂಡು ಓದ್ತಾ ಇರ್ತಾನಲ್ಲ ಅವನು ಅಯ್ಯೋ ನಾನು ಪುಸ್ತಕಗಳೆಲ್ಲ ಬೆಂಕಿ ಎತ್ಕೊಂಡ್ಬಿಡುತ್ತೆ ಅಂತ ಬುಕ್ಸು ಟ್ರಂಕು ಲ್ಯಾಪ್ಟಾಪು ಎಲ್ಲ ತೊಗೊಂಡು ಓಡೋಗ್ಬಿಡ್ತಾನೆ ಈ ಮಗು ತಂದೆ ಕಾಯಿಲೆ ಬಿದ್ದಿರೋ ತಾಯಿನ ಇರೋ ತಂದೆನ ಸೊಸೆಗಳನ್ನ ಎಲ್ಲರನ್ನು ಹೊರಗೆ ಕರ್ಕೊಂಬಂದು ಬೆಂಕಿ ಆರಿಸ್ಬಿಟ್ಟು ಕಾಪಾಡ್ತಾನೆ ಜೀವ ಬಾಗಿ ಬೀಳ್ತಾನೆ ಆವಾಗ ಆವಾಗ ಹೇಳ್ತಾಳೆ ಈ ಭೂಮಿಲಿ ಜೀವಿಸೋದಕ್ಕೆ ಕೈಲಾಸಂ ಕೊಡೋ ಫಾರ್ಮುಲಾ ಈ ಭೂಮಿಲಿ ಜೀವಿಸೋದಕ್ಕೆ ದೇವರಿಗೆ ಕೊಡೋ ಬಾಡಿಗೆ ಅಂದರೆ ಸುತ್ತಮುತ್ತಲು ಇರೋ ಜನಗಳಿಗೆ ಉಪಯೋಗವಾಗಿರೋದು ಇದೇ ಬಾಡಿಗೆ ಸಾಮಾಜಿಕ ಕಳಕಳಿ ಇದು ಕೈಲಾಸಂ ಎಂಬ ಉದ್ದೇಶನ ಮುಂದಿಟ್ಟುಕೊಂಡು ಹೀಗೆ ಹೇಳಿದಾಗ ಇದನ್ನು ನಮ್ಮ ಇಲ್ಲಿ ಕೈಲಾಸಂ ಹೇಳ್ತಾರೆ ನಮ್ಮ ದೇಶದ ಏಳಿಗೆ ಎಂಬ ನನ್ನ ಯೋಚನೆ ಕುಂಬಳಕಾಯಿ ಅಷ್ಟು ಇಲ್ದಿದ್ರೂ ರಾಗಿ ಕಾಳಷ್ಟಾದರೂ ತಮ್ಮಗಳ ಮನಸ್ಸಿಗೆ ನಾಟಿದ ಪಕ್ಷಕ್ಕೆ ನನ್ನ ಈ ಪ್ರಥಮ ಪ್ರಯತ್ನ ವ್ಯರ್ಥವಲ್ಲ ಅಂತ ಮೊದಲನೇ ನಾಟಕದಲ್ಲೇ ಕೈಲಾಸಂ ಏನು ಅಂತ ನೋಡಿದ್ದಾರೆ ಇದನ್ನೇ ಪೋಲಿ ಕಿಟ್ಟಿ ಅನ್ನೋ ನಾಟಕದಲ್ಲಿ ಇದೊಂದು ಸುಮ್ಮನೆ ಒಂದು ಎರಡು ಮೂರು ನಾಟಕಗಳು ಮಾತ್ರ ಮೆನ್ಷನ್ ಮಾಡಿಬಿಡ್ತೀನಿ ಪೋಲಿ ಕಿಟ್ಟಿ ಅವನ ಹೆಸರೇ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಪೋಲಿ ಅಂದರೆ ಏನು ಅಂತ ಇದುವರೆಗೂ ಯಾರೂ ಡಿಫೈನ್ ಮಾಡೋಕ್ಕಾಗಿಲ್ಲ ಅಲ್ವಾ ಯಾರು ಡಿಫೈನ್ ಮಾಡೋಕ್ಕಾಗಿಲ್ಲ ಬಟ್ ಕೈಲಾಸಂ ಡಿಫೈನ್ ಮಾಡಿಬಿಡ್ತಾರೆ ಅವನು ಇಲ್ಲೊಂದು ಮನೆ ಪೋಲಿ ಕಿಟ್ಟಿ ಅಂತ ಸ್ಕೌಟು ಅಲ್ಲೊಬ್ಬ ಹುಡುಗ ಹತ್ತನ್ನೆರಡು ವರ್ಷ ಹುಡುಗ ಧೈರ್ಯ ಇಲ್ಲದೆ ಇರೋನು ಅವ್ರ ತಾಯಿ ಮಹಾ ದೊಡ್ಡ ಸಾವುಕಾರರು ಭಾಳ ಡೆಪ್ಟಿ ಕಮಿಷನರ್ ಆ ಥರ ಡಿವಿಜ್ನಲ್ ಕಮಿಷನರ್ ಭಾಳ ದೊಡ್ಡದು ಇವನಿಗೆ ತಂದೆ ಸಾಹುಕಾರನ ಕಂಡ್ರೆ ಕೈಲಾಸಂಗೆ ಸರಿ ಕಿಟ್ಟಿಗೆ ಆಗೋಲ್ಲ ಆ ಹುಡುಗಂಗೆ ಸೇಫ್ಟಿ ಇರಲಿ ಅಂತ ಬೆಳಗ್ಗೆ ಸಾಯಂಕಾಲ ಏಳು ಗಂಟೆ ಎಂಟು ಗಂಟೆಗೆಲ್ಲ ಹೋಗಿ ಬರ್ತಾನೆ ಹುಡುಗರು ಹೆಂಗೋ ವೆಹಿಕಲ್ಗಳು ಬರ್ತಾ ಇರುತ್ತೆ ಜನಗಳ್ ನಂಬಕ್ಕಾಗಲ್ಲ ಯಾವ್ದಾದ್ರು ಒಬ್ಬ ಹುಡುಗ ಧೈರ್ಯವಾಗಿರೋನ್ನ ಜೊತೆಲಿ ಬಾಡಿ ಗಾರ್ಡಾಗಿ ಇಟ್ಕೊಂಡಿರಬೇಕು ಅಂತ ನೀವು ಯಾವ್ದಾರು ನಿಮ್ಮ ಕ್ಲಾಸ್ಮೇಟ್ಸ್ ಇದ್ದರೆ ಹೇಳಪ್ಪ ಅಂತ ಹೇಳಿರ್ತಾಳೆ ಅವ್ರ ತಾಯಿ ಯಾವ್ದಾರು ಧೈರ್ಯವಾಗಿರುವಂಥ ಹುಡುಗ ನಿನ್ನ ಸುಫರ್ದಿತ್ತು ನಿನ್ನ ಕಸ್ಟಡಿ ತೊಗೊಂಡು ನಿನ್ನನ್ನು ಹುಷಾರಾಗಿ ಮನೆ ತಲುಪಿಸ್ಬೇಕು ಅಂತ ನಿನ್ನ ಕ್ಲಾಸ್ಮೇಟ್ಸ್ ಯಾರು ಇದ್ದರೆ ಅವ್ರನ್ನ ಕರ್ಕೊಂಬ ನಾನು ಅವಳ ಹತ್ರ ಮಾತಾಡ್ತೀನಿ ಅವನ ಹತ್ರ ಮಾತಾಡ್ತೀನಿ ಅಂತ ಕೇಳ್ತಾಳೆ ಆವಾಗ ಇವನ್ ಮನೆಯಲ್ಲೇನೋ ಪೋಲಿಕ್ಕಿಟ್ಟಿ ಆ ಪರ್ಸ್ನಲ್ ವಿಷಯ ಬಿಟ್ಬಿಟ್ಟು ಪೋಲಿಕ್ಕಿಟ್ಟಿ ಮನೆಯಲ್ಲಿ ಇವನಿಗೆ ಸಾವುಕಾರರು ಅಂದರೆ ಸ್ವಲ್ಪ ಬೆಂಕಿ ಯಾಕೆಂದರೆ ಇವ್ರು ತಮ್ಮ ಇವರು ಅಣ್ಣ ಒಬ್ಬ ಭಾಳ ಡೆಪ್ಟಿ ಕಮಿಷನರು ಆಗಿಬಿಟ್ಟು ಹೊಟ್ಟಾಗಿ ಮನೆಯನ್ನು ನೆಗ್ಲೆಕ್ಟ್ ಮಾಡಿ ಅಕ್ಕನ್ನ ತಂದೆನ ತಾಯಿನ ಎಲ್ಲ ಬಿಟ್ಟು ಹೊರಗಿರ್ತಾನೆ ಹಾಗಾಗಿ ಇವನಿಗೆ ಆ ಸಾಹುಕಾರರು ಅಂದರೆ ದೊಡ್ ಬೇಜಾರ್ ಕೋಪ ಮಗು ಆ ಮಗು ಅಂತ ಅವನ ಕರಿತಾನೆ ಆ ಚಿಕ್ಕ ಹುಡುಗನ್ನ ಕಿಟ್ಟಿ ಆ ಮಗು ಇರ್ತಾನಲ್ಲ ಅವನ ತಾಯಿ ಒಂದು ಸೀನು ಮಗುವಿನ ಮನೆಯ ದಿವಾನ್ ಖಾನೆ ಡ್ರಾಯಿಂಗ್ ರೂಮ್ ಸೋಫಾಗಳಿಂದಲೂ ಗುಂಡು ಮೇಜುಗಳಿಂದಲೂ ಗೋಡೆಗೆ ಹಾಕಿದ ದೊಡ್ಡ ನಿಲುಗಂಡಿಗಳಿಂದ ತುಂಬರು ಫುಲ್ ವೆಲ್ ಫರ್ನಿಶ್ಡ್ ವೆಲ್ ಫರ್ನಿಶ್ಡ್ ಇವನು ಫಸ್ಟ್ ಟೈಮ್ ಕಾಲಿಡ್ತಾನೆ ಸಾಹುಕಾರ ಮನೆ ಅಂದರೆ ಆಗಲ್ಲ ಇವನಿಗೆ ಕಿಟ್ಟಿ ಹೇಳ್ತಾನೆ ಥತ್ ಹಲೋ ನಿಮ್ಮ ತಾಯಿ ನನ್ನನ್ನು ನೋಡಿ ಏನೋ ಹೇಳಬೇಕು ಅಂತಾರೆ ಅಂತ ಅಂದ್ಯಲ್ಲ ಆ ಮರ್ಯಾದೆಗೆ ಬಂದೆ ಹೊರತು ನೀವು ಈ ಶನಿ ಜಾತಿಗೆ ಸೇರಿದವರು ಅಂತ ತಿಳಿದಿದ್ರೆ ಬಾಬಾಯಿ ನಾಣೆಗೂ ಬರ್ತಿರಲಿಲ್ಲ ನಿಮ್ಮ ಹಾಳು ಬಂಗ್ಲೆಗೆ ನಾನು ಶನಿ ಜಾತಿ ನಾವು ನಿಮ್ಮ ಜಾತಿನೇ ಅಂತ ನಾನು ನಾವು ನಿಮ್ಮ ಜಾತಿನೇ ಕಣೋ ಅಂತಾನೆ ಏ ನಾನು ಹೇಳೋ ಜಾತಿ ಆ ಜಾತಿ ಅಲ್ಲ ಕಣೋ ಹುಲ್ಲು ಇವನು ಗರಡಿ ಪೈಲ್ವಾ ಕೈಲ ಪೊಲಿಕಿಟ್ಟಿ ಗರಡಿ ಪೈಲ್ವಾನಾಗಿ ಕಾಟನ್ ಪೇಟೆ ತರಗಪೇಟೆ ಆರಳು ಇಲ್ಲೆಲ್ಲ ಇರ್ತಾರಲ್ಲ ಅಲ್ಲೆಲ್ಲ ಕುಸ್ತಿಗೆ ಉದುರಾಯಿಸ್ಕೊಂಡು ಉರ್ದು ಸ್ವಲ್ಪ ಮಿಕ್ಸ್ ಆಗ್ತಾ ಇರುತ್ತೆ ಅವ್ನ ಮಾತಿನಲ್ಲಿ ಫುಲ್ ಕನ್ನಡ ಬರಲ್ಲ ಸೊ ನಮ್ಮಲ್ಲೂ ಕೆಲವು ಇಂಗ್ಲೀಷ್ ಮಾತಾಡ್ತಾ ಇರುವಾಗ ಭಾಳ ದೊಡ್ಡದು ಕನ್ನಡ ಸಾಹಿತ್ಯ ಪರಿಷತ್ ಆ ವಿಶ್ವ ಅವ್ರ ಹತ್ರ ಮಾತಾಡುವಾಗ ಸಡನ್ನಾಗಿ ಇಂಗ್ಲೀಷ್ ಬಂದುಬಿಟ್ರೆ ಮೊನ್ನೆ ನನಗೆ ಅದೇ ಥರ ಆಯಿತು ಹಾಲಂಬಿಯವರು ಬಂದು ಏನು ಸಮಾಚಾರ ಗೊಂಡಿರೋ ಏನಿಲ್ಲ ಸರ್ ಹೇಳ್ಬೇಕು ಅವರ್ಯೋ ಅಂದ್ಬಿಟ್ಟೆ ನಾನು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಶರಬತ್ತು ಸರಿ ಕೈಲಾಸಂ ಕೈಲಾಸಂ ಹೇಳ್ತಾ ಇದ್ದಿದ್ದು ಕನ್ನಡ ಸಾಹಿತ್ಯ ಶರಬತ್ ಅಂತಿದ್ರಂತೆ ಕೈಲಾಸಂ ಕೆಲವು ಈ ಥರ ಕೆಲವು ಪದಗಳಿಗೆಲ್ಲ ಅದರೊಳಗೆ ಪನ್ನು ಕನ್ನಡ ಸಾಹಿತ್ಯ ಶರಬತ್ತು ಅನ್ನೋದು ಅದಕ್ಕೆ ಇಲ್ಲಿ ನ್ಯಾಷನಲ್ ಕಾಲೇಜ್ನಲ್ಲಿ ಒಂದು ನ್ಯೂಸ್ ಲೆಟ್ರ್ ಬರ್ತಾಯಿತ್ತು ನ್ಯಾಷನಲ್ ಕಾಲೇಜ್ನಲ್ಲಿ ಎವ್ರಿ ಮಂತ್ ಒಂದು ನ್ಯೂಸ್ ಲೆಟರು ನ್ಯಾಷನಲ್ ಕಾಲೇಜ್ ಬಸವನಗುಡಿ ಅದಕ್ಕೆ ಕೈಲಾಸಮ್ಮ ದೇವಿ ಶಾಪ ಅಂತಿದ್ರಂತೆ ದೇವಿ ಶಾಪ ಅಂದರೆ ಏನು ಅಂದರೆ ದೇಶೀಯ ವಿದ್ಯಾಶಾಲಾ ಪತ್ರಿಕೆ ಅಂತ ದೇಶೀಯ ವಿದ್ಯಾಶಾಲಾ ಪತ್ರಿಕೆ ಸೊ ಈ ಥರ ಅವನು ಶನಿ ಜಾತಿ ಅಂದರೆ ನಾನು ಹೇಳೋ ಜಾತಿ ಆ ಜಾತಿ ಅಲ್ಲ ಕಣೋ ಹುಲ್ಲು ಈಗ ನೋಡು ಬ್ರಾಹ್ಮಣರು ಕ್ಷತ್ರಿಯರು ಈ ಬಾಬತ್ತುಗಳಾಗಲಿ ವೈಷ್ಣವರು ಸ್ಮಾರತರು ಈ ಬಾಬತ್ತುಗಳೇ ಆಗಲಿ ಇವುಗಳೆಲ್ಲ ಏರ್ಪಡಿಸಿದ್ದು ದೇವರು ಸ್ವಾಮಿಗಳು ಮಠಾಧಿಪತಿಗಳು ಒಗೆರೆ ಒಗೆರೆ ಅದು ಆಮೇಲೆ ಮುಂದೆ ಸುಮಾರು ಚೆನ್ನಾಗಿ ಆಗಿ ಬರುತ್ತೆ ಕೈಲಾಸ ಈ ಬಾಬತ್ತುಗಳೆಲ್ಲ ಎಗರೋ ಈ ಎಷ್ಟೋ ದಿವಸಗಳಾದವು ಈಗ ಸದ್ಯಕ್ಕೆ ನಾವು ನಾವೇ ಇಟ್ಕೊಂಡಿರೋ ಜಾತಿಗಳು ಎರಡೇ ಒಂದು ದುಡ್ಡಿರೋರು ದುಡ್ಡಿಲ್ಲದೇ ಇರೋರು ದುಡಿದು ಮೈ ಕೊಬ್ಬದವರು ದುಡ್ಡಿಲ್ಲದೆ ಮೈ ಬಗ್ದವರು ಎಷ್ಟು ಜನ ಇದು ಯಾವ ಯಾವ ಜಾತಿಯಲ್ಲಿ ಇರುತ್ತೆ ಅಂತ ಕೈಲಾಸ ಕೈಲಾಸಂ ಹೇಳ್ತಾರೆ ಅಷ್ಟೊತ್ತಿಗೆ ಹಿಂಗೆ ಮಾತಾಡ್ತಾ ಇದ್ದಾಗ ಇವ್ರು ತಾಯಿ ಬರ್ತಾಳೆ ನಾನು ಆಗಲೇ ಹೇಳ್ದಂಗೆ ತಾಯಿಗಳನ್ನು ನೋಡಿದ್ರೆ ಕೈಲಾಸಂಗೆ ಕಿಟ್ಟಿಗೆ ಆ ಕ್ಯಾರೆಕ್ಟ್ರು ತಾಯಿನ ನೋಡಿದ ತಕ್ಷಣ ಅವ್ನು ಕರ್ಣಿ ಮಗು ನಮ್ಮ ಮದರ್ರು ಕಣೋ ಅಂತಾಳು ಬಂದಿದ್ಯಾ ಮಗು ಕೂತ್ಕೊ ಕೂತ್ಕೊ ಮಗು ಇವ್ನ ಫ್ರೆಂಡನ್ನು ಕರ್ಕೊಂಬಂದಿದ್ಯಾ ಓ ನಿನ್ನ ಸ್ನೇಹಿತರನ್ನು ಕರ್ಕೊಂಬಂದಿದ್ಯಾ ಅಂತಾಳೆ ಸೋಫಾಗಳು ದೊಡ್ಡ ದೊಡ್ಡ ಸೋಫಾ ತಪಕ್ಕಂಥ ಈ ಬೀನ್ ಬ್ಯಾಗ್ಗಳು ಇರುತ್ತಲ್ಲ ಆ ಥರ ಕೆಳಗೆ ಬಿದ್ದೋಗೋ ಅಂತ ಸೋಫಾಗಳು ಅದೆಲ್ಲ ಇರುತ್ತೆ ಕೂತ್ಕೊ ಮಗು ಅಂತಾಳೆ ಈ ಕಿಟ್ಟಿಗೆ ಇವನು ಅವ್ರ ತಾಯಿಗೆ ಈ ಬಾಬತ್ತುಗಳಲ್ಲೆಲ್ಲ ಕೊಕ್ಕರಿಸೋ ಅಭ್ಯಾಸ ನನಗೇನು ಇಲ್ಲ ಅಮ್ಮ ನೆಟ್ಕೊಂಡೇ ಇರ್ತೀನಿ ನೋಯೋ ಹಾಗಿಲ್ಲ ನಾನು ಕಾಲುಗಳು ನಿಂತೇ ಇರ್ತೀನಮ್ಮ ಕೂತ್ಕೊಳ್ಳೋ ಅಭ್ಯಾಸ ಇಲ್ಲ ಅಂತಾನೆ ತಕ್ಷಣ ಅವಳು ತಾಯಿ ನಗ್ತಾ ಇದ್ರ ಮೇಲೆ ಕೂತ್ಕೊಳ್ಳೋಕೆ ಅಭ್ಯಾಸ ಏನು ಬಂತು ಮಗು ಕೂತ್ಕೊಳ್ಳೋಕೆ ಅಭ್ಯಾಸ ಏನು ಏನ್ಬೇಕ ಅದಕ್ಕೆ ಇವ್ನು ನೋಡಿ ಹೇಗೆ ಅವನು ಉರ್ದು ಮಾತಾಡೋ ಜನಗಳ ಜೊತೆಲಿ ಇರ್ತಾನೆ ಅವಳು ರೆಸ್ಪೆಕ್ಟಬಲ್ ಒಬ್ಬ ಲೇಡಿ ಹತ್ರ ಮಾತಾಡುವಾಗ ಭಾಷೆ ಹೆಂಗೆ ತೊಂದರೆ ಕೊಡುತ್ತೆ ಅನ್ನೋಕ್ಕೆ ಎಷ್ಟು ಚೆನ್ನಾಗಿ ಬರೀತಾರೆ ಕೈಲಾಸಮ್ಮ ಅಭ್ಯಾಸ ಏನು ಬಂತು ಮಗೋ ಅದಕ್ಕೆ ಇವನು ಹೇಳ್ತಾನೆ ಹಾಗಲ್ಲಮ್ಮ ನಮ್ಮ ಮನೆಗಳಲ್ಲಿ ಈ ಬಾಬತ್ತುಗಳೆಲ್ಲ ಏನಿಲ್ಲಮ್ಮ ನೆಲದಲ್ಲೇ ಕುಕ್ಕರಿಸೋದು ನಾವು ಅಲ್ಲದೆ ನಿಮ್ಮ ಜಾತಿಯವ್ರ ಮನೆ ಅಲ್ಲ ನಿಮ್ಮ ಮನೆಗೆ ನಿಮ್ಮ ಮನುಷ್ಯರ ಮನೆ ಕಾಲಿಡ್ತಾಯಿರೋದು ಇದೇ ಮೊದಲನೇ ದಫ ಅಲ್ಲ ಮೊದಲನೇ ಸಾರ್ತಿ ಅದು ನನ್ನ ಖುಷಿ ಅಲ್ಲ ನನ್ನ ಇಷ್ಟದ ಮೇಲಲ್ಲ ಈ ಗುಬ್ಬಚ್ಚಿ ಅಲ್ಲ ಈ ಮಗು ದೋಸ್ತಿ ಅಲ್ಲ ಸ್ನೇಹದ ಮೇಲೆ ಅಂತಾನೆ ಹಿಂಗೆ ಹೇಳೋದು ಅರ್ಥ ಆಗುತ್ತೆ ಇದು ಹೇಳ್ತಾಳೆ ಹಾಗಲ್ಲಪ್ಪ ನೋಡು ಈ ಹುಡುಗ ನಮ್ಮ ಹುಡುಗ ಸ್ಕೂಲಿಗೆ ಸೇರಿದಾಗ ಸ್ಕೌಟಿಗೆ ಸೇರಿದಾಗ್ಲಿಂದ ಸ್ಕೌಟಿಗೆ ಸೇರಿದಾಗ್ಲಿಂದ ಮನೆಗೆ ಲೇಟಾಗಿ ಬರೋದು ಪ್ರಾಕ್ಟೀಸ್ ಆಗೋಗಿದೆ ಅದಕ್ಕೆ ಯಾರಾದರೂ ಒಬ್ಬ ನಿನ್ನಂಥ ಒಳ್ಳೆ ಹುಡುಗನ ಒಳ್ಳೆ ಹುಡುಗನ ಜೊತೆಯಲ್ಲಿ ಕರ್ಕೊಂಬಾ ಅಂತ ನಾನು ಹೇಳಿದೆ ಅಂತಾಳೆ ಹಂಗಲ್ಲಮ್ಮ ನಿಮ್ಮ ಮಗುನ ನನ್ನ ಸುಫರ್ದಿಗೆ ಬಿಡೋಕೆ ಮುಂಚೆ ನಿಮಗೆ ಒಂದು ವಿಷಯ ಗೊತ್ತಿರಬೇಕಮ್ಮ ಅಂತಾನೆ ಹುಡುಗ ಏನು ಅಂದರೆ ನನ್ನ ಹೆಸರೇ ಪೋಲಿ ಕಿಟ್ಟಿ ಅಮ್ಮ ಅಂತಾನೆ ಇಲ್ಲಿ ಡೆಫಿನೇಷನ್ ಕೈಲಾಸಂ ಬರೀತಾರೆ ಪೋಲಿ ಕಿಟ್ಟಿ ಹಾಗಂದ್ರೇನಪ್ಪ ಅಂತಾಳೆ ಅದಕ್ಕೆ ಇವನು ಎಕ್ಸ್ಪ್ಲನೇಷನ್ ಕಿಟ್ಟಿ ಅನ್ನೋದು ನನ್ನ ಹೆಸರಮ್ಮ ಇನ್ನು ಪೋಲಿ ಅಂದರೆ ಈ ಎಲ್ಲ ಬಾಬತ್ನಲ್ಲೂ ಹೋಪ್ಲೆಸ್ ಅಂತಾರಲ್ಲ ಆ ಬಾಬತ್ತಮ್ಮ ನೋಡಿ ಡೆಫಿನೇಷನ್ ಪೋಲಿ ಅಂದರೆ ಎಲ್ಲದಕ್ಕೂ ಗುಡ್ ಫಾರ್ ನಥಿಂಗ್ ಅನ್ನೋದನ್ನು ಯೋಚನೆ ಬರಿದ್ದಾರೆ ಸೊ ಗುಡ್ ಫಾರ್ ನಥಿ ಇದು ಕೈಲಾಸಂ ಇದು ಬರ್ತಾರೆ ಇಲ್ಲಿ ಅಬ್ಸೀನ್ಯಾದ ಆಭರಣಗಳು ಅಂತ ತಿಂಗಳನ್ನೆಲ್ಲ ಎಜುಕೇಷನ್ ಸಿಸ್ಟಮು ನಮ್ಮಲ್ಲಿ ಹೇಗೆ ಲಾರ್ಡ್ ಮೆಕಾಲೆ ಸಿಸ್ಟಮನ್ನು ಆವಾಗಲೇ ಮೆಕಾಲೆ ಇದ್ನೋ ಏನೋ ಆವಾಗಲೇ ಹೇಗೆ ಬರ್ತಿದ್ದಾರೆ ಅಂದರೆ ಹೈಸ್ಕೂಲಿಂದ ಹಚ ಬರೀ ಮಾರ್ಕ್ಸ್ ತೊಗೊಳ್ಳೋದ್ರಿಂದ ಬರೀ ಕ್ವಾಲಿಫಿಕೇಷನಿಂದ ಏನು ಪ್ರಯೋಜನ ಇಲ್ಲ ಎಜುಕೇಷನ್ ಬೇರೆ ವಿದ್ಯೆನೇ ಬೇರೆ ಬುದ್ಧಿನೇ ಬೇರೆ ಅನ್ನೋದು ಕೈಲಾಸಂ ಇಲ್ಲಿ ಒಂದು ಎರಡು ಮೂರು ಎಕ್ಸಾಂಪಲ್ ಕೊಡ್ತೀನಿ ಭಾಳ ಆ ಲ್ಯಾಂಗ್ವೇಜ್ ದಯವಿಟ್ಟು ಅಬ್ಸರ್ವ್ ಮಾಡಿ ಇವನು ಹೈಸ್ಕೂಲ್ ಡ್ರಾಪೌಟ್ ಕಿಟ್ಟಿ ಹೈಸ್ಕೂಲ್ ಡ್ರಾಪ್ಔಟು ಯಾಕೋ ಹೈಸ್ಕೂಲ್ ಬಿಟ್ಬಿಟ್ಟೆ ಅಂತ ಹಿಂಗೆ ಕೇಳ್ತಾರೆ ಅದಕ್ಕೆ ಅರ್ಧ ಉರ್ದು ಅರ್ಧ ಇಂಗ್ಲೀಷ್ ಕನ್ನಡ ಎಲ್ಲ ಸೇರಿಸಿ ಹಕ್ಕಿ ಹಾಗೆ ಆಜಾದಾಗಿ ಹಾರಾಡ್ತಿದ್ದು ನನ್ನನ್ನು ಸ್ಕೂಲು ಎಂಬ ಬೋನ್ನಲ್ಲಿ ನಮ್ಮ ಅಪ್ಪ ದಬ್ಬತ್ಲೂನುವೆ ನಮ್ಮ ಮಕ್ಕಳು ಮನಸ್ಸು ಹಕ್ಕಿಯಾಗಿ ಹಾರಾಡ್ತಾರೆ ದಬ್ಬುತ್ಲೂನವೇ ನನಗೆ ಇರೋ ರೆಕ್ಕೆಗಳನ್ನು ಮರೆತು ಬೊಕ್ಕೆ ಮಾಲೀಕರು ಅಂದರೆ ಟೀಚರ್ಸು ಉತ್ತರಾಯಿಸಿದ್ರು ನೋಡು ಒಬ್ಬೊಬ್ಬರು ನಾನು ಹೊಟ್ಟೆ ಕಿಚ್ಚಿಡೋಕ್ಕೆ ಇವ್ರು ಹೇಗೆ ಅವನು ಹೈಸ್ಕೂಲಿಂದ ಔಟ್ ಆದ ಅನ್ನೋದಕ್ಕೆ ಎತ್ಕೋತಾ ಅರ್ಥಮೆಟಿಕ್ ನಾನು ಈ ಸಬ್ಜೆಕ್ಟ್ ಕೆಲವು ಸಬ್ಜೆಕ್ಟ್ಗಳು ದಯವಿಟ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ ಭಾಳ ಮಜಾ ಇದೆ ಎತ್ಕೋಟಾ ಅರ್ಥಮೆಟಿಕ್ ನಾನು ಓಪನ್ ಕಾಲರ್ನ ಪಿನ್ ಮಾಡಿ ಕ್ಲೋಸ್ ಕಾಲರು ಯಾಕೆಂದರೆ ಒಳಗಡೆ ಶರ್ಟ್ ಅರ್ದಾಗಿರುತ್ತೆ ಒಂದು ಪಿನ್ ಕಾಲ್ ಹರ್ಕು ಹರ್ಕಲು ಒಳಗೆ ಶರ್ಟ್ ಇಲ್ಲ ಟೋಪಿ ಚರಿತ್ರೆ ಹಾಸನದಲ್ಲಿ ಹೆಣದದ್ದು ಭರತ್ ಮಾತೆ ಭರ್ತಿ ಆಗಿರೋ ಪಂಚೆ ಮಾತೆ ಅಂದರೆ ಕೆಸರು ಕೈಲಾಸಂ ಎಕರೆ ಭರ್ತಿ ಭರತ್ಮಾತೆ ಭರ್ತಿಯಾಗಿರೋ ಪಂಚೆ ಬಡವರ ಬಚ್ಚ ನಾನು ಬಡವರು ಬಚ್ಚ ನಾನು ಬಿಸ್ಲಂ ಬಿಸಿಲು ಬಿರುದು ಒಡದ ಪಾದ ಬರೀ ಹೊಟ್ಟೆ ಬಂದಿದ್ದೇನೆ ಕ್ಲಾಸ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಹುಡುಗರು ಇವಾಗ ಮಾಡ್ತಾ ಇರೋದು ಬಂದಿದ್ದೇನೆ ಕ್ಲಾಸ್ಗೆ ಹಾಕ್ತಾನೆ ಕ್ವಶನ್ನು ಕಂಬಳಿ ಕೋಟ್ ಹಾಕ್ಕೊಂಡು ಬೊಜ್ಜೆ ಬಲತು ಎಲೆ ಅಡಿಕೆ ಮೇಲ್ತಾನ ನಾನು ಮ್ಯಾಥ್ಮೆಟಿಕ್ಸ್ ಟೀಚರು ಅಯ್ಯಂಗಾರಿ ಮೇಲ್ಕೋಟೆ ಗಿಳಿ ಮೂ ಗರಡಾಚಾರಿ ಈ ಕೆಲವು ಜಾತಿಗಳು ಬರ್ತೆ ಸುಮ್ಮನೆ ತಮಾಷೆಗೆ ಗಿಳಿ ಮೂಗ ಒಂದು ಹೆಸರು ಮಾತ್ರ ಗರಡಾಚಾರಿ ಅಂತೆ ಕ್ವಶನ್ ಏನಪ್ಪ ಅಂದರೆ ಪ್ರಾಕ್ಟೀಸ್ನಲ್ಲಿ ಕ್ವಶನ್ ಪ್ರಾಕ್ಟಿಕಲ್ ಕ್ವಶನ್ ಕೇಳಿರೋ ಲೋ ಹೊಟ್ಟೆ ಹಸಿತಾ ಇರೋ ನನಗೆ ಕ್ವಶನ್ ಹಾಕೋನು ಹೊಟ್ಟೆ ತುಂಬ ತಿಂದು ಬಂದ ಟೀಚರ್ ಕ್ವಶನ್ನು ಆನ್ಸರ್ ಮಾಡೋನು ಹೊಟ್ಟೆ ಬೇಯ್ತಿರೋ ಬಿಚಾರಿ ಕ್ವ ಬೀಚಾರ ಬಿಚಿ ಕ್ವಶನ್ನು ಬೇಯೋ ಒಲೆಗೆ ಮತ್ತಿಷ್ಟು ಸೀಮೆ ಎಣ್ಣೆ ಸಮ್ಮು ಪ್ರ್ಯಾಕ್ಟಿಕಲ್ ಸಮ್ಮು ಏನಂತಾರೆ ಫೈಂಡ್ ದ ಕಾಸ್ಟ್ ಆಫ್ ಹಂಡ್ರೆಡ್ ಲೋಫ್ಸ್ ಆಫ್ ಬ್ರೆಡ್ಡು ಅಟ್ ಒನ್ ಅನಾ ಈಚು ಮೊದಲನೇ ಕ್ವಶನ್ ಒಂದು ಎರಡು ಟ್ವೆಂಟಿ ಟನ್ಸ್ ಆಫ್ ಆ್ಯಪಲ್ಸ್ ಅಟ್ ಬಿಡ್ಕಾಸ್ ಒಂದು ತ್ರೀ ಥೌಸಂಡ್ ಗ್ಯಾಲನ್ಸ್ ಆಫ್ ಶರ್ಬತ್ ಅಟ್ ಫ್ರೀನೋ ಏನೋ ಅಂತೂ ಚೀಪು ಆಮೇಲೆ ಫೋರು ಟೆನ್ ಟನ್ಸ್ ಆಫ್ ಐಸ್ ಅಟ್ ಬಿಟ್ಟಿ ತಕ್ಕೋ ಯಾರಪ್ಪನ ಗಂಟು ಅಂಡ್ ಒನ್ ಪೌಂಡ್ ಆಫ್ ದಮ್ ರೋಟ್ ಅಟ್ ದಮ್ಡಿ ಎ ದಡಿಯ ಹಿಂಗೆ ಹೇಳಿ ಇದು ಲೆಕ್ಕ ಸೋರಿ ಸುರಿಯೋದಿಲ್ವೇನ್ರೋ ಒಂದು ನಾಲಿಗೆ ಉರಿಯೋದಿಲ್ವೇನ್ರೋ ಉದರ ಅಂತಾರೆ ಇದೊಂದೇ ಅಲ್ಲ ಸ್ಕೂಲ್ ಫೀಸ್ಗೆ ಗತಿ ಇಲ್ಲದ ಹುಡುಗರನ್ನ ಕೇಳ್ತಾನೆ ಮೇಷ್ಟ್ರು ಹತ್ತು ಸಾವಿರ ರೂಪಾಯಿಗಳನ್ನ ಬ್ಯಾಂಕಿನಲ್ಲಿ ನೀನು ಹಾಕಿದ್ರೆ ಶೇಕಡ ನಾಲ್ಕರ ಪ್ರಕಾರ ನಾಲ್ಕು ವರ್ಷ ಮೀರಿದ ನಂತರ ಯಾಕ್ರೋ ಯಾಕ್ರೋ ಬಿಕಾಸ ಇಲ್ಲದ ಬಡವರಿಗೆ ಈ ಬ್ಯಾಂಕಿನ ಯೋಚನೆ ಇದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಬಿಡ್ಕಾಸ ಇಲ್ಲದೆ ಹೀಗೆಲ್ಲ ಕೇಳಿ ಕಾಡಿಸೋದು ಗರಿ ಹುಡುಗರನ್ನ ಹೊಟ್ಟೆ ಉರ್ಸೋ ಕಲ್ವೇನ್ರು ಇವನು ಒಬ್ಬ ದುಶ್ಮನ್ ಆಯಿತಾ ಯಾತಕ್ಕೆ ಇವನು ಔಟ್ ಆದ ಅಂತ ಇವನು ಒಬ್ಬ ದುಶ್ಮನ್ ಎರಡನೇ ಇನ್ನು ಹಾಲ್ಜಿಬ್ರು ಅದವನು ಆಚಾರಿ ಆಚಾರಿ ಅಂದರೆ ಮುದ್ರೆ ತುಂಬ ಮಾತು ಮುದ್ರಾ ರಾಕ್ಷಸ ಮುದ್ರಾ ರಾಕ್ಷಸ ಆಲ್ಫಬೆಟ್ ಕಂಪ್ಲೀಟಾಗಿ ಗೊತ್ತಿಲ್ಲ ಇವನಿಗೆ ಆಲ್ಫಬೆಟ್ ಇಂಗ್ಲೀಷ್ ಆಲ್ಫಬೆಟ್ ಕಂಪ್ಲೀಟಾಗಿ ಗೊತ್ತಿಲ್ಲ ಎ ಬಿ ಸಿ ಗೊತ್ತು ಎಕ್ಸ್ ವೈ ಝೆಡ್ ಗೊತ್ತು ಪಿ ಕ್ಯೂ ಆರ್ ಗೊತ್ತು ಯಾವಾಗಲಾದರೂ ಎಲ್ಲು ಎಮ್ಮು ಎನ್ನು ಇಷ್ಟೊತ್ತಲ್ಲಿ ಬರೋದು ಎಲ್ಲು ಎಮ್ಮು ಎನ್ನು ಆದರೆ ಇವನಿಗೆ ಬ್ರ್ಯಾಕೆಟ್ಗಳು ಅಂದರೆ ಪ್ರಾಣ ಈ ಬ್ರಾಕೆಟ್ಗಳು ಅಂದರೆ ಪ್ರಾಣ ಮುದ್ರಾ ರಾಕ್ಷಸನಿಗೆ ಹಾಫ್ ಮೂನ್ ಬ್ರಾಕೆಟು ಸ್ಕ್ವೇರ್ ಬ್ರ್ಯಾಕೆಟು ಫ್ಲವರ್ ಬ್ರ್ಯಾಕೆಟು ಇದರಲ್ಲಿ ಮುಳುಗಿ ಮುಳುಗಿ ನನ್ನ ಮಾರ್ಕ್ಸು ಅವನು ಮುದ್ರೆ ಹಾಗೆ ಫುಲ್ ಮೂನ್ ಬ್ರ್ಯಾಕೆಟು ಮುದ್ರೆ ಹಾಗೆ ಫುಲ್ ಮೂನ್ ಬ್ರ್ಯಾಕೆಟ್ ಆಲ್ಜಿಬ್ರಾದಲ್ಲಿ ಬರೋವರೆಗೂ ಬಾಯ್ಸ್ನ ಸತಾಯಿಸ್ತಿದ್ದ ಎರಡನೇ ದುಶ್ಮಣ್ಣು ಯಾತಕ್ಕೆ ಸ್ಕೂಲ್ ಬಿಟ್ಟದೆ ಎರಡನೇ ದುಶ್ನಣ್ಣು ಇನ್ನು ಇವನಲ್ಲದೆ ಜಿಯೋಗ್ರಫಿ ಅವನು ಜಿಯೋಗ್ರಫಿ ಅವನು ಶಾಸ್ತ್ರಿ ಘಾತಕ ನಮ್ಮ ಕೋಲಾರದಲ್ಲಿ ಚಿನ್ನದ ವ್ಯಾಪಾರ ನಮ್ಮ ಮದ್ದೂರಲ್ಲಿ ಆಸ್ಪತ್ರೆ ಐಬು ನಮ್ಮ ಆನೆ ಅನಾವೃಷ್ಟಿ ಎಂಬುವ ನಮ್ಮ ಮೈಸೂರು ದೇಶದ ವಿಚಿತ್ರ ಚರಿತ್ರೆಯನ್ನು ಹೇಳೋದು ಬಿಟ್ಟು ನಾನಾಗಲೇ ಓದ್ದಂಗೆ ಈ ಗಾತಕ ಕಿಂಡರ್ ಮಿನಿಸ್ಟರ್ನ ಕಾರ್ಪೆಟ್ಗಳು ಸಹರಾದ ಸಸ್ಯಾದಿಗಳು ಸ್ವಿಸ್ ಸಾಗರದ ಮೇರೆಗಳು ಅಂತ ತಾನು ಹುಟ್ಟಿ ಬೆಳೆದ ಮೈಸೂರನ್ನೇ ಮರೆತುಬಿಟ್ಟು ಹೊರ ದೇಶದ ಹುಡುಗಿರು ತಲೆಗೆ ಹತ್ತಿಸ್ತಿದ್ದ ಈ ಜಿಯಾಗ್ರಫಿ ಶಾಸ್ತ್ರಿ ಒಬ್ಬ ಮೂರನೇ ದುಶ್ಮನ್ನು ಸ್ಕೂಲ್ ಬಿಟ್ಟಿದ್ದು ಆಯಿತೇ ಇನ್ನು ಹಿಸ್ಟ್ರಿ ಅವನು ಹಿಸ್ಟ್ರಿ ಅವನು ಮನುಷ್ಯ ಬ್ರಾಹ್ಮಣ ಮನುಷ್ಯ ಬ್ರಾಹ್ಮಣ ಆದ್ರೂ ಅವನು ಕೇಳೋ ಪ್ರಶ್ನೆ ನೈಜಾಮುಲ್ ಮುಲ್ಕ್ ಯಾವಾಗ ಸತ್ತ ಸತ್ತಾದ ಯಾವುದಾದ ಶತಮಾನದಲ್ಲಿ ಇವನಿಗೆ ಯಾಕೆ ಅತಿಥಿ ಮಾಡೋಕೆ ಅದರು ನೆಕ್ಸ್ಟ್ ಕ್ವೆಶನು ಭರತ ಮಾತೆಯನ್ನು ಅಗೆದು ನುಂಗಲು ಬಂದ ಅಲೆಕ್ಸಾಂಡರಿನ ಅಶ್ವದ ಹೆಸರೇನು ಸ್ವೀಡನ್ ರಾಜನ ರಾಯಭಾರಿಯ ಮಗನನ್ನು ಕಚ್ಚಿದ ವಿಷದಿಂದ ಸತ್ತ ನಾಯಿ ಪಿಳ್ಳೆ ಹೆಸರೇನು ಹೀಗೆಲ್ಲ ಹುಡುಗರು ಹೊಟ್ಟೆಗೆ ಕಿಚ್ಚಾಯಿಸ್ತಾ ಇದ್ದ ಹಿಸ್ಟ್ರಿ ಒಬ್ಬ ನಾಲ್ಕನೇ ಬಾಲವೈರಿ ಬಾಲವೈರಿ ಇನ್ನು ಇವರಲ್ಲದೆ ಸಂಸ್ಕೃತದ ಟೀಚರು ಶಾಸ್ತ್ರಿಗಳು ನಮಾಮಿ ನಮಾವಹ ನಮಾಮಹ ಅನ್ಬೇಕಂತೆ ಆದರೆ ಕರಾಮಿ ಕರಾವಹ ಕರಾಮಹ ಅನ್ಬಾರ್ದಂತೆ ಯಾಕೋ ಅಂತ ಅದೇ ಥರ ಇಂಗ್ಲೀಷ್ನಲ್ಲಿ ಸಿ ಯು ಟಿ ಕಟ್ ಹುಡುಗರು ಹುಚ್ಚ ಹು ಹೇಳೋದಿಲ್ವೇಂದ್ರೆ ಹುಚ್ಚು ಹೀಗೆ ಒಬ್ಬೊಬ್ಬ ಬಾಲ ವೈರಿನೂ ಪೆಟ್ರೋಲ್ ಹಾಕ್ತಾ 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 ಉಕ್ತಿತ್ತು ನನ್ನ ಖೂನು ಅಂದರೆ ರಕ್ತ ನೋನ ಪೌಂಡ್ಗಳು ಶೇಕಡಗಳು ಆಲ್ಜಿಬ್ರಾದವನ್ನ ಹೂ ಬ್ರ್ಯಾಕೆಟ್ಗಳು ಜಿಯೋಗ್ರಫಿನ ಲ್ಯಾಂಡ್ ಸರೌಂಡೆಡ್ ಬೈ ವಾಟರು ಹಿಸ್ಟ್ರಿಯವನ್ನ ಕಾಸಸ್ ಆಫ್ ವಾರ್ಸು ಸಾನ್ಸ್ಕ್ರಿತ್ನೋನ ಎಕ್ಸ್ ತೌಸಂಡ್ ಎಕ್ಸೆಪ್ಷನ್ಸ್ ಟು ಭಂಡಾರ್ಕರ್ಸ್ ಒನ್ ರೂಲು ಭಂಡಾರ್ಕರ್ಸ್ ಒನ್ ರೂಲು ಆಮೇಲೆ ಇನ್ನು ನೋನ ಚಾರ್ಮಿಂಗ್ ಕೆಮಿಸ್ಟ್ರಿ ಶಿವಲ್ರಿ ಈ ಮೂರಕ್ಕೂ ಸಿ ಎಚ್ ಅಂತೆ ಎಲ್ಲರೂ ಅಬ್ಸರ್ವ್ ಮಾಡೋದು ಈ ಮೂರಕ್ಕೂ ಸಿ ಎಚ್ ಸಿ ಎಚ್ ಅಂತ ಪ್ರೊನೌನ್ಸಿಯೇಷನು ಚಾರ್ಮಿಂಗ್ ಸಿ ಎಚ್ ಕೆಮಿಸ್ಟ್ರಿ ಸಿ ಎಚ್ ಶಿವಲ್ರಿ ಸಿ ಹೆಚ್ಚು ಇದು ಕನ್ಫ್ಯೂಷನ್ ಅಂತ ಹಿಂಗಾಗಿ ಹಿಂಗೆ ಟೀಚರ್ ಒಬ್ಬ ಸಾಧು ಪ್ರಾಣಿ ಮನೆ ತುಂಬ ಮಕ್ಕಳು ಇಪ್ಪ ಈ ಹಿಂಸೆಗಳನ್ನ ತಪ್ಪಿಸ್ಕೊಳ್ಳೋಕ್ಕೆ ಪಂಜರದಲ್ಲಿ ಸಿಕ್ಕೊಂಡ ಪಾರಿವಾಳಕ್ಕೆ ಒಂದು ಚಾನ್ಸ್ ಸಿಕ್ತೆ ಅಂತ ಕಾದಿದ್ದೆ ಸಿಕ್ತು ತಪ್ಪಿಸ್ಕೊಂಡು ಇದು ಎಜುಕೇಷನ್ ಸಿಸ್ಟಮ್ ಕೈಲಾಸಂ ಇದು ತಾಯಿ ಕಲಿಸೋದು ತೊಡೆ ಮೇಲೆ ಕಲಸಿರೋ ಅದು ನಿಜವಾದ ಎಜುಕೇಷನ್ನು ಅದಲ್ಲ ಬರೀ ಮಾರ್ಕ್ಸ್ ಎಜುಕೇಷನ್ ಸಿಗ್ಬೋದು ಊಟ ಸಿಗ್ಬೋದು ನಮಗೆ ಆದರೆ ಸಂಸ್ಕಾರ ಸಿಗಲ್ಲ ಅನ್ನೋದನ್ನು ಕೈಲಾಸಂ ಇಂಡೈರೆಕ್ಟಾಗಿ ವಿಡಂಬನಾತ್ಮಕ ಹೇಳಿದ್ದಾರೆ ಇನ್ನು ಇಲ್ಲಿ ಇಲ್ಲಿ ನಮ್ಮ ಬ್ರಾಹ್ಮಣಕ್ಕೆ ಅಂತ ಒಂದು ನಾಟಕ ಇದೆ ಇಲ್ಲಿ ಜಾತಿ ಅಂತ ಹೇಳಬಾರ್ದು ಆದ್ರೂ ಒಂದು ಸುಮ್ಮನೆ ಹೆಂಗಸು ಒಂದು ಹೆಣ್ಣಿನ ಭಾಷೆನಲ್ಲಿ ಎಂಥ ಉತ್ಕೃಷ್ಟವಾದ ಸಂಸ್ಕೃತದ್ದು ಆ ತೀರಿ ಫಿಲಾಸಫಿನ ಕೈಲಾಸಂ ಡಿಸ್ಕಸ್ ಮಾಡಿದ್ದಾರೆ ನೋಡಿ ನಾವೆಲ್ಲ ಸಾಮಾನ್ಯವಾಗಿ ನಾನು ಇದಕ್ಕೆ ನಮ್ಮ ಕೆಲವು ಸಾಹಿತಿಗಳು ಲೇಖಕಿಯರು ಇದ್ದಾರೆ ಕನ್ನಡ ಲೇಖಕಿಯರ ಸಂಘ ಅದಕ್ಕೆಲ್ಲ ಹೋಗ್ತಾಯಿರ್ತೀನಿ ಸಾಮಾನ್ಯವಾಗಿ ಹೆಣ್ಮಕ್ಳನ್ನ ಮಹಿಳೆಯರನ್ನ ಬಯುವಾಗೆಲ್ಲ ಏನಪ್ಪ ಇವತ್ತಾನೇ ಒಬ್ಬರು ನಿರೂಪಮ ಅಂತ ಒಬ್ಬರು ತೀರ್ಕೊಂಬಿಟ್ರು ಕಾದಂಬರಿಗಾರ್ತಿ ಅವ್ರು ನಮ್ಮ ಫ್ರೆಂಡಿನ ತಾಯಿಯವರು ರವೀಂದ್ರನಾಥ್ ಅಂತ ನಮ್ಮ ರಿಸರ್ವ್ ಬ್ಯಾಂಕಲ್ಲಿ ನಮ್ಮ ಜೊತೆಲಿ ಕೆಲಸ ಮಾಡ್ತಿದ್ದೆ ನಮ್ಮ ಕಲೀಗರು ರವೀಂದ್ರನಾಥ್ ಗೊತ್ತಾ ರಾಮಚಂದ್ರ ಸೊ ಅವ್ರ ತಾಯಿಯವರು ಎಷ್ಟೊಂದು ವಿಷಯಗಳು ಕೆಲಸ ಮಾಡ್ತಾರೆ ಏಕ್ದಮ್ ವಿಮರ್ಶಕರೆಲ್ಲ ಏನು ಮಾಡ್ತಾರೆ ಹೆಣ್ಮಕ್ಳು ಬರೀ ಸಾಹಿತ್ಯ ಎಲ್ಲ ಬರೀ ಉಪ್ಪಿಟ್ಟು ಕಾಫಿ ರೇಷ್ಮೆ ಸೀರೆ ಇದ್ರ ಸೀರೆ ಇಷ್ಟಕ್ಕೆ ಅಂತ 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 ಇದ್ದಾರೆ ಈಗ ಈಗಲೂ ಆದರೆ ಕೈಲಾಸಂ ಆವಾಗಲೇ ನಮ್ಮ ಬ್ರಾಹ್ಮಣ ಕೇನದಲ್ಲಿ ಎಂಥ ವಿಷಯ ಮಾಡಿದ್ದಾರೆ ಒಂದು ಮನೆ ಆ ಮನೆಯಲ್ಲಿ ಹೇಗಿರುತ್ತೆ ಅಂತಂದರೆ ಒಬ್ಬ ಭಾಳ ದೊಡ್ಡ ಆಫೀಸರು ಅವನ ಮನೆಯಲ್ಲಿ ಒಂದು ತಿಥಿ ನಡೀತಾ ಇರುತ್ತೆ ಆ ತಿಥಿಗೆ ಸರೋಜ ಅಂತ ಒಬ್ಳು ಅಪ್ ಟು ಡೇಟ್ ಇವಾಗ ಎಜುಕೇಷನ್ ಕಲ್ತಿರೋಳು ಅವಳ ಫ್ರೆಂಡ್ ಒಬ್ಳು ಕ್ರಿಶ್ಚಿಯನ್ನು ನಮ್ಮ ರಿಚರ್ಡ್ ಇಸ್ ತಂಗಿ ವೈಡೂರ್ಯಮ್ ಅಂತ ವೈಡೂರಿಯಂ ಅಂತ ಈ ಸಂಗೊಳ್ಳಿ ರಾಯಣ್ಣದಲ್ಲಿ ಪಾಪ್ ಕಾರ್ನ್ ಮಾತಾಡ್ತಾನಲ್ಲ ಪಾಪ್ ಕಾರ್ನ್ ಅಲ್ಲ ಏನಾದ್ರೂ ಕಾರ್ನ್ ಸೊ ಆ ಥರ ಅವಳು ಇವಳಿಗೆ ಈ ತಿಥಿಗೆ ಆ ಕ್ರಿಶ್ಚಿಯನ್ನ ಊಟಕ್ಕೆ ಕರೆದಿರ್ತಾಳೆ ಒಡೆ ಚೆನ್ನಾಗಿರುತ್ತೆ ನಮ್ಮಲ್ಲಿ ನೋಡಿ ಅಂತಲೇ ನಾನು ಅಲ್ಲಿ ಪ್ರೊಸೆಸ್ ನಡೀತಾ ಇರುತ್ತೆ ಪಿಂಡ ಎಷ್ಟರ ಪಿತೃದೇವತೆಗಳು ವಿಶ್ವ ದೇವತೆಗಳು ಅದೆಲ್ಲ ನಡೀತಾ ಇರುತ್ತೆ ನಡೀತಾ ಇದ್ದಾಗ ಇವಳು ವೈಡೂರ್ ಅನ್ನೋಳು ಇಂಗ್ಲೀಷ್ ಆ್ಯಕ್ಸೆಂಟಲ್ಲಿ ಆ ಸರೋಜ ಅನ್ನೋಳು ಈ ಮನೆ ಮಗಳು ಫಸ್ಟ್ ಹೈಲಿ ಎಜುಕೇಟೆಡ್ ನೋಡಿ ನೀವು ಏನೇ ಅನ್ ಆರ್ಗ್ಯೂ ಮಾಡಿದರು ಅವಳು ಇಂಗ್ಲೀಷ್ನಲ್ಲಿ ಕನ್ಸಿಡರಿಂಗ್ ದ್ಯಾಟ್ ನಮ್ಮ ಲಾರ್ಡ್ ಕ್ರೈಸ್ಟ್ನ ಕಮಾಂಡ್ಮೆಂಟ್ ದೌ ಶಲ್ಡ್ ನಾಟ್ ಟೆಲ್ ದ ಟ್ರೂತ್ ದೌ ಶಲ್ಡ್ ನಾಟ್ ಟೆಲ್ ಅನ್ ಅನ್ಟ್ರೂತ್ ಸುಳ್ಳು ಹೇಳ್ಬಾರ್ದು ಎನ್ನುವ ಸತ್ಯ ಈಸ್ ಧರ್ಮ ಈಸ್ ಆಲ್ಸೋ ಯುವರ್ ಧರ್ಮ ಅಲ್ವೇ ಅಂತಳು ಅದಕ್ಕೆ ಇವಳು ಹೌದು ಹೌದು ಸತ್ಯಾನ್ನ ಪರೋ ಧರ್ಮ ಅನ್ನೋದೇ ನಮ್ಮದು ಬಟ್ ಪ್ಲೀಸ್ ಗೋ ಹೆಡ್ ಅಂತಾಳೆ ಆವಾಗ ಇವಳೊಂದು ಕ್ಯಾಸ್ಟ್ ಸಿಸ್ಟಮ್ನ ತೊಗೊಂಬರ್ತಾಳೆ ಕೈಲಾಸಂ ಚರ್ಚೆ ದಯವಿಟ್ಟು ಹೆಂಗಸು ಮಹಿಳೆ ಪಾತ್ರದಲ್ಲಿ ಮಾತು ಸರ್ ನೋಡಿ ದ ಯೂನಿವರ್ಸಲ್ ಟ್ರೂತ್ ಫಾರ್ ಆಲ್ ರಿಲಿಜಿಯನ್ಸ್ ನಿಮ್ಮ ರಿಲಿಜನ್ಗೂ ಫೌಂಡೇಶನ್ ಆಗಿರೋವಾಗ ಅದು ಈ ಕಂಡೀಷನ್ ಬಂದಿರೋದಕ್ಕೆ ಕಾಸ್ ಏನು ಅಂದರೆ ಜಾತಿ ಸಿಸ್ಟಮ್ಮು ಎಲ್ಲ ದೇಶದಲ್ಲೂ ಇದೆಯೋ ಏನೋ ಗೊತ್ತಿಲ್ಲ ಅಲ್ಲೂ ರೋಮನ್ ಕ್ಯಾಥೊಲಿಕ್ಕು ಪ್ರೊಟೆಸ್ಟೆಂಟು ಇಲ್ಲೂ ಸಿಯಾ ಸುನ್ನಿ ಈ ಥರ ಎಲ್ಲ ಇದ್ರೂ ಹಿಂದೂ ಧರ್ಮಕ್ಕೆ ಮಾತ್ರ ಜಾತಿ ಬೈತಾ ಇದ್ದಾರೆ ಈಗ ಅದಕ್ಕೆ ಇವಳು ಕೇಳ್ತಾಳೆ ಯೂನಿವರ್ಸಲ್ ಟ್ರೂತ್ ಫಾರ್ ಆಲ್ ರಿಲಿಜಿಯನ್ಸ್ ನಿಮ್ಮ ರಿಲಿಜನ್ಗೂ ಫೌಂಡೇಶನ್ ಆಗಿರೋವಾಗ ಅದು ಈ ಕಂಡೀಷನ್ಗೆ ಈಗ ಬಂದಿರೋದಕ್ಕೆ ಕಾಸ್ ಏನು ನಿಮ್ಮ ಕ್ಯಾಸ್ಟ್ ಸಿಸ್ಟಮೇ ಅಲ್ವೇ ಜಾತಿ ಪದ್ಧತಿನ ಕೈಲಾಸಂ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿನಲ್ಲಿ ಯಾವ ರೀತಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರು ಅಂತ ಸರೋಜಾ ಹೇಳ್ತಾಳೆ ನಿಮ್ಮ ಕ್ಯಾಸ್ಟ್ ಸಿಸ್ಟಮ್ ಅಲ್ವೇ ಸರೋಜ ಹೇಳ್ತಾಳೆ ಕ್ಯಾಸ್ಟು ಸಿಸ್ಟಮ್ ಅಲ್ಲ ಇಟ್ ಈಸ್ ಡಿವೈನ್ಲಿ ಡೆಲಿಬರೇಟೆಡ್ ಆರ್ಗನೈಸೇಷನ್ ಹೇಗೆ ಇದಕ್ಕೆ ನಾನು ಒಂದು ಮೊನ್ನೆ ಇಂಟರ್ಪ್ರಟೇಷನ್ ಕೊಟ್ಟೆ ಈ ನಮ್ಮ ನಾ ಕಸ್ತೂರಿ ಇದ್ರಲ್ಲ ಸ್ಟೇಷನ್ ಡೈರೆಕ್ಟರ್ ಬ್ಯಾಂಗ್ಳೂರು ಆಕಾಶವಾಣಿ ಕಸ್ತೂರಿ ಕಸ್ತೂರಿಯವರು ಒಂದು ಸ್ಕ್ರಿಪ್ಟ್ ಬರೆದು ಆಕಾಶವಾಣಿನಲ್ಲಿ ಡ್ರಾಮಾ ರೆಕಾರ್ಡಿಂಗ್ ಆಗಬೇಕಂತೆ ಪಾತ್ರಗಳೆಲ್ಲ ನೀನು ರಾಮಾಯಣ ಪಾತ್ರ ಓದಿ ನೀವು ಸೀತಮ್ಮ ಪಾತ್ರ ಓದಿ ನೀವು ಇನ್ಯಾರದ ಪಾತ್ರ ಓದಿ ಶ್ರೀಕಂಠಯ್ಯನ ಪಾತ್ರ ಓದಿ ಹಿಂಗೆಲ್ಲ ಓದ್ತಾಯಿದ್ರು ಅಲ್ಲಿ ಒಂದು ಪಾತ್ರಕ್ಕೆ ಉಚ್ಚಾರಣೆ ಸರಿ ಇರಲಿಲ್ಲ ಅಲ್ಪಪ್ರಾಣ ಮಹಾಪ್ರಾಣ ಇದೆಲ್ಲ ಸರಿಯಾಗಿ ಬರ್ತಾ ಇರಲಿಲ್ಲ ಕಸ್ತೂರಿ ಅವ್ರನ್ನ ಕೇಳಿದ್ರಂತೆ ಸಾರ್ ಏನು ಸರ್ ಹಂಗೆ ಮಾತಾಡ್ತಾನೆ ಸಾರ್ ಅವನು ಯಾವ ಕ್ಯಾಸ್ಟು ಅಂದ್ರಂತೆ ತಕ್ಷಣ ನಾ ಕಸ್ತೂರಿ ಸಿಟ್ ಮಾಡಿಕೊಂಡು ಸದ್ಯಕ್ಕೆ ಬ್ರಾಡ್ ಕಾಸ್ಟ್ ಅಂದರೆ ಆಕಾಶದಲ್ಲಿ ಅಂದರೆ ಈ ಕ್ಯಾಸ್ಟ್ ಅನ್ನೋದು ಭಾಳ ಬ್ರಾಡ್ ಆಗಿರಬೇಕು ಬ್ರಾಡ್ ಮೈಂಡೆಡ್ ಆಗಿರಬೇಕು ನ್ಯಾರೋ ಮೈಂಡೆಡ್ ಆಗಿರಬಾರ್ದು ಅನ್ನೋದನ್ನು ನಾನು ಹಾಕಿಸ್ತೀರಿ ಒಂದೇ ಮಾತೇ ಹೇಳಿದ್ರೆ ಕೈಲಾಸ ಅದನ್ನು ಎಲಾಬರೇಟ್ ಮಾಡಿ ನಿಮ್ಮ ಕ್ಯಾಸ್ಟ್ ಸಿಸ್ಟಮ್ ಕ್ಯಾಸ್ಟ್ ಅನ್ನೋದು ಸಿಸ್ಟಮ್ ಅಲ್ಲ ಇಟ್ ಈಸ್ ಡಿವೈನ್ಲಿ ಡೆಲಿಬರೇಟೆಡ್ ಆರ್ಗನೈಸೇಷನ್ ಕ್ಯಾಸ್ಟ್ ಅಂಬೋದು ಸೊಸೈಟಿಯ ವೆಲ್ ಬೀಯಿಂಗ್ ಅಂತಲೇ ಕನ್ಸೀವ್ ಮಾಡೋದ ಪ್ಲ್ಯಾನು ಸೊಸೈಟಿ ವೆಲ್ ಬೀಯಿಂಗ್ ನೋಡಿ ಇದು ಇದನ್ನು ಜನಗಳು ಒಪ್ಕೊಳ್ಳಲ್ಲ ಯಾರೂ ಈಗ ಚಾತುರ್ವರ್ಣೆ ಮಯಾ ಸಿಸ್ಟಮ್ ಗುಣಕರ್ಮ ವಿಭಾಗ ಇದು ಹೋಗಬೇಕು ಮನು ಧರ್ಮಶಾಸ್ತ್ರ ಪುರೋಹಿತ ಶಾಹಿಗಳು ಅಂತ ಹಿಂಗೆಲ್ಲ ಬೈತಾಯಿರೋದು ಪೇಪರ್ಲ್ಲಿ ಓದ್ತಾ ಇದ್ವಿ ಇದು ಕೈಲಾಸನ ಎಕ್ಸ್ಪ್ಲನೇಷನ್ ಆವಾಗಲೇ ಎಂಪ ಎಪ್ಪತ್ತು ವರ್ಷದ ಹಿಂದೆ ಕನ್ಸ್ಯೂ ಮಾಡಿದ ಪ್ಲ್ಯಾನು ಆರ್ಗನೈಜೇಷನ್ ಆಫ್ ಸೊಸೈಟಿ ಸಿಸ್ಟಮ್ ಅಲ್ಲ ಯಾರು ಹೀಗೆ ಕಾಸ್ಟ್ನ ಆರ್ಗನೈಸ್ ಮಾಡಿದ್ದು ಅಂತಳವಳು ಕೇಳಿ ಹೇಳ್ತೇನೆ ನಿಮ್ಮ ಬೈಬಲ್ ಹೇಗೆ ನಿಮಗೆ ಸೇಕ್ರೆಡೋ ಹಾಗೆಯೇ ನಮಗೆ ನಮ್ಮ ಭಗವದ್ಗೀತೆ ನಮ್ಮ ಲಾರ್ಡ್ ಕೃಷ್ಣಾಸ್ ಸಾಂಗ್ ಭಗವದ್ಗೀತೆಯಲ್ಲಿ ಹೇಳಿರೋದೆಲ್ಲ ನಮಗೆ ಗಾಸ್ಪೆಲ್ ಅವರ್ ಲಾರ್ಡ್ ಸೈಸ್ ಅವರ್ ಲಾರ್ಡ್ ಸೇಸ್ ಚಾತುರ್ವರ್ಣ್ಯ ಮಯಾ ಸಿಸ್ಟಮ್ ಗುಣಕರ್ಮ ವಿಭಾಗಶಃ ಇಟ್ ಈಸ್ ಐ ದಟ್ ಬ್ರಾಟ್ ಔಟ್ ಫೋರ್ ಕ್ಯಾಸ್ಟ್ ಅಂತ ಸೊಸೈಟಿನ ಕಾಸ್ಟ್ ಕಾಸ್ಟಾಗಿ ವಿಂಗಡಿಸಿದ್ದು ಲಾರ್ಡ್ ಕೃಷ್ಣ ಅಂತಾಳೆ ಇದು ಇಲ್ಲಿವರೆಗೂ ಎಲ್ಲರೂ ಹೇಳ್ತಾ ಇರೋದು ಅಬ್ಜೆಕ್ಷನ್ ಇನ್ನೂ ಹಂಗೆ ಇದೆ ಅವ್ರ ಜನಗಳದ್ದು ಹಾಗಾದರೆ ಲಾರ್ಡ್ ಕೃಷ್ಣ ನೀವು ಹೇಳುವ ಹಾಗೆ ಲಾರ್ಡ್ ಆಫ್ ಆಲ್ ವರ್ಲ್ಡ್ಸು ಕ್ಯಾಸ್ಟ್ ಸಿಸ್ಟಮ್ನ ವಿಂಗಡಿಸಿದ್ರೆ

ಎಲ್ಲ ದೇಶಕ್ಕೂ ಅಪ್ಲೈ ಇದು ಇಲ್ಲಿ ಒಪ್ಪಲ್ಲ ಹೇಗೆ ಅನ್ನೋದು ಕೈಲಾಸ ಸ್ಪೃಷ್ಟ ಹೇಳ್ತಾರೆ ಡಿಟೈಲಾಗಿದೆ ಅದು ಎಗಸ್ಬಿಟ್ಟು ನಾನು ಇನ್ನು ಏನು ಇಲ್ಲದೆ ಬರೀ ಬ್ರೈನೇ ಇದ್ದರೆ ಬ್ರಾಹ್ಮಣ ಅಂದ್ರೆ ಅರ್ಥ ಬ್ರೈನ್ ಇರೋಲ್ಲ ಬ್ರಾಹ್ಮಣ ಅಂದಂಗೆ ಆಯ್ತಲ್ಲ ಈಗ ಅಲ್ವಾ ಬ್ರಾಹ್ಮಣ ಅಂತಲ್ಲ ಏನು ಇಲ್ಲದೆ ಬರೀ ಬ್ರೈನೇ ಇದ್ದರೆ ಬ್ರಾಹ್ಮಣನಾಗಿಯೋ ಬ್ರೈನ್ಗಿಂತ ಮಸಲ್ಸ್ ಜಾಸ್ತಿ ಇದ್ದರೆ ಕ್ಷತ್ರಿಯನಾಗಿಯೋ ಇವೆರಡೂ ಇಲ್ಲದೆ ಮಿಲ್ಟನ್ ಹೇಳಿದಾಗೆ ದೇ ಆಲ್ಸೋ ಸರ್ವ್ ಹೂ ಓನ್ಲಿ ಸ್ಟ್ಯಾಂಡ್ ಆ್ಯಂಡ್ ವೆಯ್ಟ್ ಅಂಥ ಕೃಷಿ ಇದ್ದರೆ ಶೂದ್ರನಾಗಿಯೋ ದೇವರು ಕೊಟ್ಟಿರೋ ಟ್ಯಾಲೆಂಟ್ಸ್ನ ಸೊಸೈಟಿಗೆ ಸಲ್ಲಿಸೋದೇ ಹ್ಯೂಮನ್ಸ್ಗೆ ಹ್ಯೂಮನ್ಸ್ ಡ್ಯೂಟಿ ದಸ್ ನೋ ಪರ್ಟಿಕ್ಯುಲರ್ ಕಾಸ್ಟ್ ಈಸ್ ಸುಪೀರಿಯರ್ ಟು ಎನಿ ಅದರ್ ಕಾಸ್ಟ್ ಈಗ ನೋಡು ವಿತ್ ವಾರ್ ರೇಜಿಂಗ್ ಒಂದು ಇಮ್ಯಾಜಿನೇಷನ್ ಕೊಡ್ತಾರೆ ಒಂದು ಕಲ್ಪನೆ ಕೊಡ್ತಾರೆ ಕೈಲಾಸಂ ಒಂದು ಯುದ್ಧ ನಡೆಯುತ್ತೆ ಈಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇಂಡಿಯಾ ವರ್ಸಸ್ ಚೈನಾನ ಯಾರಿಗೆ ಬೇಕಾರಾಗ್ಬೋದು ಯುದ್ಧ ನಡಿಬೇಕು ಅಂತ ಅನೌನ್ಸ್ ಮಾಡಿದ್ರೆ ನಮಗೆ ವಿತ್ ವಾರ್ ರೇಜಿಂಗ್ ಎವ್ರಿ ಮ್ಯಾನ್ ಹೂ ಫೈಟ್ಸ್ ಈಸ್ ಕ್ಷತ್ರಿಯ ನಮ್ಮ ಹುಡುಗರನ್ನ ಬ್ರಾಹ್ಮಣನ ಹುಡುಗರನ್ನ ಕರ್ಕೊಂಡಿದ್ರೆ ಅವನು ಕ್ಷತ್ರಿಯ ಆಗಿರ್ಬೋದು ಅವನು ಎವ್ರಿ ಮ್ಯಾನ್ ಹೂ ಫೈಟ್ಸ್ ಈಸ್ ಎ ಕ್ಷತ್ರಿಯ ಇರಸ್ಪೆಕ್ಟಿವ್ ಆಫ್ ಇಸ್ ಬರ್ತ್ ಎವ್ರಿ ಪ್ರೀಸ್ಟ್ ಹೂ ಪ್ರೇಸ್ ಹೂ ಪ್ರೇಸ್ ದಟ್ ವೆಲ್ ಬಿಫಾಲ್ ದ ರೈಟ್ ಅಂದರೆ ಧರ್ಮಕ್ಕೆ ಜಯ ಸಿಗಲಿ ಅಂತ ಯಾರು ಅಂಡ್ ಚಿಯರ್ಸ್ ದ ಫೈಟರ್ ಹೋಗು ಒಂದು ಮಡಿ ಎಂದಿಂಗೆ ಕಳಿಸಿದ್ರೆ ಈಸ್ ಎ ಬ್ರಾಹ್ಮಣ ಸರ್ವೇ ಜನ ಸುಖಿನ ಬಂತು ಅಂದಂಗೆ ಎವ್ರಿ ಟಿಲ್ಲರ್ ಅಂದರೆ ಹೊಲ ಹುಳನು ಸೋಯರ್ ರೀಪರ್ ಕುಕ್ ಆರ್ ಮರ್ಚೆಂಟ್ ಇದು ಮರ್ಚೆಂಟ್ ಇರ್ತಾನೆ ದಟ್ ಪ್ರೊವೈಡ್ಸ್ ದಿ ಸಿನಿಯರ್ಸ್ ಆಫ್ ವಾರ್ ಅಲ್ಲಿ ಕ್ಯಾಂಟೀನ್ ನೋಡ್ಕೊಳ್ಳೋನು ಡಾಕ್ಟ್ರ್ ನೋಡ್ಕೊಳ್ಳೋನು ಹೊಲ ದುಡಿಯೋನು ಇದ್ರೊಳಗೆ ಬಾರ್ಡರ್ನಲ್ಲಿ ಅವರೆಲ್ಲ ವೈಶ್ಯ ಆರ್ ಶೂದ್ರ ಹೀಗಿರುವಾಗ ಇದು ಲಾರ್ಡ್ ಕೃಷ್ಣ ಆರ್ಗನೈಸ್ ಮಾಡಿದ ಎನ್ ಸಿ ಎಂಟ್ ಆರ್ಗನೈಜೇಷನ್ ಆಫ್ ಕ್ಯಾಸ್ಟ್ ಇದು ಕೈಲಾಸಂ ಹೇಳೋವಂಥದ್ದು ಸೊ ಇಲ್ಲಿ ಈ ಥರ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಪ್ರಾಬ್ಲಮೇ ಬರಲ್ಲ ನಮಗೆ ನಾವು ಇರೋಲ್ಲ ಕ್ಯಾಶ್ಟ್ ಅಂದರೆ ಹುಟ್ಟಿತ್ತು ಅದಕ್ಕೆ ಅವಳು ಹೇಳ್ತಾಳೆ ಇವನಿಗೊಬ್ಬ ಬ್ರದರ್ ಇರ್ತಾನೆ ಈ ಬ್ರದರ್ ಇರ್ತಾನೆ ಅವನು ಕಿಟ್ಟಿ ಅಂತ ಒಪ್ಪಲೇಸ್ತಲ್ಲೋ ಅವ್ನಿಗೆ ಹೇಳ್ತಾಳೆ ಈಗ ನೋಡು ನಮ್ಮ ಟ್ರಿಬಲ್ ಡುಮ್ಕಿ ಕಿಟ್ಟಿ ಟ್ರಿಬಲ್ ಡುಮ್ಕಿ ಅಂದರೆ ಮೂರು ಸಲ ಫೇಲ್ ಆಗಿದ್ದಾರೆ ಅವನು ಇವರ ಅಪ್ಪ ಜಡ್ಜು ಇವರಪ್ಪ ಜಡ್ಜ್ ಇವ್ಳು ಹೇಳ್ತಿರೋಳು ಇವ್ ನಮ್ಮ ಟ್ರಿಬಲ್ ಡುಮ್ಕಿ ಡುಮ್ಕಿ ಕಿಟ್ಟಿ ಜಡ್ಜ್ಗಳ ಮಗ ಅಂತ ಇವನನ್ನು ಯುವ ಜಡ್ಜು ಅಂತ ಯಾರು ಕರೀತಾರೆ ಯುವ ಜಡ್ಜು ಹೊಸ ಕಾನ್ಸೆಪ್ಟ್ ಇದು ಯುವ ಜಡ್ಜು ಅಂತ ಯಾರು ಕರೀತಾರ ಗ್ರಾಮದ ಮುನ್ಸಿಫ್ ಕೋರ್ಟಿಂದ ಒದ್ದೋಡಿಸ್ತಾರೆ ಜಡ್ಜ್ಗಳ ಮಗ ಅಂದರೆ ಬಟ್ ಅವನು ನಮ್ಮ ಫಾದರ್ ಹಾಗೆ ಓದಿ ಕ್ವಾಲಿಟೀಸ್ ಕ್ವಾಲಿಫಿಕೇಷನ್ಸ್ನ ಸಂಪಾದಿಸಿದ್ರೆ ಆಗ ಜಡ್ಜು ಅದೇ ಥರ ಬೇರೆಯವರು ಆಗ್ಬೋದು ಅಂತ ಆಗ ಜಡ್ಜು ರಾಜರ ಮಕ್ಕಳು ಯುವರಾಜ ಆದ್ಮಕೆ ಆಗ ಆದ ಕ್ಷಣವೇ ಜಗದ್ವಂದ್ಯ ಸತ್ಯಮೂರ್ತಿ ಮಹಾತ್ಮ ಗಾಂಧಿ ಮಕ್ಕಳು ಯುವ ಮಹಾತ್ಮರೇ ಖಂಡಿತ ಅಲ್ಲ ಅಂತಾರೆ ಆದರೆ ಈಗಲ್ಲ ಮುಂದೆ ಆಗ್ಬೋದು ಆಗಿದ್ದಾರೋ ಇಲ್ವೋ ಅದು ಬೇರೆ ವಿಷಯ ಸೊ ಹೀಗಾಗಿ ಆ ಕ್ವಾಲಿಟಿ ಅನ್ನೋದು ಭಾಳ ಇಂಪಾರ್ಟೆಂಟು ಅಂತ ಕೈಲಾಸಂ ನಮ್ಮ ಬ್ರಾಹ್ಮಣಕ್ಕೆ ನಾಟಕದಲ್ಲಿ ಒಂದು ಮಹಿಳೆಯ ಪಾತ್ರದ ಬಾಯಿನಲ್ಲಿ ಇದು ಕೈಲಾಸಂ ಕಂಡ ಸ್ತ್ರೀ ಅನ್ನೋದಕ್ಕೋಸ್ಕರ ಇನ್ನು ಸೀಕರಣೆ ಸಾವಿತ್ರಿ ಅಂತ ಒಂದು ಅದ್ಭುತವಾದ ಚಿಕ್ಕ ನಾಟಕ ಇದೆ ಅದನ್ನು ಒಂದು ಫುಲ್ ಓದ್ಬಿಡ್ತೀನಿ ಒಂದು ಎಂಟು ನಿಮಿಷ ಆಗುತ್ತೆ ಬಹಳ ಭಾಳ ಫಸ್ಟ್ ಕ್ಲಾಸ್ ಆಗಿದೆ ಸೀಕರಣೆ ಸಾವಿತ್ರಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಸದ್ಯಕ್ಕೆ ಗೋಖಲೆ ಇನ್ಸ್ಟಿಟ್ಯೂಟ್ ಮರೆತುಬಿಟ್ಟು ಇದು ಒಂದು ಆಡಿಟೋರಿಯಂ ಇದು ಒಂದು ರವೀಂದ್ರ ಕಲಾಕ್ಷೇತ್ರ ರಂಗಶಂಕರ ಕೆ ಎಚ್ ಕಲಾಸೌಧ ಇಲ್ಲೊಂದು ಸತ್ಯವಾನ್ ಸಾವಿತ್ರಿ ನಾಟಕ ನಡೀತಾ ಇದೆ ಸತ್ಯವಾನ್ ಸಾವಿತ್ರಿ ನಾಟಕ ನಡೀತಾ ಇದೆ ಇಲ್ಲೆಲ್ಲ ಆಡಿಯನ್ಸ್ ಕೂತಿದ್ದಾರೆ ಅದ್ರೊಳಗೆ ಇಬ್ಬರು ವಿಧವೆಯರು ವಿತಂತುಗಳು ಅಂದರೆ ಮಡಿ ಹೆಂಗಸರು ಸೀತಮ್ಮ ಸಾವಿತ್ರಮ್ಮ ಅಂತ ಆಡಿಯನ್ಸಲ್ಲಿ ನಾಟಕ ಎಲ್ಲ ಮುಗಿತು ಯಮ ಬಂದ ಸಾವಿತ್ರಿ ಅಟ್ಟಿಸ್ಕೊಂಡು ಕಣ್ಣು ಬರಲಿ ರಾಜ್ಯ ಬರಲಿ ನೂರು ಜನ ಮಕ್ಕಳನ್ನ ಕೊಡಲಿ ವಾಪಸ್ ಪ್ರಾಣ ಕೊಟ್ಬಿಟ್ಟು ಕರ್ಕೊಂಡೋಗು ಅಂತ ಹಿಂಗೆ ಹೊಟ್ಟಾರೆ ಹೊಟ್ಟಾಯ್ತು ಇದನ್ನು ಕೈಲಾಸಂ ಹೇಳ್ತಾಳೆ ಕೈಲಾಸಂ ಹೇಳಿ ನಾಟಕ ಮುಗಿಸ್ಕೊಂಡು ಬಂದಮೇಲೆ ಆ ಸೀತಮ್ಮ ಅನ್ನೋಳು ಸಾವಿತ್ರಮ್ಮ ಅನ್ನೋಳು ಇಬ್ಬರು ವಿಧೆ ಬೇರೆ ಬರ್ತಾ ಆ ಕಡೆ ಹೊರಗಡೆ ಹೋಗ್ತಾ ಹೇಳ್ತಾಳೆ ನೋಡಿದ್ರೆ ಆ ಸಾವಿತ್ರಮ್ಮನವರೇ ಈ ನಾಟಕದ ಸಾವಿತ್ರಿ ಪ್ರಭಾವ ಗಂಡ ಸತ್ವಿದ ಹೆಣವಾಗತ್ಲೂವೇ ಗುಂಡಿಗೆ ಗಟ್ಟಿ ಮಾಡಿಕೊಂಡು ಅಟ್ಕೊಂಡು ಹೋಗಿ ಗಂಡನ ಪ್ರಾಣ ಗಿಟ್ಟಿಸ್ಕೊಂಡ್ಲಲ್ಲ ಏನು ಪ್ರಭಾವ ಹೇಳ್ತೀನಿ ಅಂತಾಳೆ ಯಾರವಾ ಸೀತಮ್ಮ ಸಾವಿತ್ರಮ್ಮನಿಗೆ ಆವಾಗ ಇವಳು ನಮ್ಮ ನಾಟಕದ ನಾಯಕಿಯು ರೇಗಿ ರೇಗನ್ನು ಹತೋಟಿಗೆ ತಂದು ಕುಗ್ಗಿ ಮತ್ತಿರುಗಿ ಹಿಗ್ಗಿ ಕೊನೆಗೆ ಮನೋ ಗಾಂಭೀರ್ಯವನ್ನು ಸೂರಿಗೆತ್ತಿದ ಮೂಗಿನಿಂದ ಸೂಚಿಸುತ್ತಾ ನಿಟ್ಟೆಸರು ಹೇಳುತ್ತಾ ಪ್ಯಾಕೆಟ್ನಲ್ಲಿ ಕೈಲಾಸ ಇನ್ಸ್ಟ್ರಕ್ಷನ್ ಕೊಡೋದು ಈ ಸಾವಿತ್ರಮ್ಮ ಅನ್ನೋ ವಿತಂತು ಹೇಳ್ತಾಳೆ ಸೀತಮ್ಮನಿಗೆ ಎಲ್ಲಿದ್ದೀರಾ ಸೀತಮ್ಮನವರೇ ಯಾರನ್ನ ಮಾತಾಡಿಸ್ತಿದ್ದೀರಾ ಚೇತರಿಸ್ಕೊಳ್ಳಿ ಸಾಧಾರಣ ಹೆಂಗಸರು ಹಾಗೆ ಹುಟ್ಟಿದ ನಿಮಗೂ ಅಗ್ನಿ ಪ್ರವೇಶ ಮಾಡಿದ ಶ್ರೀರಾಮನ ಹೆಂಡತಿಗೂ ಎಳ್ಳಷ್ಟು ಸಂಬಂಧವಿಲ್ದಿದ್ರೂವೇ ಆ ಸಾವಿತ್ರಿ ದೇವ್ ಹೆಸರಿಟ್ಟ ನನಗೆ ಹೆಸರಿಟ್ಟ ನಮ್ಮ ಅಪ್ಪ ಬೆಪ್ಪಲ್ಲ ಇವಳಿಗೆ ಯಾಕೆ ಸಾವಿತ್ರಿನ ಹೆಸರು ಬಂತು ಅಂತ ಕೇಳ್ತಾರೆ ಆ ಸಾವಿತ್ರಿಗೂ ನನಗೂ ಸಂಬಂಧವಿದೆ ನೀವು ಆಶ್ಚರ್ಯಪಟ್ಟಿದ್ದು ಸತ್ ಬಿದ್ದು ಗಂಡನ ಪ್ರಾಣನ ಯಮನ್ ಕೈಯಿಂದ ಸುಲ್ಕೊಂಡಿದ್ದು ಇವಳ ಪ್ರಭಾವ ಅಂದ್ರಲ್ಲ ಇವಳುದ್ದೇನು ಪ್ರಭಾವ ಸಾವಿತ್ರಿಗೆ ಹೊಸ ಟ್ವಿಸ್ಟು ಇವಳ್ದೇನು ಪ್ರಭಾವ ಹಿಂದೆ ಕಲಾಬ ತಂಗಿ ಶರಾಯಿ ತೊಟ್ಕೊಂಡು ಸರಿಗೆ ರುಮಾಲಿಟ್ಕೊಂಡು ಇಟ್ಕೊಂಡ ಸತ್ಯವಾನನ ಹೆಣನ ಹುಷಾರಾಗಿ ನೋಡ್ಕೊಳ್ತಿದ್ರಲ್ಲ ಇವ್ರ ನೆಂಟರು ಇವ್ರ ಅಪ್ಪ ಅಮ್ಮ ಅತ್ತೆ ಮಾವಂದರು ಅವ್ರದ್ದು ಬೇಕಾದ್ರೆ ಪ್ರಭಾವ ಯಾಕೆಂದ್ರೆ ಇವಳು ಪ್ರಾಣ ವಾಪಸ್ ತೊಗೊಂಬರೋವ್ರಿಗೂ ಅವ್ರಿಗೂ ಸೂಡೋದೇ ಮಾಡಲಿಲ್ಲ ಇದನ್ನು ಇವಳ ಲೈಫ್ನಲ್ಲಿ ಹೆಂಗಾಯ್ತು ಅನ್ನೋದನ್ನು ಎಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ ಅಂದರೆ ಅವ್ರದ್ದು ಬೇಕಾದ್ರೆ ಪ್ರಭಾವ ನಿಜವಾದ ಪ್ರಭಾವ ತಕ್ಷಣ ಇವಳು ನಾನು ಹೀಗೆ ತಾನೇ ಮೋಸ ಹೋದದ್ದು ನನ್ನ ತಾಳಿ ಕಳ್ಕೊಂಡು ತಲೆ ಮುಸ್ಕಾಕೊಂಡು ಇಲ್ಲಿ ಹೀಗೆ ನಿಂತಿರೋದು ಯಾರು ತಪ್ಪು ಅಲ್ಲ ಯಮನ್ ತಪ್ಪು ಅಲ್ಲ ನೆಂಟ್ರನ್ನು ನಂಬಿ ನಮ್ಮ ಯಜಮಾನ್ರ ದೇಹನ ಅತ್ತೆ ಮಾವಂದ್ರ ಸುಫರ್ದಲ್ಲಿ ಅರ್ಧ ನಿಮಿಷ ಬಿಟ್ಟು ಕಣ್ಣು ಮುಚ್ಚಿದ್ದು ನನ್ನ ತಪ್ಪು ಅಂತಾಳೆ ಹೇಗೆ ಅಂತಳು ಕೇಳಿ ಅಂತ ಕತೆ ಹೇಳ್ತಾಳೆ ಚಿಕ್ಕತೆ ಕೇಳಿ ನಮ್ಮ ಅಪ್ಪ ಜೋಯ್ಸ ಇನ್ನೇನು ಅಪ್ಪನೇ ಜೋಯ್ಸ ಆಗಿರೋವಾಗ ಹುಟ್ಟಿದ ತಕ್ಷಣವೇ ಜಾತಕನ ಬರೆದ ನನ್ನ ಜೀವಾತ್ಮದಲ್ಲಿ ಅರುಂಧತಿ ಅಂತ ಕೇಳಿದ್ದೀರ ನಿತ್ಯ ಸುಮಂಗಲಿ ಅವಳ ಸಂಸ್ಕಾರದ ವಾಸನೆ ನನ್ನ ಮಗುಗಿದೆ ಅನ್ನಂತೆ ನಮ್ಮಪ್ಪ ಅರುಂಧತಿ ವಾಸನೆ ಇದೆ ಸಾವಿತ್ರಿಯೋ ಯಮ್ಮನ್ನು ಹಿಂಬಾಲಿಸಿದ್ಲು ಆದರೆ ಯಮನ್ನು ಒದ್ದೋಡಿಸೋ ಯೋಗ್ಯತೆ ಇರೋ ಅರುಂಧತಿ ವಾಸನೆ ನನ್ನ ಜಾತಕದಲ್ಲಿ ಇದೆ ಅಂತ ನಮ್ಮಪ್ಪ ಮೇಲೆ ನನಗೆ ವಯಸ್ಸಾಗಿ ನನಗೆ ವಯಸ್ಸಾಗಿ ಹೊರಗಳ ಮಾತು ಮನೆಯಲ್ಲಿ ಬಂದಾಗ ಮನೆಯಲ್ಲಿ ನಮ್ಮ ಅಪ್ಪ ಎತ್ತದಾಗ ಇವಳು ಹೇಳಿದ್ನಂತೆ ಸಾವಿತ್ರಿ ಅರವತ್ತು ಎಪ್ಪತ್ತು ಎಂಬತ್ತು ಹೀಗೆ ಆಯಸ್ಸಿರೋ ಜಾತಿಗಳು ಬಂದು ತುಂಬಿದಾಗ ನಾ ಹೇಳಿದ ಯಮನ್ನು ಓಡಿಸೋ ಶಕ್ತಿ ಇಲ್ಲದ ಕನ್ಯೆಗಳು ಇವ್ರನ್ನೆಲ್ಲ ಮದುವೆ ಮಾಡಿಕೊಳ್ಳಿ ಯಾಕಂದರೆ ಇಪ್ಪತ್ತಿನ ಮಾಡ್ಕೊಳ್ಳಿ ಇಪ್ಪತ್ತು ಇಪ್ಪತ್ತೈದು ಅಲ್ಪಾಯು ಯಾರಾದರೂ ಮಿಕ್ಕ ವಿಷಯದಲ್ಲಿ ತಕ್ಕ ಮಟ್ಟಿದ್ರೆ ನನಗೆ ಕಟ್ಟಿ ಇವಳಿ ನನಗೆ ಕಟ್ಟಿ ಯಮ ಬಂದಾಗ ನನ್ನ ಅಪ್ಪ ಹೇಳಿದ ವಾಸನೆ ಶಕ್ತಿಯಿಂದ ಗಂಡನ್ನು ಉಳಿಸ್ಕೋತೇನೆ ಅಂದೆ ನಂಬ್ತಿರೋ ಇಲ್ವೋ ಹಾಗೇ ಆಯಿತು ಜೀವನದಲ್ಲಿ ಇಪ್ಪತ್ತೈದು ಇಪ್ಪತ್ತು ವರ್ಷ ಸಂಸಾರನೂ ಕುದುರ್ತು ಕ್ರಮೇಣ ಇಪ್ಪತ್ನಾಲ್ಕುವರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಮ್ಮಪ್ಪ ಗಡು ಹಾಕಿದ ಇಪ್ಪತ್ತೈದನೇ ವಯಸ್ಸು ಹತ್ತಿರ ಹತ್ತು ಬರ್ತಾ ಹತ್ತಿರ ಬರ್ತಾ ಮಟ ಮಠ ಮಧ್ಯಾಹ್ನ ಊಟ ಮಾಡಿ ಎಲೆ ಮೆಲ್ತಿದ್ದ ವಸ್ತು ವಸ್ತು ಅಂದರೆ ಗಂಡ ಮೆಲ್ತಿದ್ದ ವಸ್ತು ನನಗೇನೋ ಸಂಕಟವಾಗುತ್ತೆ ಅಂದರು ಮೊದಲನೇ ಪರದೆ ಬೀಳೋಕೆ ಮುಂಚೆ ಈ ನಾಟಕದ ಸತ್ಯವಾನ ತೋರಿಸಿದ್ನಲ್ಲ ಆ ಚಿಹ್ನೆಗಳೆಲ್ಲ ಕಂಡು ಬಂದ್ವು ಕಂಡು ಬಂದವು ನಾನು ಪಕ್ಕದಲ್ಲಿ ಕೂತು ಸೆರಗಿನಿಂದ ಬೀಸ್ತಾ ಏನು ಹೆದರಬೇಡಿ ನಾನು ಹತ್ತಿರ ಇರೋವರೆಗೂ ಯಾವ ಹಾನಿನೂ ಬರೋ ಆಗಿಲ್ಲ ನಿಮಗೆ ಅಂತಂದರೆ ನಮ್ಮತ್ಯಾ ಪ್ರಾಣಿ ನಮ್ಮತ್ಯಾ ಪ್ರಾಣಿ ಹ್ಞೂ ಅಪ್ಪ ಅಮ್ಮ ಅಂತ ರೋದನೆ ಸಹಿಸ್ಲಾಡ್ದೆ ತಂತಿ ಕೊಟ್ಟು ಕರೆಸ್ದೆ ಅತ್ತೆ ಮಾವಂದ್ರನ್ನ ಅಯ್ಯೋ ಅಂದರೆ ಆರು ತಿಂಗಳು ನರಕ ಅಂಬೋದಕ್ಕೆ ದೃಷ್ಟಾಂತ ಹೇಳ್ತೀನಿ ಕೇಳಿ ಬಂದ ಪಾಪಿಗಳು ಅಂದರೆ ಇವರಪ್ಪ ಅತ್ತೆ ಮಾವ ಬಂದ ಪಾಪಿಗಳು ಸೊಸೆ ಪಾತಿವೃತ್ತದ ಮಹಿಮೆಯನ್ನು ನೋಡ್ಕೊಳ್ತಾ ಮುದುರ್ಕೊಂಡು ಬಿದ್ದಿರಬಾರ್ದಾಗಿತ್ತೆ ಮನೆ ಮೂಲೆಯಲ್ಲಿ ಮಗ ಯಾಕೋ ಭಯವಾಗುತ್ತೆ ಮೃತ್ಯುಂಜಯ ಜಪ ಮಾಡೋದು ಮೇಲು ಅಂತ ನಮ್ಮ ಮತ್ತೆ ಹಿಡಿದ ಹಠಕ್ಕೆ ನನ್ನ ಅರುಂಧತಿ ವಾಸನೆ ಮರೆತು ಒಡಂಬಟ್ಟು ಭಟ್ರಿಗೆ ಹೇಳಿ ಕಳಿಸಿ ಮೃತ್ಯುಂಜಯ ಜಪಾನು ಆಯಿತು ಪೂಜೆಯೂ ಆಯಿತು ಮಾವ ಅವರು ಅತ್ತೆಯವರು ಪೂಜೆ ನಂತರ ಬಂದು ಅವ್ರ ಪೂಜೆ ಮುಗಿಸ್ಕೊಂಡು ಬಂದು ಮಾವ ಅತ್ತೆ ಇವ್ರ ಹತ್ತಿರ ಕೂತಿದ್ದೆ ನನ್ನನ್ನು ಪೂಜೆ ಆಯಿತು ಕುಂಕುಮ ನೆತ್ತಿಗೂ ತಾಳಿಗೂ ಹಚ್ಕೊಂಡು ಪ್ರಸಾದನ ಸೇವಿಸ್ಬಿಟ್ಬಾ ಅಂದರು ದೊಡ್ಡವ್ರು ಹೇಳ್ತಾರಲ್ಲ ಹಾಗೆ ಮಾಡೋಣ ಅಂತ ಕೈ ಹಿಡಿದೋರನ್ನ ಬಿಟ್ಟು ದೇವ್ರ ಮನೆ ಕಡೆ ಯಾವಾಗ ಹೆಜ್ಜೆ ಇಟ್ನೋ ಆಗ ತಪ್ಪಿತು ನನ್ನ ಅರುಂಧತಿ ವಾಸನೆ ನರಳುತ್ತಿರೋ ಇವ್ರನ್ನ ಅತ್ತೆ ಮಾವಂದ್ರ ಸುಪರ್ದಿಗೆ ಒಪ್ಸಿ ದೇವ್ರ ಮನೆಗೆ ಬಂದು ಸಹಸ್ರನಾಮ ಆದ ಕುಂಕುಮನ ಹಣೆಗೂ ತಾಳಿಗೂ ಇಟ್ಕೊಂಡು ಪ್ರಸಾದದ ಕಡೆ ಪ್ರಸಾದದ ಕಡೆ ಕಣ್ಣು ಗುಡ್ಡೆಗಳನ್ನ ತಿರುಗಿಸ್ತೇನೆ ಕೋಸಂಬರಿ ಆಗಬಾರ್ದೆ ಕಡುಬಾಗಿರಬಾರ್ದೆ ಪಾನಕ ಆಗಿರಬಾರ್ದೆ ಪುಳಿಯೋಗರೆ ಆಗಬಾರ್ದೆ ನನ್ನ ಕಷ್ಟಕಾಲ ನೋಡಿ ಈ ನೈವೇದ್ಯಗಳೆಲ್ಲ ಬಿಟ್ಟು ಸೀಕರಣೆ ಪಂಚಾಮೃತ ಸೀಕರಣೆ ಮಾಡಿಟ್ಟಿದ್ದಾಳೆ ನನ್ನ ಮಾಂಗಲ್ಯಕ್ಕೆ ಮಾರಿ ಹಾಕಿ ಬಂದ ನಮ್ಮ ಅತ್ತೆ ನಗ್ತಿರೋ ಏನೋ ಕಣೆ ಸೀತಮ್ಮನರೇ ನಾನು ಹುಟ್ಟಿದ ಆರಭ್ಯ ನಮ್ಮ ಅಜ್ಜಿ ನಮ್ಮಮ್ಮ ನಮ್ಮ ಮನೆಯಲ್ಲಿ ಎಲ್ಲರೂ ಮದುವೆ ಆಗೋಕ್ಕೆ ಮುಂಚೆ ನಾನು ಹೋಗ್ತಿದ್ದ ಕನ್ನಡ ಸ್ಕೂಲ್ ಹುಡುಗಿರು ಕೂಡ ನನ್ನನ್ನು ಸೀಕರಣೆ ಸಾವಿತ್ರಿ ಸೀಕರಣೆ ಸಾವಿತ್ರಿ ಅಂತ ಕೂಗೋದು ರೂಢಿ ನಗಬೇಡಿ ರಸಬಾಳೆ ಜೇನುತುಪ್ಪ ಬಾಬತ್ತುಗಳು ಸರಿಯಾಗಿ ಸೇರಿದ ಬಾಬತ್ತು ಅಂದರೆ ನನಗೆ ಪ್ರಾಣ ಸರಿ ಮೃತ್ಯುಂಜಯ ಜಪಕ್ಕೆ ಆಗಿತ್ತಲ್ಲ ಮೃತ್ಯುಂಜಯ ಜಪಕ್ಕೆ ನಮ್ಮತ್ತೆ ಜೋಡ ತಪ್ಪಲೆ ತುಂಬ ಸೀಕರಣೆ ಮಾಡಿಟ್ಲಲ್ಲ ಒಂದು ಚಮಚ ಒಂದು ಮಿಳ್ಳೆ ಒಂದು ಸೌಟ್ ಇಡಬಾರ್ದೆ ಆ ಹಾಳು ಸೀಕರಣೆ ತುಂಬಿದ ಜೋಡ ತಪ್ಪಲೆಯಲ್ಲಿ ಎಲ್ಲ ಯಜಮಾನ್ರನ್ನು ಬಿಟ್ಬಿಟ್ಟು ಬಂದಿದ್ದೀನಿ ಈಗಲೋ ಆಗಲೋ ಯಮ ಅಪ್ಪ ಜಾತಕದಲ್ಲಿ ನಿರ್ಧರಿಸಾಗಿ ಬಂದುಬಿಟ್ಟಾನು ಈಗ ಇರಬೇಕಾದ್ದು ನೀನು ನಿನ್ನ ಗಂಡನ ಹತ್ರ ಇಲ್ಲಲ್ಲ ಅಂತ ಒಂದು ಕಡೆ ಅತ್ತೆ ಮಾವಂದ್ರನ್ನ ಮಾತು ಎತ್ತಾಕ್ಬಾರ್ದು ಸೌಟು ಮಿಳ್ಳೆ ಹುಡ್ಕೋಕೆ ಬಿಡುವಿಲ್ಲ ಈಗ ಬೇಗ ಬೇಗನೆ ನೈವೇದ್ಯ ಬಾಯಿಗೆ ಹಾಕ್ಕೊಂಡು ಪತಿಪಾದಾನ ಸೇರು ಅಂತ ಮನಸ್ಸು ಹೇಳ್ತಂತೆ ಆ ಜೋಡ ತಪ್ಪಲೇನ ಎರಡೂ ಕೈಯಿಂದ ಎತ್ತಿ ಬಾಯಿಗೆ ಇಟ್ಕೊಂಡು ಬಗ್ಗಿಸ್ಕೊಂಡ್ರೆ ಒಂದು ತುಂಡು ಬಾಳೆಹಣ್ಣು ಒಂದು ತೊಟ್ಟ ಜೇನುತುಪ್ಪ ಮಟ್ಟಿಗೆ ಸೋಕಬಾರ್ದೇ ನನ್ನ ನಾಲ್ಗೆಗೆ ನನ್ನ ಕಷ್ಟ ಕಾಲ ನೋಡಿ ಸೀತಮ್ಮನವರೇ ನನ್ನ ತಾಳಿ ಹಿಡಿದ ಹಾನಿ ಬಾಳೆಹಣ್ಣು ಕಲ್ಸಕ್ಕರೆ ದ್ರಾಕ್ಷಿ ಯಾಲಕ್ಕಿ ಬಾಬತ್ಗಳೆಲ್ಲ ಮೇಲೆ ತೇಳ್ತಾ ತೇಳ್ತಾ ಕೆಳಗೆ ಹರಿಯೋ ತುಪ್ಪ ಜೇನುತುಪ್ಪ ಸಮೇತ ಅಷ್ಟೂ ಜೋಡ ತಪ್ಪಲೆಯಲ್ಲಿದ್ದ ಸೀಕರಣೆ ಅಷ್ಟು ಅನಾಮತ್ತಾಗಿ ನನ್ನ ಹಾಳು ಬಿರುದು ಬಾಯಿಗೆ ಜಾರಬೇಕೇ ಅದು ಇದು ಬಿದ್ದ ಜ್ಞಾಪಕ ಖಾಲಿ ಜೋಡ ತಪ್ಪಲೆ ಟಂಗ್ ಅಂತ ನೆಲಕ್ಕೆ ಬಿದ್ದಿದ್ದು ಕೇಳಿದ ಜ್ಞಾಪಕ ಸೀಕರಣೆ ಲಪ್ ಅಂತ ಹೊಟ್ಟೆಗೆ ಬಿದ್ದಿದ್ದ ಜ್ಞಾಪಕ ತುಂಬಿದ ಹೊಟ್ಟೆ ಕೂತಿದ ಹಾಗೇ ಗೋಡೆಗೆ ಹೊರಗಿದೆ ಒಂದೋ ಇಲ್ಲ ಒಂದೂವರೆ ನಿಮಿಷನೋ ಆಗಿರ್ಬೋದು ಇವಳು ಹೇಳೋದು ನಾನು ಕಂಡುಬಿಟ್ಟಾಗ ಜ್ಞಾಪಿಸ್ಕೊಂಡೆ ಯಜಮಾನ್ರನ್ನು ತಟ್ಟನ್ನು ಎದ್ದು ದೂರ ದೂರ ಕಾಲು ಹಾಕ್ತಿದ್ದೀನಿ ಎಲ್ಲಿ ಇವ್ರನ್ನ ಬಿಟ್ಟು ಬಂದು ಕೋಣೆ ಕಡೆಗೆ ಮೇ ಗಂಡ ಸದ್ಬಿದ್ದಲ್ಲ ಕೋಣೆ ಕಡೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಥಟ್ಟನದ್ದು ಹಾಕ್ತಿದ್ದೀನಿ ಇವ್ರು ಬಿಟ್ಟು ಕಾಲು ತೊಳಿತ ನಿಂತಿದ್ದಾರೆ ತೊಟ್ಟಿ ಕೊಳಾಯಿನಲ್ಲಿ ಮಾವನು ಅತ್ತೆನು ಇವ್ರನ್ನ ಬಿಟ್ಟು ಬಿಟ್ಟು ಬಂದು ಇಲ್ಲಿ ಇವ್ರು ಇರೋದನ್ನು ನೋಡಿ ರೇಗಿ ಇದೇನಿದು ಕಾಲು ತೊಳೆಯೋದು ಯಾಕೆ ಈಗ ಅಂದೆ ಅವರಿಬ್ಬರು ಒಂದೇ ಗಂಟ್ಲಲ್ಲಿ ಬೀದಿ ಉದ್ದಕ್ಕೂ ನಡ್ಕೊಂಡು ಹೋಗಿ ಬಂದಿದ್ದಕ್ಕೆ ತುಂಬಿರೋ ಧೂಳನ್ನ ತೊಲಗ್ಸೋದಕ್ಕೆ ತೊಳ್ಕೊಳ್ಳೋದು ಅಂದರು ಬೀದಿಲಿ ಏನು ಕೆಲಸ ಈಗ ನಮ್ಗಳು ಈ ಸ್ಥಿತಿಲಿ ಅಂದೆ ಅದಕ್ಕೆ ನಮ್ಮತ್ತೆ ಕೆಲಸವಿಲ್ಲದೆ ಏನು ಸತ್ತ ಮಗನ ಹೆಣ್ಣನ್ನು ಸ್ಮಶಾನಕ್ಕೆ ಸಾಗಿಸಿ ಸುಟ್ಟು ಬೀದಿ ಉದ್ದಕ್ಕೂ ನಡ್ಕೊಂಡು ಮೇಲೆ ಧೂಳು ಮುಚ್ಕೊಳ್ಳ್ದೆ ಇರುತ್ತೆ ಪಾದಗಳು ಅಂದರು ಮೈ ಕೂದಲು ನಡುಕ್ತಾ ಮೈಯೆಲ್ಲ ಬೆವ್ರತಾ ದುಡುಕ್ತಾ ಹಿತ್ತಲ ಕಡೆ ಕಾಲಾಕಿ ನೋಡ್ತೀನಿ ಅಕೋ ಹೋಗ್ತಿದ್ದಾನೆ ಯಮಧರ್ಮರಾಯ ಯಮಧರ್ಮರಾಯ ಹೋಗ್ತಿದ್ದಾನೆ ಆಕಾಶನೂ ಭೂಮಿನೂ ಸೇರುವ ದಿಗಂತ ಅಂತಾರಲ್ಲ ಅಲ್ಲೆಲ್ಲೋ ಬಲಗೈ ಒಂದೊಂದು ಬೆಟ್ಟಿಗೂ ಒಂದೊಂದು ಪ್ರಾಣ ಸುತ್ತಕೊಂಡು ಹೋಗ್ತಿದ್ದಾನೆ ಪಂಚಪ್ರಾಣಿಗಳು ಏನು ಮಾಡೋದು ನಾನೀಗ ನಮ್ಮಪ್ಪ ಹೇಳಿದ ಅರುಂಧತಿ ವಾಸನೆ ಪ್ರಭಾವದಿಂದ ನನ್ನ ಗರ್ಜನೆಗೆ ಬೆದರು ಬಿದ್ದು ಯಮರಾಯ ಯಜಮಾನರ ಪಂಚಪ್ರಾಣನ ನನ್ನ ಕೈಲಿಟ್ಟು ಪಾದಕ್ಕೆ ಬಿದ್ದು ತಪ್ಪಾಯಿತು ಕ್ಷಮಿಸಿ ಅಂತ ಮಾಡೋ ಮಹಿಮೆ ನನಗಿದ್ರೂ ಏತನ್ ಮಧ್ಯೆ ಈ ಬೆಪ್ತಕಡಿಗಳು ನನ್ನ ಭರ್ತನ ದೇಹನ ಭಸ್ಮ ಮಾಡಿ ಭೂಮಿಗೆ ಎರಚಿದ ಮೇಲೆ ಈ ಪತಿ ಪ್ರಾಣಿಗಳನ್ನ ಇವರು ರುಮಾಲೆ ಕಟ್ಟದ ಪತಿ ಪ್ರಾಣ ರುಮಾಲೆ ಕಟ್ಟದ ಹಂಗಿಗೆ ತೆಗೆಲ್ಸೋದೆ ಹೇಳಿ ಸಿತ ಎಲ್ಲಿಗೆ ತೆಗೆಸೋದು ಅಂದ್ಬಿಟ್ಟು ಹೀಗೆ ನೆಂಟ್ರ ನಂಬಿ ನಾನು ಕೆಟ್ಟಿದ್ದು ನನ್ನ ಪ್ರಭಾವ ಎಷ್ಟಾದ್ರೂ ಇವ್ರ ದೇಹದ ಪಕ್ಕದಲ್ಲಿ ನೆಂಟ್ರ ಅಜಾಗೃತೆಯಿಂದ ಅನ್ಯಾಯವಾದದ್ದು ನನಗೆ ಈ ಸಾವಿತ್ರಿ ಪ್ರಭಾವ ಏನು ನಿಜವಾದ ಪ್ರಭಾವ ಆ ಘಟನ ನೋಡ್ಕೊಂಡಿದ್ರಲ್ಲ ಅವರದ್ದು ಇದು ಇದ್ರ ಏನೇನೋ ಅನ ಅರ್ಥಗಳೆಲ್ಲ ಹುಡುಕ್ತಾ ಇರ್ಬೋದು ಇಂಟರ್ಪ್ರಿಟೇಷನ್ ನಾವು ಅಂದರೆ ಯಾವುದು ಭಾಳ ಇಂಪಾರ್ಟೆಂಟು ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ದೇಹ ಭಾಳ ಮುಖ್ಯ ದೇಹ ಅಂತ ಎಷ್ಟೇ ಮ ಮಾಳೆ ಮಾನವ ಮೂಳೆ ಮಾಂಸ ತಡಿಕೆ ಅಂದ್ರೂ ಬಾಡಿನೂ ಭಾಳ ಇಂಪಾರ್ಟೆಂಟು ಆತ್ಮದ ವಿಷಯ ಮಾತಾಡ್ತಾ ಫಿಲಾಸಫಿ ಲೆಕ್ಚರ್ಗಳಲ್ಲಿ ಏನೇನೋ ಹೇಳ್ತಾರಂತೆ ಆತ್ಮನೇ ಅಮರ ದೇಹ ನಶ್ವರ ಅಂತ ಹಿಂಗೆಲ್ಲ ಹೇಳೋದು ಕೇಳಿದ್ದಾರೆ ಒಬ್ಬರು ಫಿಲಾಸಫಿ ಲೆಕ್ಚರ್ ನಾನು ಒಂದು ಕಡೆ ಹೋಗಿದ್ದೆ ಅವ್ರು ಏನು ಹೇಳಿದ್ರು ಗೊತ್ತಾ ಡೋಂಟ್ ನೆಗ್ಲೆಕ್ಟ್ ದ ಬಾಡಿ ವೇರ್ ಎಲ್ಸ್ ಯು ಆರ್ ಗೋಯಿಂಗ್ ಟು ಲಿವ್ ಅಂದರು ಅಲ್ಲ ಅಲ್ಲ ಬಾಡಿ ಬೇಡ ಅಂದ್ಬಿಟ್ರೆ ಎಲ್ಲಿ ಬದುಕೋದು ಅಲ್ಲ ಇದು ಬೇಕೇ ಬೇಕಲ್ವ ಮನೆ ಸೊ ಅದರಿಂದ ಇದನ್ನು ಇಟ್ಕೊಂಡಿರಬೇಕು ಅನ್ನೋದನ್ನು ಕೈಲಾಸಮ್ ಇನ್ನೊಂದು ಹೇಳ್ತಾರೆ ಓ ಇನ್ನೊಂದು ಹತ್ತು ನಿಮಿಷ ಏಳೆಂಟು ನಿಮಿಷ ಟೈಮ್ ಇದೆ ಅಷ್ಟೊಳಗೆ ಇನ್ನೊಂದು ಚಿಕ್ಕ ನಾಟಕ ಭಾಳ ಹೋಮ್ ರೂಲು ಅನ್ನೋದನ್ನು ಮಾತ್ರ ಓದಬೇಕು ಇದೇ ಇಪ್ಪತ್ತೆಂಟನೇ ತಾರೀಕು ಗಾಂಧಿ ಬಜಾರಲ್ಲಿ ಪುಳಿಯೋಗರೆ ಪಾಯಿಂಟ್ ಅಂತಿದೆಯಲ್ಲ ಗೊತ್ತಲ್ಲ ಅದ್ರ ಮೇಲುಗಡೆ ಒಂದು ಸಣ್ಣ ಥಿಯೇಟ್ರ್ ಇದೆ ಅಲ್ಲಿ ಮೋಸ್ಟ್ಲಿ ಕೈಲಾಸಂ ಹೋಮ್ ರೂಲ್ ನಾಟಕ ಪ್ರದರ್ಶನ ಇದೆ ಅಂತ ಕಾಣುತ್ತೆ ದಯವಿಟ್ಟು ತಾವೆಲ್ಲ ಬರ್ಬೋದು ಯಾಕೆಂದರೆ ಕೈಲಾಸಂ ಇಪ್ಪತ್ತು ಒಂಬತ್ತನೇ ತಾರೀಕು ಜುಲೈ ಅವರ ಬರ್ತ್ಡೇ ಬರ್ತ್ಡೇ ಅದಕ್ಕೆ ಪ್ರಯುಕ್ತ ಅಂತರಂಗದವ್ರು ಏನೋ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ ಇಲ್ಲ ಅದರಲ್ಲಿ ಒಬ್ಬರು ಆರ್ಟಿಸ್ಟ್ ಬೇರೆ ಕೂತಿದ್ದಾರೆ ಇಲ್ಲಿ ಹೋಮ್ ರೂಲು ಅಂತ ಒಂದು ನಾಟಕ ಈ ನಾಟಕದಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದರೆ ಇಲ್ಲಿ ಕೈಲಾ ಈ ನಾಟಕನ ಭಾಳ ಜನ ತಪ್ಪು ತಿಳ್ಕೊಂಡಿದ್ದಾರೆ ಇದನ್ನು ನಿಮ್ಮಲ್ಲಿ ನೋಡಿರೋರು ಭಾಳ ಜನ ಇರ್ಬೋದು ಇದು ಅತ್ತೆ ಸೊಸೆ ಗಂಡ ಇರೋದು ಕತೆ ಇದರಲ್ಲಿ ಏನು ಮಾಡ್ತಾರೆ ಅತ್ತೇನ ಸೊಸೇನ ಬಜಾರಿ ಥರ ತೋರಿಸೋದು ಗಂಡ ಹೆಲ್ಪ್ಲೆಸ್ ಥರ ತೋರಿಸೋದು ಅತ್ತೇನ ಇನ್ನು ಗೋಳಾಡೋ ಥರನೋ ಬಜಾರಿ ಥರ ಈ ಥರ ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ಲ ಅದರ ಒಳಗಡೆ ಅನೇಕ ಅರ್ಥಗಳು ಭಾಳ ಸಿಕ್ಕಾಪಟ್ಟೆ ಒಳ್ಳೆ ಒಳ್ಳೆ ಅರ್ಥಗಳೆಲ್ಲ ಇದೆ ಈ ನಾಟಕ ಬರೆಯುವಾಗ ಕೈಲಾಸಂ ಒಂದು ಇಂಗ್ಲೀಷ್ನಲ್ಲಿ ಒಂದು ಐದು ಲೈನ್ ಇನ್ನು ಪದ್ಯ ಬರೆದ್ರಂತೆ ಎಷ್ಟು ಚೆನ್ನಾಗಿದೆ ಆ ಪದ್ಯ ನೋಡಿ ಸಮ್ ಡೇ ಯು ಗರ್ಲ್ಸ್ ಸಮ್ ಡೇ ಯು ಗರ್ಲ್ಸ್ ವಿತ್ ವಿನ್ಸಮ್ ಕರ್ಲ್ಸ್ ವಿಲ್ ಗೆಟ್ ಮ್ಯಾರೀಡ್ ಮೇ ಬಿ ಲೇಟರ್ ಆನ್ ಯು ವಿಲ್ ಗೇಸ್ ಅಪ್ ಆನ್

ಹೋಮ್ ಹೋಮ್ನ ರೂಲ್ ಮಾಡೋರು ಯಾರು ಹೋಮ್ ಹೋಮ್ ಮಿನಿಸ್ಟರ್ ಯಾರು ಒಂದು ಎರಡನೇದು ಆವಾಗ ಕ್ವಿಟ್ ಇಂಡಿಯಾ ಅದು ಇದೆಲ್ಲ ಬರುವಾಗ ಹೋಮ್ ರೂಲ್ ಅಂತ ಸ್ವಾತಂತ್ರ್ಯ ಚಳುವಳಿ ನಡೀತಾ ಇತ್ತು ಎರಡು ಇದಕ್ಕೆ ಮೂರು ನಾಲ್ಕು ಹೆಸರುಗಳಿಟ್ಟಿದ್ದಾರೆ ಕೈಲಾಸಂ ಒಂದು ಹೋಮ್ ರೂಲು ಅಂತ ಎರಡನೇದು ಮಂಕ್ ಮುಚ್ಚೋ ಹೆಣ್ಣು ಮನೆತನಕ್ಕೆ ಮಣ್ಣು ಅಂತ ಎರಡನೇದು ಮೈದಾನದ ಹೆಬ್ಬುಲಿ ಮನೆಯಲ್ಲಿ ಮೂಗಿಲಿ ಅಂತ ಹೇಳ್ತು ಈ ಥರ ಒಂದು ಮೂರು ನಾಲ್ಕು ಹೆಸರುಗಳು ಇದರೊಳಗೆ ಆ ಬೋಡಮ್ಮ ಅಂತಾರಲ್ಲ ಅವ್ರನ್ನ ಎಂಥ ಕರುಣೆಯಿಂದ ನೋಡಿದ್ದಾರೆ ಇದ್ರಲ್ಲಿ ನೋಡಿ ದೇವರೇ ಬೇಲಿನ ಏನೋ ಒಂದು ಹೇಳ್ತಾರಲ್ಲ ಹತ್ತಿರ ಇದು ಒಂದು ಸೀನ್ ಮಾತ್ರ ನಾನು ಚಿಕ್ಕದಾಗಿ ಓದ್ಬಿಡ್ತೀನಿ ಭಾಳ ಫಾಸ್ಟಾಗಿ ಅದನ್ನು ಮಾತ್ರ ಮುಗಿಸ್ಬಿಟ್ಟು ಮಿಕ್ಕಿದ ನಾಟಕಗಳನ್ನ ಯಾವೆಲ್ಲರೂ ಇನ್ನೊಂದ್ಸಲ ಅವಕಾಶ ಸಿಕ್ಕರೆ ನೋಡೋಣ ಇವಳು ಮಡಿ ಹೆಂಗಸು ಹೋಗ್ತಾ ಇರ್ತಾಳೆ ರಸ್ತೆಯಲ್ಲಿ ಇನ್ನೊಂದು ಮಡಿ ಹೆಂಗಸು ಬರ್ತಾಳೆ ಸಾವಿತ್ರಮ್ಮ ಸೀತಮ್ಮ ಅಂತ ಇಟ್ಕೊಳ್ಳೋಣ ಸುಬ್ಬಮ್ಮ ಅಂತ ಬಳು ಹತ್ತಿರದಲ್ಲೆಲ್ಲಾದರೂ ಆಳವಾದ ಬಾವಿ ಇದೆಯೇ ಅಂತ ಕೇಳ್ತಾಳೆ ಈ ಇನ್ನೊಬ್ಬ ಮಡಿ ಹೆಂಗಸು ಆಳವಾದ ಬಾವಿ ಹತ್ತಿರ ನೀರಿದ್ರಲ್ವೇ ಅನುಕೂಲ ಸೇದೋಕೆ ನೀರನ್ನ ಅಂತಾರೆ ಚೆನ್ನಾಯಿತು ಹಸುರು ಸಂಧಿ ಕೂಡೋ ವೇಳೆಲಿ ದಿಂಬು ಚೊಂಬು ಕೈಲಿಲ್ದೆ ನೀರು ಸೇದೋ ಕೊರಟೆ ಅನ್ಕೊಂಡ್ರಾ ಅದಕ್ಕೆ ಇವಳು ಮತ್ತಿನ್ಯಾಕೆ ಹುಡುಕ್ತಿರೋದು ಬಾವಿ ಅಲ್ಲದೆ ಆಳವಾದ ಬಾವಿ ಒಳಗೆ ಬಿದ್ದು ಪ್ರಾಣಿಗಳು ಬಿಡೋಕೆ ಪಂಚ ಪ್ರಾಣಿಗಳನ್ನ ಬಿಟ್ಟೇ ಬಿಡೋಕೆ ನೀರು ಹತ್ತಿರ ಗಿತ್ರ ಇದ್ದರೆ ಮೂರು ಸರ್ತಿ ಮುಳುಗಿ ಏಳು ಅಷ್ಟರೊಳಗೆ ಯಾವ ಪ್ರಾಣಿಯಾದರೂ ಹೊರಗೆ ಎಳೆದಾಕ್ಯಾನು ಅಂಬೋ ಭಯ ಇರೋದಿಲ್ಲ ಆಳವಾದ ಬಾವಿಲಿ ಆವಾಗ ಇವಳು ಹೇಳ್ತಾಳೆ ಇದೇನು ಹುಚ್ಚು ಸುಬ್ಬಮ್ಮನವರೇ ಅಯೋಧ್ಯೆ ಎಲ್ಲ ಶ್ರೀರಾಮನ್ನು ಹೊಗಳದಾಗೆ ರಾಮ್ಪುರಕ್ಕೆಲ್ಲ ಅಣ್ಣ ರಾಮಣ್ಣ ಹೊಗಳಿಸ್ಕೊಳ್ತಿರೋ ನಿಮ್ಮ ಮಗ ಅವನು ರಾಮಣ್ಣ ಅಂತ ಅವನ ಹೆಸರು ಅಂತಸ್ತನು ಐಶ್ವರ್ಯನೂ ನೋಡ್ತೋ ನೋಡ್ತಾ ಆ ಪರಮಾತ್ಮ ನಿಮ್ಮ ಕಣ್ಣು ಮುಚ್ಚೋವರೆಗೂ ಆನಂದ ಪಡ್ತಾ ಇರೋದು ಬಿಟ್ಬಿಟ್ಟು ಬಾವಿಲ್ ಬಿದ್ದು ಸಾಯ್ಬೇಕು ಅಂತ ಇದೇನು ಹುಚ್ಚು ತಕ್ಷಣ ಇವ್ಳು ಹೇಳ್ತಾಳೆ ಒಳ್ಳೆ ಅಯೋಧ್ಯೆ ಒಳ್ಳೆ ರಾಮಚಂದ್ರ ಇದೇನು ನಮ್ಮ ನಮ್ಮನೆ ಸಂಸಾರದ ಗಲಾಟೆಯ ಸರ್ವಾಂಶನೂ ಸರ್ವಾಂಶನೂ ತಿಳಿದೂ ಇನ್ನು ನಾನು ಇಹುಲೋಕದಲ್ಲಿ ಆನಂದ ಪಡೋ ಒಂದು ಅಂಶ ಬೇರೆ ಬಾಕಿ ಇದೆಯೇ ನಮ್ಮ ಮನೆಯಲ್ಲಿ ಈ ಎರಡನೇ ಸೊಸೆ ಒಕ್ಕರಿಸ್ಕೊಂಡಿರುವಾಗ ಅಲ್ಲಿ ಒಂದೇ ಡೈಲಾಗ್ನಲ್ಲಿ ಕೈಲಾಸಮ ಒಂದು ತಂದ್ಬಿಡ್ತಾರೆ ಎರಡನೇ ಸೊಸೆ ಒಕ್ಕರಿಸ್ಕೊಂಡಿರುವಾಗ ಅಂದರೆ ಮೊದಲನೇ ಸೊಸೆ ಸತ್ತೋಗಿರ್ತಾಳೆ ಅಂತ ಅವಳು ಹೌದು ನಿಮಗೂ ಇಲ್ಲೊಂದು ಕೈಲಾಸಂ ಒಂದು ಪದ ಹಾಕಿದ್ದಾರೆ ನಿಮಗೂ ನಿಮ್ಮ ಸೊಸೆಗೂ ಏನಾದರೂ ಅನನ್ಯೋನ್ಯಗಳು ಯಾವ ಪದ ಹೊಸ ಪದ ನೋಡಿ ಎಷ್ಟಿದೆ ಅನನ್ಯೋನ್ಯಗಳು ಅನ್ಯಾದ್ರೂ ಇನ್ಕಂಪ್ಯಾಟಿಬಿಲಿಟಿ ಅಂತ ಒಂದು ಕನ್ನಡ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದೇನೋ ಅನನ್ಯೋನ್ಯಗಳು ಉಂಟಾದರೆ ಅವಳು ಗಂಡ ನಿಮ್ಮ ಮಗ ರಾಮು ನಿಮ್ಮ ಕಡೆನೇ ಅಲ್ವೇ ತಾಯಿ ಕಡೆ ಹೆತ್ತು ತಾಯಿ ಕಡೆ ಅಂತಾಳೆ ಇಲ್ಲಿ ಒಂದು ಕೈಲಾಸದ ಇಮ್ಯಾಜಿನೇಷನ್ ಭಾಳ ಚೆನ್ನಾಗಿದೆ ದೇವರೇ ಗತಿ ನನ್ನ ರಾಮು ನೀವು ಹೇಳಿದ ಅಭಿನವ ಶ್ರೀರಾಮ ಹೆತ್ತು ತಾಯಿನ ಬಿಟ್ಟಿದ್ದೆ ಅಲ್ಲದೆ ಅವಳ ಕಡೆ ಸೇರಿಕೊಂಡು ಅವನ ತಾಯಿ ಮೆದೆಗೆ ಕವೆಗೋಲನ್ನ ಕುತ್ತಿಗೆ ಬಿಗಿತಿದ್ದಾನೆ ಇನ್ನೇನು ಗತಿ ಅಂತಾಳೆ ಗತಿ ಏನು ಗೊತ್ತೇ ಇದೆ ನಮ್ಮ ರಾಮು ನನಗೆ ಎದುರು ನಿಂತ ಮೇಲೆ ಶ್ರೀರಾಮ ಕಪ್ಪೆ ಮೇಲೆ ಕೈ ಎತ್ತಿದ ಪ್ರಾಣಿಗತಿನೇ ನನಗೂ ಅಂತ ಹೇಳ್ಬಿಡು ಶ್ರೀರಾಮ ಕಪ್ಪೆ ಮೇಲೆ ಕಾಯಿ ಎತ್ತ ಕಾಲ ಕೈ ಎತ್ತಿದೇ ಹೇಗೆ ಯಾವಾಗ ಯಾವ ವಾಲ್ಮೀಕಿಗೆ ಗೊತ್ತಿಲ್ಲದೆ ಇರೋದು ಕೈಲೋ ಸಮಯ ಬರೆಸ್ಬಿಡ್ತೀಯ ಮೊನ್ನೆ ವಾಲ್ಮೀಕಿ ಅಂತ ಜ್ಞಾಪಕ ಬಂತು ನೋಡಿ ಒಂದು ನಾನು ಕೆಲವು ವರ್ಕ್ಶಾಪ್ ಮಾಡ್ತಾ ಇರ್ತೀನಿ ಸ್ಟೂಡೆಂಟ್ಸ್ಗೆ ಓ ಎಂಟು ಗಂಟೆಗೆ ಎರಡೇ ನಿಮಿಷ ಇದೆ ಇಲ್ಲಿ ಟೈಮಿಂಗ್ಸ್ ಟೈಮಿಂಗ್ಸ್ ಅದಕ್ಕೆ ನಾನು ಡಿ ವಿ ಜಿ ಅವ್ರ ಬಗ್ಗೆ ಜಿ ಐ ಪಿ ಎ ಬಗ್ಗೆ ನನಗೆ ಮಹಾಭಕ್ತಿ ಗೌರವ ಆ ಟೈಮಿಂಗ್ಸ್ ಸ್ಟಾರ್ಟ್ ಮಾಡೋದ್ರೊಳಗೆ ಆದ್ರೂ ಬೇಗ ಮುಗಿಸ್ಬಿಡ್ತೀನಿ ವರ್ಕ್ಶಾಪ್ನ ನಾನು ಮಾಡ್ತಾಯಿರ್ತೀನಿ ಅಲ್ಲಿ ಹುಡುಗರಿಗೆ ಕ್ರಿಯೇಟಿವಿಟಿ ಹೇಗೆ ಥಿಂಕ್ ಮಾಡೋದು ಅನ್ನೋದನ್ನ ಒಂದು ವರ್ಕ್ಶಾಪ್ ಮಾಡಿಸ್ಬೇಕು ಪ್ರಶ್ನೆ ಏನಪ್ಪ ಅಂದರೆ ಕೋಟ್ಯಾಧಿಪತಿ ಎಲ್ಲ ಬಂದಿರೋದ್ರಿಂದ ಒಂದು ಪ್ರಶ್ನೆ ಒಂದು ಹುಡುಗರಿಗೆ ಕೇಳೋದು ವಾಲ್ಮೀಕಿ ರಾಮಾಯಣ ಬರೆದೋರು ಯಾರು ಅಂತ ಅಲ್ವಾ ಇದರೊಳಗೆ ಎಜುಕೇಷನ್ ಲೆವೆಲ್ ಹೆಂಗೆ ತೊಗೊಂಬರ್ಬೋದು ಅಂದರೆ ಕ್ರಿಯೇಟಿವಿಟಿ ಎಲ್ಲ ಹುಡುಗರೆಲ್ಲ ವಾಲ್ ಅಲ್ಲೇ ಹೆಸರಲ್ಲೇ ಇದೆಯಲ್ಲ ವಾಲ್ಮೀಕಿ ರಾಮಾಯಣ ಬರೆದವ್ರು ವಾಲ್ಮೀಕಿ ಹಂಗಲ್ಲಪ್ಪ ಅಂದ್ಬಿಟ್ಟು ರಾಮಾಯಣ ಬರೆದವ್ರು ಯಾರು ಅಂದರೆ ಆನ್ಸರು ವಾಲ್ಮೀಕಿ ಅಂತ ವಾಲ್ಮೀಕಿ ರಾಮಾಯಣ ಬರೆದವ್ರು ಯಾರು ಅಂದರೆ ವಾಲ್ಮೀಕಿ ಅಂತ ಹೆಂಗೆ ಬರುತ್ತೆ ಆನ್ಸರು ಹಲಸಿಕಾಕೊಳ್ತಾರೆ ಅವಾಗ ಏನು ಮಾಡೋದು ಹಂಗೆ ಸ್ವಲ್ಪ ತಲೆ ಕೆರ್ಕೊಳ್ತಾರೆ ಹಾಗಾದ್ರೆ ಒಂದು ಆಪ್ಷನ್ಸ್ ಕೊಡ್ತೀನಿ ನಾಲ್ಕು ಆಪ್ಷನ್ಸ್ ಕೊಡ್ತೀನಿ ಗೆಸ್ಟ್ ಮಾಡ್ತೀರಾ ಅನ್ನೋದು ಇಲ್ಲಿ ನೋಡಿ ಆಶ್ಚರ್ಯ ಇವ್ರು ನಾಲ್ಕು ಆಪ್ಷನ್ಸ್ ಕೊಡ್ತೀನಿ ಈ ನಾಲ್ಕು ಆಪ್ಷನ್ಸಲ್ಲಿ ಜನರಲ್ಲಿ ಆಪ್ಷನ್ ಕೊಟ್ಟಾಗ ಯಾವ್ದಾದ್ರು ಒಂದು ತಾನೇ ಕರೆಕ್ಟಾಗಿರಬೇಕು ನಾಲ್ಕರಲ್ಲಿ ನಾಲ್ಕು ಕರೆಕ್ಟು ಈ ಥರ ಪ್ರಶ್ನೆ ಎಲ್ಲ ಇರುತ್ತೆ ವಾಲ್ಮೀಕಿ ರಾಮಾಯಣ ಬರೆದೋರು ಯಾರು ಆಪ್ಷನ್ ನಂಬರ್ ಒನ್ ಕುವೆಂಪು ನಂಬರ್ ಟೂ ತುಳಸಿದಾಸ್ ನಂಬರ್ ತ್ರೀ ಕಂಬ ನಂಬರ್ ಫೋರ್ ತೊರ್ವೆ ಈ ನಾಲ್ಕರಲ್ಲಿ ಯಾವ್ದು ಕರೆಕ್ಟು ನಾಲ್ಕು ಕರೆಕ್ಟ್ ಅಲ್ವಾ ಈ ನಾಲ್ಕು ಜನಗಳು ರಾಮಾಯಣ ಬರೆದಿದ್ರು ಸ್ವಲ್ಪ ಮಾಡಿಫೈ ಮಾಡ್ಕೊಂಡಿದ್ರು ಇವರೆಲ್ಲರಿಗೂ ಬೇಸು ವಾಲ್ಮೀಕಿ ರಾಮಾಯಣನೇ ಸೊ ವಾಲ್ಮೀಕಿ ರಾಮಾಯಣ ಬರೆದವ್ರು ಯಾರು ಅಂದರೆ ಈ ನಾಲ್ಕು ಜನ ಅಂತ ಒಂದು ಆನ್ಸರ್ ಸೊ ಇದು ಮಾಡಿದೆ ಅಲ್ಲಿ ಇಲ್ಲಿ ಕಮಿಂಗ್ ಟು ಕೈಲಾಸ ಶ್ರೀರಾಮ ಕಪ್ಪೆ ಮೇಲೆ ಕೈ ಎತ್ತಿದ್ನೇ ಹೇಗೆ ಯಾವಾಗ ಅಂತಾಳೆ ಯಾವಾಗ ಏನು ತ್ರೇತಾಯುಗ ಮೂರೇ ಮೂರು ಪದಗಳಲ್ಲಿ ಕೈಲಾಸಂ ಎಲ್ಲಿ ರಾಮಾಯಣ ಗಮನ ಮಾಡಿಬಿಡ್ತಾರೆ ನಾಲ್ಕು ಶ್ಲೋಕ ಇದೆಯಲ್ಲ ಆ ಥರ ತ್ರೇತಾಯುಗ ದಾಶರಥಿ ದಂಡಕಾರಣ್ಯ ದಾಹ ಆಗೋಯ್ತು ರಾಮಾಯಣ ಫುಲ್ ಎಲ್ಲಿ ಬಂತು ದಾ ತ್ರೇತಾಯುಗ ದಾಶರಥಿ ದಂಡಕಾರಣ್ಯ ದಾಹ ದೂರದಲ್ಲಿ ಕಂಡ ಸರಸ್ಸಿನ ಕಡೆ ಸರಸರಾಂತ ಕಾಲಾಗಿ ಸೇರಿ ಬಿಲ್ಲನ್ನು ಬಿಸಾಟು ಹೆಗಲು ಹಾಕ್ಕೊಂಡಿದ್ದ ಬತ್ತೊಳಿಗೇನು ಇಳಿಬಿಟ್ಟು ಬಿಲ್ಲನ್ನು ಬಿಸಾಕಿದ್ದಾನೆ ಹೆಗ್ಲಿಗೆ ತಗಲಾಕೊಂಡಿದ್ದ ಬತ್ತಳ್ಕೆಯೂ ಇಳಿಬಿಟ್ಟು ಕೈಯಲ್ಲಿದ್ದ ಒಂದು ಬಾಣನ ಕೈಯಲ್ಲಿದ್ದ ಒಂದು ಬಾಣ ರಾಮ್ ಬಾಣ ಇರ್ತ ಕೈಯಲ್ಲಿದ್ದು ಒಂದು ಬಾಣನ ಕುಕ್ಕು ಬಡದ ನೆಲಕ್ಕೆ ಇಳ್ದ ಇಳಕ್ಕೆ ಇಳಿದ ಇನ್ನು ಇಳಿದು ಪುಷ್ಕಳವಾಗಿ ಪಾನ ಮಾಡಿ ನೀರನ್ನ ಮೇಲ್ ಬಂದು ಸೇರಿ ನೋಡ್ತಾನೆ ಆ ಪತಿತ ಪಾವನ ತಾನು ಬಾಯಾರಿಕೆ ಗಡಿಬಿಡಿನಲ್ಲಿ ಬಡ್ದು ಕುಕ್ಕದ ಬಾಣ ಒಂದು ಕಪ್ಪೆನೋ ಭೂದೇವಿನೂ ಎರಡನ್ನೂ ಪೋಣಿಸ್ಕೊಂಡು ನೆಟ್ಕೊಂಡಿದೆ ಪೋಣಿಸ್ಕೊಂಡು ನೆಟ್ಕೊಂಡಿದೆ ಬಂತು ರಾಮನಿಗೆ ಜ್ಞಾನ ತಾನು ಯಾರು ತಾನು ಇಹಲೋಕಕ್ಕೆ ಯಾತಿಕೆ ಇಹಲೋಕ ತನ್ನನ್ನು ಕರೆಸ್ಕೊಂಡಿದ್ದ್ಯಾತಿಕ್ಕೆ ಆಪದ್ ಬಾಂಧವ ಅಂತ ಹೊಗಳಿಸ್ಕೊಳ್ಳೋ ನಾನು ತಾನು ತನ್ನ ದಾಹದ ಅವಸ್ಥೆಯಲ್ಲಿ ಬಾಣನ ಕುಕ್ಕಿದ ತನ್ನ ಕೊಬ್ಬಿನ ಜೋರಿನಿಂದ ಜೀವಹಿಂಸೆ ಒಂದು ಸಾಧು ಜನತೆಗೆ ಸಂಭವಿಸಿ ಜಗತ್ತಿನ ಹಾಸ್ಯಕ್ಕೆ ಗುರಿಯಾದ್ ನಲಂಬ ಅನ್ನೋ ಕೋಪದಲ್ಲಿ ಆ ಕಪ್ಪೆಯನ್ನು ನೋಡಿ ಹೇಳ್ತಾನೆ ರಾಮ ಎಲ್ಲ ಮಂಕೆ ನಾನು ಬಾಣಾನ ಕುಕ್ಕೋಕೆ ಕೈ ಎತ್ತಿದಾಗ ನನ್ನನ್ನು ನೋಡೋಕ್ಕೆ ಕಣ್ಣುಗಳು ನಾನು ಇಲ್ಲಿದ್ದೀನಿ ಅಂತ ಕಿರ್ಚೋಕೆ ಬಾಯಿನೂ ನನ್ನ ಮಗ ಬ್ರಹ್ಮನಿಗೆ ಕೊಟ್ಟಿರೋವಾಗ ಬ್ರಹ್ಮ ಕೊಟ್ಟಿರೋವಾಗ ಹುಚ್ಚು ಮುಂಡೆ ಹಾಗೆ ಅವನ್ನೆಲ್ಲ ಮರೆತು ನನ್ನ ಕೈಯಿಂದ ಕುಕ್ಕಿಸ್ಕೊಂಡು ನರಳ್ತಾ ಇದೆಯಲ್ಲ ಈಗ ಅಹಿಂಸಾ ಪರಮೋಧರ್ಮ ಅನ್ನೋ ವೇದ ವಾಕ್ಯನ ಕಪ್ಪೆ ರಕ್ತ ಸುರಿಸಿದ ನಾನು ಹೇಗೆ ಪ್ರಚುರ ಪಡಿಸೋದು ಪ್ರಪಂಚಕ್ಕೆಂಡ ರಾಮಾಯಣ ಅವನ ಪ್ರಶ್ನೆ ಅದಕ್ಕೆ ಇಲ್ಲದ ಕಿವಿಗಳಿಗೆ ಬಿದ್ದು ಕಪ್ಪೆ ಕಿವಿ ಇದೆಯೋ ಇಲ್ವೋ ಡಿಸೆಕ್ಷನ್ ಮಾಡಿದ್ರೆ ಗೊತ್ತಾಗ್ಬೋದು ಅದು ಇಲ್ಲದ ಕಿವಿಗಳಿಗೆ ಬಿದ್ದು ಬಂದ್ಗು ಬಂತು ಒಂದು ಕಡೆ ಕೋಪ ಯಾವುದು ಕಪ್ಪೆಗೆ ಹುಚ್ಚುಮುಂಡೆ ಅನ್ನಲ್ಲ ಅಂತ ಹುಚ್ಚುಮುಂಡೆ ಹಂಗೆ ಬೈದಿದ್ದಾನೆ ಕೋಪ ಬಂತು ಇನ್ನೊಂದು ಕಡೆ ಬೆನ್ನಿಂದ ಹೊಕ್ಕು ಎದೆಯಿಂದ ಹೊರಗೆ ಬಂದಿರೋ ಬಾಣದಿಂದ ಆದ ತಾಪ ತನ್ನ ಇಲ್ಲದ ಗ ದಂತಾವಳಿನ ಕಟೆಕಟ್ನೆ ಕಡಿತ ಆ ಇರಿದ ಬಾಣ ಬಿಟ್ಟ ಅಲ್ಪ ಸ್ವಲ್ಪ ಅವಕಾಶದಲ್ಲಿ ಕುತ್ತಿಗೆಂದು ತಿರುಕೊಂಡು ಕುತ್ತಿಗೆನು ತಿರುಕೊಂಡು ಕೋಪದಿಂದ ಹೇಳತ್ತೆ ಆ ಕಪ್ಪೆ ರಾಮ ಮೊದಲು ನಿನ್ನ ಕೀಳು ಹಾಳು ಬಾಣನ ಮೊದಲು ಕೀಳು ಆಮೇಲೆ ಹೊಂದಿಸ್ತೇನೆ ನೀ ಹೇಳಿದ್ದರೆ ನ್ಯಾಯ ಅಂತ ಕೋಪದಿಂದ ಹೇಳುತ್ತೆ ಇದೇ ಏನೋ ಕಾಣೆ ಕೈಲಾಸಂ ಹೇಳ್ತಾರೆ ಇದೇ ಏನೋ ಕಾಣೆ ಕೋಪ ಮಂಡುಕ ನ್ಯಾಯ ಅಂತ ಪದ ಹೇಳಿ ಹೊಸ ಪದ ಕೋಪದಿಂದ ಹೇಳು ಅಂತಾರಲ್ಲ ಅದು ಕುಗ್ತ ಕಿತ್ತ ಕುಗ್ತ ಕುಗ್ತ ಕಿತ್ತ ಅಂದರೆ ಪ ಬೇಜಾರಿಂದ ಕಿತ್ತ ಬಾಣನ ರಾಮ ರಕ್ತ ಪ್ರವಾಹ ಈ ಇಷ್ಟಪ್ಪ ಕಪ್ಪೆ ರಕ್ತ ಪ್ರವಾಹ ಸುಸ್ತು ಪ್ರಾಣಿ ಸ್ವಲ್ಪರು ಸುಸ್ತಾಗಿದ್ದೇನೆ ಸುಧಾರಿಸ್ಕೊಂಡು ಸಂಭಾಷಿಸ್ತೇನೆ ಪ್ರಸ ಆಮೇ ಅಂತ ಆಮೇಲೆ ಸಂಭಾಷಿಸ್ತೇನೆ ಆಮೇಲೆ ಅಂತ ಪ್ರಾಣಿ ಸುಧಾರಿಸ್ಕೊಂಡ್ಮೇಲೆ ಗದ್ಗದ ಸ್ವರದಿಂದ ಮೊರೆ ಇಡತ್ತೆ ಆ ಮಂಡುಕ ಮೊರೆ ಇಡತ್ತೆ ಮಂಡುಕ ಅಯ್ಯೋ ರಾಮ ನಾನು ಹುಟ್ಟಿದ ಆರಭ್ಯ ಹದ್ದುಗಳಾಗಲಿ ಹಾವುಗಳಾಗಲಿ ಇಲ್ಲ ಕಲ್ಲು ಎತ್ಕೊಂಬರೋ ಹುಡುಗರಾಗಲಿ ಹತ್ತಿರ ಬಂದಾಗ ಹರಿ ಹರಿ ಹಾಯ್ ರಾಮ ಪಾಹಿ ಪಾಹಿ ಅಂತ ಕೇಳುತ್ತಿದ್ದದ್ದು ನಾನು ಶ್ರೀರಾಮನೇ ರಾಮ ಬಾಣನ ಎತ್ತಿ ಕುಗ್ಗೋದು ಕುಗ್ದಾದಾಗ ಏನು ಅಂತ ಕಿರ್ಲೋದು ನಾನು ಏನು ಅಂತ ಕಿರ್ಲೋದನ್ನ ನಾನು ಅಂತ ಬಿಡ್ತು ಪಂಚ ಪ್ರಾಣಗಳನ್ನು ಅಂತ ಹಿಂಗೆ ಹೇಳಿ ಆ ಇವಳು ಹಾಗೆ ನನ್ನ ಮಗ ರಾಮು ಸೀತೆ ಆಗಿದ್ದ ಮೊದಲನೇ ಹೆಂಡತಿ ಸತ್ತ ಮೇಲೆ ಈಗ ಬಂದಿರೋ ತಾಟಕಿ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಕುಣಿತಿರುವಾಗ ಗಂಡ ಕಳ್ಕೊಂಡ ಇವಳು ತಾಯಿ ಕೌಸಲ್ಯೆ ನನ್ನ ಗತಿ ಏನು ಆಳ್ವಾದ ಬಾವಿನೇ ಗತಿ ಅಲ್ವೇ ಇದು ಕೈಲಾಸಂ ಇದರಲ್ಲಿ ತಮಾಷೆ ಜೊತೆಯಲ್ಲಿ ಎಷ್ಟೊಂದು ಹೃದಯ ತಗ್ಗಿತ್ತು ಅಂತ ಒಂದು ಮೆಥಡ್ ಇದೆ ಅದನ್ನು ಗಮನಿಸ್ಬೇಕಾಗಿ ಇಂಥ ಅನೇಕ ನಾಟಕಗಳು ಇವತ್ತು ಕೇವಲ ನಾಲ್ಕೇ ನಾಟಕ ಪ್ರಸ್ತಾಪ ಮಾಡೋಕ್ಕಾಯಿತು ಮುಂದೆ ಅವಾಗೆಲ್ಲರೂ ಜಿ ಐ ಪಿ ಅವಕಾಶ ಸಿಕ್ಕಿದ್ರೆ ಇನ್ನು ಕೆಲವರು ನಾಟಕಗಳನ್ನು ಒಂದು ಕೈಲಾಸಂ ಸ್ತ್ರೀ ಪಾತ್ರಗಳನ್ನ ಯಾವ ರೀತಿ ನೋಡಿದ್ದಾರೆ ಅಂತ ವಿಮರ್ಶಿಸೋಣ ಅಂತ ಹೇಳಿ ನೀವೆಲ್ಲ ಇಷ್ಟು ತಾಳ್ಮೆಯಿಂದ ಪ್ರೋತ್ಸಾಹ ನನಗೆ ಕೊಟ್ಟಿದ್ದಕ್ಕೆ ಮತ್ತು ಗೋಕುಲ ಇನ್ಸ್ಟಿಟ್ಟಿಗೆ ಹೊಂದಿಸಿ ನಾನು ಮಾತನಾಡಿಸ್ತೀನಿ ಧನ್ಯವಾದಗಳು